ಹೆಣ್ಣು ಹೆತ್ತವ್ರ ನಾವು ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗೋಯ್ತು ಮುಂದುವರಿಸ್ಬಿಡಿ ಸರಿ ಬಿಡಿ ಏನಮ್ಮ ನಂದಿನಿ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಅಂದ ಹಾಗೆ ವಿಶ್ಕಂಠಯ್ಯನವರೆಲ್ಲಮ್ಮ ವ್ಯಾಪಾರ ಮಾಡೋದು ನನ್ನೇನು ಧರ್ಮಾಧಿಕಾರಿ ಅನ್ಕೊಂಡಿಯೇನೋ ಕಂಠ ವಿಷಕಂಠ ಮೈಯೆಲ್ಲ ವಿಷಕಂಠ ಜೀವನ ಮಾಡಕ್ಕೆ ಇರೋದೇ 5 ಎಕರೆ ಬಾಳೆ ತೋಟನಯ್ಯ ನನ್ನ ಹೆಂಡತಿ ಮಕ್ಕಳು ಬೀದಿ ಪಾರ ಆಗ್ಬಿಡ್ತಾರಯ್ಯ ಇನ್ನು ಒಂದೇ ಒಂದು ತಿಂಗಳು ಟೈಮ್ ಕೊಡ್ರಯ್ಯ ನಿಮ್ ಸಾಲನೆಲ್ಲ ತೀರಿಸ್ಬಿಡ್ತೀನಿ ಟೈಮ್ ಕೊಡ್ತೀನಿ ಸಾಲ ತೀರ್ಸೋಕಲ್ಲ ನಿನ್ನ ಸಾಯ ಅಯ್ಯ ಅಯ್ಯ ನಿನ್ ಕೈ ಬಿಗಿದ್ರಯ್ಯ ಅಯ್ಯ ನನ್ನ ಅಳಗೋ ಬಿಡಯ್ಯ ಬೇಡಯ್ಯ ಅಯ್ಯ ನನಗೆ ದುಡ್ಡಿಸ್ಕೊಂಡು ಕಾಲ್ ಹಿಡ್ಕೊಳ್ಳೋರನ್ನ ಕಂಡ್ರೆ ಆಗಲ್ಲ ಓ ನಮಸ್ಕಾರ ಓಹೋ ಏನ್ ಬೋರೇಗೌಡ ಸಂಸಾರ ಸಮೇತ ಮನೆ ತನಕ ಬಂದ್ಬಿಟ್ಟಿದೀಯ ಮಗಳು ಮದುವೆ ಪತ್ರಿಕೆ ಕೊಡೋಣ ಅಂತ ಬಂದಿದ್ದೆ ಹುಡುಗ ನಿಮ್ಮೂರ್ನೋನೆ ನಮ್ಮೂರ್ನೋನ ಯಾರು ಆ ಹುಡುಗ ನಮ್ ಮಂಡಿ ಲೆಕ್ಕ ಬರೀತಾ ಇದ್ರಲ್ಲ ಶಂಕರಪ್ಪ ಅವ್ರ ಮಗ ಬೇರೆ ಯಾವ್ದು ಒಳ್ಳೆ ಸಂಬಂಧ ಸಿಗ್ಲಿಲ್ವಾ ನಿನಗೆ ಏನ್ ಮಾಡ್ಲಿ ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು ಪ್ರೀತಿಸೋದ್ರು ಪ್ರೀತಿಸೋರ್ನ ಬೇರೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಮಲ್ಲಿಕಾರ್ಜುನಯ್ಯ ನ್ಯಾಯ ತೀರ್ಮಾನ ಮಾಡಿದ್ರು ಓಹೋ ನಿಮ್ಮನೆ ವಿಷಯಕ್ಕೆ ನ್ಯಾಯ ಮಾಡಿ ತೀರ್ಮಾನ ಮಾಡೋಕೆ ಆ ಮಲ್ಲಿಕಾರ್ಜುನಯ್ಯ ಏನು ದೇವ್ರ ಹೂ ಕಣಯ್ಯ ಈ ಮಲ್ಲೆನಳ್ಳಿಗೆ ಆ ಮಲ್ಲಿಕಾರ್ಜುನಯ್ಯ ತಾನೇ ದೇವ್ರು ಅವ್ರ ಮಾತಲ್ಲೂ ಒಂದು ಸತ್ಯ ಇದೆ ಅದನ್ನ ಕೇಳಿದ ಮೇಲೆ ನನ್ನ ಮಗಳು ಈ ಹಳ್ಳಿಗೆ ಸೊಸೆ ಆಗೋಕೆ ಪುಣ್ಯ ಮಾಡಿದಾಳೆ ಅನ್ನಿಸ್ತು ಅದಕ್ಕೆ ಮಲ್ಲಿಕಾರ್ಜುನಯ್ಯ ಅವರ ಮನೆಯಲ್ಲಿ ಲಗ್ನ ಕಟ್ಟಿ ಮೊದಲನೇ ಪತ್ರಿಕೆ ಅವರಿಗೆ ಕೊಟ್ಟು ಈಗ ನಿನಗೆ ಪತ್ರಿಕೆ ಕೊಡೋಕೆ ಬಂದೆ ನನ್ನ ಮಗಳ ಮದುವೆಗೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಆಯ್ತು ಸಂತ ಏನ್ರಿ ತಟ್ಟೆ ತಗೊಂಡ್ ಬಾ ದೇವ್ರು ಮದುವೆ ಮಾಡಿಸ್ತಾನಂತ ಊರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆ ಮಲ್ಲಿಕಾರ್ಜುನ ನಿಮ್ಮನ್ನು ಸುಮ್ಮನೆ ಬಿಡಬಹುದು ಈ ಮಲ್ಲಿಕಾರ್ಜುನ ಬಿಡಲ್ಲ ಇವನ್ ಸುಮ್ಮನೆ ಇದ್ರೆ ಶಾಂತ ಶಿವ ಎದ್ದು ಬಂದ್ರೆ ರುದ್ರ ಶಿವ ಕಾಯ್ತಿರೋ ಸಿಪಾಯಿ ಮಲ್ಲಿಕಾರ್ಜುನ ಪಕ್ಷಿಗೆ
ಬ್ಯಾಂಕ್ ಸ್ಟೇಟ್ಮೆಂಟ್ ಆಡಿಟರ್ ಬೇಕಂತೆ, ಕಳಿಸ್ಬಿಡ್ತೀನಿ. ಊರವ್ರಿಗೆಲ್ಲ ಮದ್ವೆ ಮಾಡಿಸ್ತೀರಾ? ನಮ್ಮನೇಲೂ ಮದ್ವೆಗೆ ಬಂದಿರೋ ಮಗ ಇದ್ದಾನೆ ಅನ್ನೋದು ಮರ್ತ್ಬಿಟ್ರ? ಸಮಯ ಬಂದಾಗ ಎಲ್ಲ ಆಗುತ್ತೆ. ಹೌದ್ ಹೌದು, ಹಾಗೆ ಹೇಳಿ ಹೇಳಿ ಮೊಮ್ಮಗನ್ ತೋರಿಸ್ತೇನೆ, ನನ್ನ ಅಜ್ಜಿ ಮಾಡ್ಬಿಡ್ತೀರಾ? ಹಂಗಲ್ಲ ಪಾರ್ವತಿ, ನಮ್ಮ ಮನೆಗೆ ಮನಸ್ಸಿಗೆ ಹೊಂದ್ಕೊಳ್ಳೋ ಅಂತ ಹುಡುಗಿ ಬೇಕಲ್ವಾ? ಈ ಫೋಟೋ ತಗೊಳ್ಳಿ ನೋಡಿ, ಈ ಹುಡುಗಿ ನಮ್ಮ ಮನೆಗೆ ನಮ್ಮ ಮನೆತನಕ್ಕೆ ಚೆನ್ನಾಗಿರ್ತಾಳೆ ಅಂತ ನನ್ಗನ್ನಿಸ್ತಾ ಇದೆ. ಸೂರ್ಯಂಗೂ ತುಂಬಾ ಇಷ್ಟ ಆಗ್ತಾಳೆ. ಹುಡುಗಿಯೇನೋ ಚೆನ್ನಾಗಿದ್ದಾಳೆ, ಆದ್ರೆ ಸೂರ್ಯನ ಒಂದ್ ಮಾತು ಕೇಳ್ಬೇಕಲ್ವಾ? ಸೂರ್ಯಂಗೆ ನಾನೇ ಹೇಳ್ದಿರಿ, ಅವನು ನೀವ್ ಹೇಗ್ ಹೇಳಿದ್ರೆ ಹಾಗೆ ಅಂತ ನನ್ನ ಹತ್ರ ಹೇಳಿದಾನೆ. ಎಲ್ಲ ನಾನು ವಿಚಾರಿಸಿದ್ದೀನಿ ಯಜಮಾನ್ರೆ. ಸಿಟಿಲೇ ಇರೋದು, ಸದಾನಂದ್ ಗೌಡ್ರು ಅಂತ ಹುಡುಗಿ ತಂದೆ ಹೆಸರು, ದೊಡ್ಡ ಬಿಸ್ನೆಸ್ ಮ್ಯಾನ್, ಫಾರಿನಲ್ಲೇ ಓದಿರೋದು, ತುಂಬಾ ಒಳ್ಳೆ ಹುಡುಗಿ. ಚಿಕ್ಕ ಯಜಮಾನ್ರಿಗೆ ಹೇಳ್ ಮಾಡಿಸಿದ್ ಜೋಡಿ. ಓಹೋ, ಅಕ್ಷತೆ ಕಾಳು ಹಾಕದಷ್ಟಕ್ಕೆ ನನ್ನ ಕೇಳ್ತಾ ಇದ್ದೀರೇನಿ? ಇಲ್ಲ, ಅಮ್ಮ ವಿಚಾರಿಸಿ ತಿಳ್ಕೊಂಡಿರಿ ಅಂತ ಹೇಳಿದ್ರು, ಅದಕ್ಕೆ ನಾನು ಸ್ವಲ್ಪ. ಅದು ನೀವು ಒಪ್ಪಿಗೆ ಕೊಟ್ರೆ ಮಾತ್ರನೇ ಅವ್ರ ಮನೆಗೆ ಹೋಗಿ ಮಾತುಕತೆ ಆಡೋಣ ಅಂತ, ಏನಂತೀರಾ? ಏನಯ್ಯ, ಅಲ್ಲಿ ನೋಡಿದ್ರೆ ಸೀಮೆಣ್ಣೆ ಕಾಯ್ಬೇಕು, ಇಲ್ಲಿ ನೋಡಿದ್ರೆ ಬಸ್ ಕಾಯ್ಬೇಕು, ನಮ್ಮ ಮನೆ ಬರನೇ ಇಷ್ಟ. ಬಂದೆ ಅಯ್ಯಯ್ಯೋ, ಗುದ್ಬಿಡ್ನಲ್ಲ ಸರ್. ಏನು ವಿಚಾರ ಮಾಡ್ಕೊಬಿಡಿ ಸರ್, ಸರ್ ನಿಮ್ಮ ಅನ್ಕೋಬಿಡಿ ಸರ್, ದಯವಿಟ್ಟು. ಏನೇ ಜನ, ಸುಮ್ನೆ ಟಚ್ ಮಾಡಿದ್ದೀಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಟ್ಟದ್ರು? ನಮ್ಮ ಊರ್ ಟೆಂಟ್ ಅಲ್ಲಿ ಗೊತ್ತಿಲ್ಲದೆ ಕಾಲು ತುಳಿದಿದ್ದಕ್ಕೆ ಅವ್ನ ಕಾಲೇ ಕತ್ತರಿಸ್ಬಿಡೋದಾ? ಛೈ ಛೈ, ಅದೊಂದು ಊರ, ಊರು ಅಂದ್ರೆ ಈಗಿರ್ಬೇಕು. ಎಕ್ಸ್ಕ್ಯೂಸ್ ಮೀ ಸರ್, ಸಾರಿ ಫಾರ್ ಡಿಸ್ಟರ್ಬೆನ್ಸ್, ಈ ಅಡ್ರೆಸ್ ಎಲ್ಲಿ ಬರ್ತೇನೆ ಅಂತ ಸ್ವಲ್ಪ ಹೇಳ್ತೀರಾ? ಒಸಾಮಾ ಬಿನ್ ಲಾಡೆನ್, ತಾಲಿಬಾನ್, ಕಾಬೂಲ್ ನಗರ್, ಅಫ್ಘಾನಿಸ್ತಾನ್, ಸಿಕ್ಕಾಪಟ್ಟೆ ಅಂಗಡಿ ಇದೆ. ದಾಡಿ ಅಂಗಡಿ ನನಗೇನು ಅರ್ಥ ಆಗ್ತಾ ಇಲ್ಲ, ಕರೆಕ್ಟ್ ಆಗಿ ಹೇಳಿ ಸಮ್ಮೆ. ಸರ್, ನಮ್ದೊಂದು ಕಟಿಂಗ್ ಶಾಪ್ ಇದೆ, ನಿನ್ನೆ ಇವ್ರು ಬಂದು ಶೇವಿಂಗ್ ಮಾಡ್ಕೊಂಡು ಇದನ್ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ದುಡ್ಡು ನಾಳೆ ಇಲ್ಲಿ ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ಹುಡುಕ್ತಾ ಇದೀನಿ. ಏನ ಇವ್ರು ನಿನ್ ಅಂಗಡಿಗೆ ಬಂದು ಶೇವಿಂಗ್ ಮಾಡಿಸ್ಕೊಳೋದ್ರ? ಕಟಿಂಗ್ ಅಂಡ್ ಶೇವಿಂಗ್ ಎರಡು. ಆಹಾ, ಏನಾದ್ರು ಮಾಡಿ ಹೇಳಿ ಕಳಿಸ್ಬಿಡ್ಬೇಕು ಸಾರ್. ಈಗ ನೆಟ್ಗೋಗಿ ಬಲಕ್ ತಿರುಗಿ ಎಡಕ್ ತಿರುಗಿದ್ರೆ ಸಾರ್ ಒಂದ್ ಗಣಪತಿ ದೇವಸ್ಥಾನ ಬರುತ್ತೆ. ಆ ಗಣಪತಿ ದೇವಸ್ಥಾನಕ್ಕೆ ಅಂಟ್ಕೊಂಡ್ರ ಹಾಗೇನೆ ಪೂಜಾರಪ್ಪನ ಮನೆ ಇರುತ್ತೆ ಸಾರ್. ಪೂಜಾರಪ್ಪನ ಮನೆ ಈಚೆ ಒಂದ್ ಜಗ್ಲಿ ಇರುತ್ತೆ, ಆ ಜಗ್ಲಿ ಮೇಲೆ ಕುತ್ಕೊಂಡು ಇವ್ರು ಪೇಪರ್ ಓದ್ತಿರ್ತಾರೆ. ಅವ್ರನ್ನ ಅಲ್ಲೋಗ್ ನೋಡ್ಬೋದು ಸರ್ ನೀವು. ಇವ್ರು ಹೌದ್ ಸರ್, ಇವ್ರೇ ಅಂದ್ರೆ ಒಸಾಮಾ ಬಿನ್ ಲಾಡನ್ನು ಅಲ್ಲಿ ಕುತ್ಕೊಂಡು ಪೇಪರ್ ಓದ್ತಾ ಇರ್ತಾನ. ಹೌದ್ ಸಮ್ಮೆ. ಅಮೆರಿಕದವರೇ ಇವ್ನು ಎಲ್ಲೋದ್ನೋ ಅಂತ ಸಾವಿರಾರು ಫ್ಲೈಟ್ ಸೆಟಲೈಟ್ ಬಿಟ್ಟು ಹುಡುಕ್ತಾ ಇದಾರೆ, ಇವನು ಪೂಜಾರಪ್ಪನ ಮನೆ ಜಗ್ಲಿ ಮೇಲೆ ಕುತ್ಕೊಂಡು ಪೇಪರ್ ಓದ್ತಾ ಇರ್ತಾನ, ಇದನ್ನ ನಾನ್ ನಂಬೇಕು? ಎಷ್ಟೋ ದಿಮಾಕು ನಿನ್ಗೆ? ನಿನ್ ಗೊತ್ತೇ, ಗೊತ್ತಿದ್ದು ಗೊತ್ತಿದ್ದು ನನ್ನ ಯಾಕೆ ಕೇಳಿದೆ? ನನಗ್ ಗೊತ್ತೋ ನಿನಗ್ ಗೊತ್ತೋ ಇಲ್ವೋ ಅದೇ ಪ್ರಶ್ನೆ. ನನಗೂ ಗೊತ್ತು, ನೀನ್ ನೋಡ್ದಾಗಿಂದ ಒಂಥರ ಕಾಣ್ತಿದ್ದಲ್ಲ, ಅದಕ್ಕೆ ಹೇಳ್ದೆ. ಏನ್ ಹುಚ್ಚಿನ ತರ ಕಾಣ್ತಿದ್ದೀನಾ? ನಾನೇ ಹುಚ್ಚ ಹೇಳದ್ನ? ಅಂದ್ರೆ ನೀನ್ ಹುಚ್ಚನಾ? ನಾನೇ ಕುಚ್ಚಾಗ್ಲಿ. ಗೊತ್ತಿದ್ದು ಸುಳ್ಳು ಹೇಳ್ತಿದ್ದೀಲ, ಅದಕ್ಕೆ ನೀನೇ ಹುಚ್ಚ. ನಾನೇ ಹುಚ್ಚಾಗ್ಲಿ? ಹುಚ್ಚ ನೀನು? ನಾನೇ ಕುಚ್ಚಾಗ್ಲಿ? ಹುಚ್ಚ ನೀನು? ನಾನೇ ಕುಚ್ಚಾಗ್ಲಿ? ಹುಚ್ಚನೇ ನೀನು? ನೀನ್ ಹುಚ್ಚ, ಸುಳ್ಳು ಹೇಳ್ತೀನಾ? ಹುಚ್ಚ. ಇವ್ರ ಹತ್ರ ತಗ್ಲ ಹಾಕೊಂಡು ಹುಚ್ಚ ಅಲ್ಲ ಅನ್ನೋದ್ಕಿಂತ ಹುಚ್ಚ ಅಂತ ಒಪ್ಕೊಂಡು ಜೀವತ್ವಾಗಿ ಊರ್ ಸೇರ್ಕೊಳ್ಳೋ ಒಳ್ಳೇದು. ಹೌದ್ ಸರ್, ನಾನು ಹುಚ್ಚ, ನಾನು ಹುಚ್ಚ. ಹುಚ್ಚ ಅಂದ್ರೆ ಹೀಗಿರ್ಬಾರ್ದು, ಹುಚ್ಚ ಅಂದ್ರೆ ಹೇಗಿರ್ಬೇಕು ಅಂತ? ಹೀಗಿರ್ಬೇಕು. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಅಯ್ಯಯ್ಯೋ, ಇದೇ ಕೆಲಸ ಓಡಾಡ್ತಾವನ ಅಬ್ಬ ಅಬ್ಬ. ಅಲ್ಲೂ ನನ್ನ ಮಗ ಸಿಕ್ಕಿದ್ರೆ ಆ ನನ್ನ ಮಗು ನೊಂದಾರಿ ಮಾಡ್ಬೇಕಪ್ಪ. ಇದೇನೋ ಸುಂದ್ರ,
ಬೆಳಿಗ್ಗೆ ಮದ್ವೆ ಗಂಡು ತರ ಹೋಗೆ ಈಗ ಒಳ್ಳೆ ಭಿಕ್ಷದೇವ್ರು ಬಂದಾಗ ಬಂದಿದ್ಯಲ್ಲೋ. ಅದು ಯಾವ ಕಿತ್ತೋದ್ ಬಾಯಿಂದ ಹೇಳವ್ವ? ಹೇಳ್ಬೇಡ ಬಿಡು. ಯಾರ ಹತ್ರ ಹೇಳಪ್ಪ ನನ್ ಕಷ್ಟನ? ಏನಾಯ್ತು ನಿಂಗೆ? ಮತ್ತೆ ಹುಚ್ಚ ನಾಯಿ ಅಟ್ಟಿಸ್ಕೊಂಬಂತ? ಅದಕ್ಕೆ ಹೇಳೋದು, ನಾಯಿಗೆ ಕಲ್ ಹೊಡಿಬೇಡ ಅಂತ. ಸಾಕು, ನಿನ್ ಕತೆ ಯಾವಾಗ್ಲೂ ಇದ್ದಿದ್ದೆ. ಮೊದ್ಲು ಸ್ನಾನ ಮಾಡಿ ಊಟ ಮಾಡು, ಹೋಗು. ಅಣ್ಣ ಕೋ ತಾಯಿನು ನನಗೆ ಉತ್ತಾಯ ಕಟ್ಟು ಬಿಡ್ತು ಅಂತ ಹೇಳ್ಬಿಟ್ರಲ್ಲಪ್ಪ. ಈ ಮನೆ ನನ್ ಕಷ್ಟ ಸುಖ ಕೇಳೋದಿಕ್ ಯಾರು ಇಲ್ವೇನ್ರೇ? ನಮ್ ಚಿಕ್ಕೇಜ್ ಬಾರು ಸೂರ್ಯಪ್ಪನವ್ರಲ್ಲಿ ಇದ್ದಿದ್ರೆ ನನ್ ಕಷ್ಟ ಹೇಳಿ ಅವ್ರ ಹತ್ರ ಸಮಾಧಾನ ಮಾಡ್ಕೊತಿದ್ದೆ. ಅಣ್ಣ ಅದೆಲ್ ಹೋದ್ಲು? ಶ್ವೇತಾ, ನಿಮ್ ಅಣ್ಣ ಮುರುಳಿಯಲ್ಲೇ ಕಾಣಿಸ್ತಿಲ್ಲ. 6 hours ಆದ್ಮೇಲೆ ಫ್ಲೈಟ್ ಇರೋದು. ಎಲ್ಲಾರ್ ಪಾಸ್ಪೋರ್ಟ್ಸ್ ಅವ್ರ ಹತ್ರನೇ ಇದೆ. ಎಲ್ ಹೋದ್ರು? ಸಾರಿ. ಇಟ್ಸ್ ಓಕೆ. ಏನ್ ಇಟ್ಸ್ ಓಕೆ? ಅದಲ್ಲ ಪ್ರಿಯಾ, ಏನಲ್ಲ, ಅವ್ನು ಬೇಕು ಅಂತಾನೆ ನಿನಗೆ ಗೊತ್ತಿದ್ದಾನೆ. ಹೋಗ್ಲಿ ಬಿಡೆ ಪ್ರಿಯಾ. ಏನ್ ಹೋಗ್ಲಿ ಬಿಡೆ, ಇಂಥವ್ರನ್ನ ಸುಮ್ನೆ ಬಿಡಬಾರ್ದು. ಡ್ಯಾಶ್ ಹೊಡಿಯೋದು, ಸಾರಿ ಹೇಳೋದು, ಆಮೇಲೆ ಲೈನ್ ಹೊಡೆದು ಲವ್ ಗಿವು ಅನ್ನೋದು. ಇವಳೇನ್ ಓವರ್ ಆಗಿ ಆಡ್ತಾವಳಲ್ಲ. ಚೀಪ್ ಫೆಲೋಸ್. ಮಿಯೋ ಮಿಯೋ. ಏಯ್, ಏನ್ ನೋಡ್ತಾ ಇದ್ಯಾ? ಅಲ್ಲ, ನಿನ್ನ ಬಿಟ್ಟು ಅವಳು ಯಾಕೆ ಗೊತ್ತಿದೆ ಅಂತ ನೋಡ್ತಾ ಇದ್ದೀನಿ. ಏನು ನನ್ನ ನನ್ನನ್ನೇ ಗುದ್ದ್ಯಾ? ಎಲ್ಲಿ ಗುದ್ದು ಗುದ್ದು ನೋಡೋಣ. ಸುಮ್ನೆ ಹೇಳಿದ್ರೆ ಗುದ್ದೆ ಬಿಡದಾ? ಬೇಡ ಬೇಡ ಅಂದ್ರೆ ಗುದ್ದು ಗಂಡಸ್ರಿರುವಾಗ ಇನ್ ಗುದ್ದು ಗುದ್ದು ಅಂದ್ರೆ ಸುಮ್ನೆ ಇರ್ತಾರ? ಏನಾಯ್ತು ಮೇಡಮ್? ಏನೇ ಸರ್, ಅವ್ರೇನ್ ಕೇಳಿದ್ರ ಬನ್ನಿ ಇಲ್ಲಿ. ಸರ್, ಫ್ಲೈಟ್ ಬಂದ್ ಇಳಿತು, ನಾನು ಆ ಕಡೆಯಿಂದ ಬರ್ತಿದ್ದೆ, ಇವ್ರು ಈ ಕಡೆಯಿಂದ ಬರ್ತಿದ್ರು. ಏನೋ ಸ್ವಲ್ಪ ಟೆನ್ಷನ್ ಯೋಚನೆ ಮಾಡ್ತಾ ಬರ್ತಿದ್ದೆ, ನೋಡ್ಲಿಲ್ಲ ನಾನು ಆ ಹುಡುಗಿನ ಹಿಂಗ್ ಗುದ್ದ್ಬಿಟ್ಟೆ. ಅಷ್ಟೇ ಸರ್, ಇದಕ್ಕೆ ಇಷ್ಟ ಅರ್ಚ ಆಡ್ತಾವಳೆ. ಅದ್ರಲ್ಲಿ ಇಲ್ಲೊಂದು ಕೇಳಿ ಸರ್, ಗುದ್ದಿಸ್ಕೊಂಡಿದ್ದು ಈ ಹುಡುಗಿ, ಗುದ್ದಿಸ್ಕೊಂಡಿದ್ರೆ ಈ ಹುಡುಗಿ ಇಷ್ಟೊಂದು ಮಾತಾಡ್ತಾವಳೆ. ಏನ್ ಮಾಡ್ಬೇಕು ಹೇಳಿ ಸರ್? ಮೈಂಡ್ ಯೋರ್ ಲ್ಯಾಂಗ್ವೇಜ್. ಕ್ಯಾ ಪ್ರಾಬ್ಲಮ್ ಹೈ ಸರ್, ಕ್ಯಾ ಹುವಾ? ಕುಚ್ ಪ್ರಾಬ್ಲಮ್ ನಹೀ, ಫ್ಲೈಟ್ ಲ್ಯಾಂಡ್ ಹುವಾ, ಮೈ ಆ ಕಡೆಯಿಂದ ಕಮಿಂಗ್, ಶೀ ಇಲ್ಲಿಂದ ಕಮಿಂಗ್. ಟೆನ್ಷನ್ ಏನೋ ಯೋಚನೆ, ಮೈ ಆಕೆ ಇಸ್ಕೋ ಐಸಾ ಐಸಾ ಮಾರ್ದ್ಯಾ, ದಟ್ಸ್ ಆಲ್. ಸೋ ಇಸ್ಕೋ ಇತ್ತ ಗಡ್ಬಡ್ ಕರ್ದ್ಯಾ ಈ ಲಡ್ಕಿ? ಸರ್ ಬನ್ರಿ ಚಡ್ಡಿ, ನಿಮ್ಗೂ ಹೇಳ್ತೀನಿ. ದಯವಿಟ್ಟು ಏನು ಹೇಳ್ಬಿಡಿ, ನಾ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಇವ್ರು ಬೇರೆ ಯಾರು ಅಲ್ಲ, ನನ್ನ ತಂಗಿ ಫ್ರೆಂಡೇ ಮಾತಾಡ್ತಿರೋದು. ನೋಡಿ ಬಿಟ್ಬಿಡಿ ಪ್ರಿಯಾ, ನಡಿ, ನಾವಿನ್ನು ಮದುವೆ ಹೋಗ್ಬೇಕು, ಅದಕ್ಕೆ ಮುಂಚೆ ಸಿಟಿ ನೋಡ್ಬೇಕು. ವಾವ್, ಸೂಪರ್! ಅಲ್ಲೋಡು, ಆ ಬಿಲ್ಡಿಂಗ್ ನೋಡು ಎಷ್ಟು ದೊಡ್ಡದಾಗಿದೆ. ಏನು ಜೀವನದಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗೇ ನೋಡಿಲ್ವಾ ನೀನು? ಏಯ್, ನೀನ್ ಮತ್ತೆ ಬಂದ್ಯಾ? ಶ್ವೇತಾ, ನೀ ಬಾಯಿ ಕಡೆ. ಏಯ್ ಮಿಸ್ಟರ್, ನೀ ನಮ್ ಹಿಂದೆ ಬಂದೆ ಚೆನ್ನಾಗಿರಲ್ಲ. ಏನಾಯ್ತು ಈಗ? ಸಮಾಧಾನ 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 ಪ್ರಿಯಾ, ಯಾಕವ್ರು ನೋಡಿದ್ರೆ ಹಂಗೆ ಹುಡುಕ್ಬಿಡ್ತೀಯಾ? ಏನೋ ಮಿಸ್ ಆಗಿ ಏರ್ಪೋರ್ಟ್ ಅಲ್ಲಿ ಟಿಕೆಟ್ ಹೊಡೆದ್ಬಿಟ್ರು, ಅದನ್ನೇ ದೊಡ್ಡ ಇಶ್ಯೂ ಮಾಡ್ಬಿಡ್ದಾ? ನೋಡು, ಫಾರಿನ್ ಬಂದಿದೀವಿ, ಇಂಡಿಯಾದವ್ರು ಒಬ್ಬ ನಮ್ಮ ಜೊತೆಲಿ ಇದ್ರೆ ಒಳ್ಳೇದು. ನನ್ನ ಮಾತು ಕೇಳು ಸರ್, ನೀವು ಬನ್ನಿ ಸರ್, ನಾವು ಈ ಕಡೆ ಹೋಗೋಣ, ಬನ್ನಿ ಸರ್. ಹಾಂ ಸರ್, ಅನ್ನಕ್ಕೆ ನೀವೇನು ಇಲ್ಲಿ ಬಂದಿದ್ದು? ನಾನು ಒಂದು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ಓ ಹೌದಾ? ನಾನು ನಿಮ್ಮ ಫ್ಲೈಟ್ ಎಲ್ಲ ಬಂದೆ, ಅದೇ ನಾ ಹುಡುಗಿ ಅಷ್ಟು ಓವರಾಗಿ ಆಡ್ತಾ ಇದ್ದಾಳೆ. ಯಾವಾಗ ನೋಡಿದ್ರು ಮಿಯಾ ಮಿಯಾ ಅಂತಿರ್ತಾಳೆ. ಮಿಯಾ ಮಿಯಾವ ಅಂದ್ರೆ? ಮಿಯಾ ಮಿಯಾ ಅಂದ್ರೆ ಹುಲಿ ಅನ್ಕೊಂಡಿರೋ ಬೆಕ್ಕು. ಹಂಗ ಸರ್, ಆ ಹುಡುಗಿ ಸ್ವಲ್ಪ ಹಂಗೆ ಸರ್, ಬಟ್ ಹಾರ್ಟ್ ವೈಸ್ ತುಂಬಾ ಒಳ್ಳೆವಳು. ಇವರೆಲ್ಲ ಸೇರ್ಕೊಂಡು ಅವ್ರ ಫ್ರೆಂಡ್ ಮ್ಯಾರೇಜ್ ಅಂತ ಕೊಟ್ಬಿಟ್ರು, ಜೊತೆಲಿ ಒಬ್ಬ ಗಂಡಸಿರ್ಲಿ ಅಂತ ನಂಗೆ ಹೇಳಿದ್ರು, ಬಂದ್ಬಿಟ್ಟೆ. ಯಾರಿಲ್ಲಿ ಗಂಡಸು? ಏನ್ ಸರ್ ಜೋಕಾ? ನೀವಾ? ದೇವ್ರೆ ಕಾಪಾಡ್ಬೇಕು. ಹೌದು, ನಿಮ್ಗೆ ಜಾಕಿ ಚಾನ್ ಬ್ರೂಸ್ ಎಲ್ಲ ಗೊತ್ತಾ? ಗೊತ್ತಿಲ್ಲ. ಏನ್ ಸರ್, ಬೇಜಾನ್ ಪಿಕ್ಚರ್ ಅಲ್ಲಿ ನೋಡಿದೀನಿ ಅವ್ರನ್ನ. ಯಾಕೆ? ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರೆ ಅಷ್ಟೇ. ಇಲ್ಲಿ 10 ನಿಮಿಷಕ್ಕೂ 10 ಜನ ಡನ್ ಡನ್ ಅದು ಇಳಿತಾ ಇರ್ತಾರೆ. ನಿಮ್ ಹುಡುಗಿ ಮಿಯೋ ಮಿಯೋ ಅಷ್ಟೇ ಸರ್. ಅಷ್ಟೊಂದು ವರ್ಷ ಸರ್ ಈ ಊರು? ಈ ಊರು ಈ ಜನ ಎಲ್ಲ ನನಗೆ ಚೆನ್ನಾಗ್ ಗೊತ್ತರಿ. ಓ ಹೌದಾ, ನಿಮ್ಗೆಲ್ಲ ಗೊತ್ತಾ? ನಮ್ಗೂ ತೋರಿಸ್ತೀರಾ ಸರ್? ಅಯ್ಯೋ, ನಿಮಗ್ ತೋರ್ಸಿ ಯಾರು ತೋರಿಸಿ? ನಾನು ಸುಮ್ನೆ, ಅವ್ನು ಸರಿ ಇಲ್ಲ, ಎಲ್ಲ ಡಬಲ್ ಮೀನಿಂಗ್ ನಲ್ಲೇ ಮಾತಾಡ್ತಾ ಇದ್ದಾನೆ. ಅವ್ನು ಏನ್ ತೋರಿಸ್ತಾನೆ ಅಂತ ನನಗೆ ಗೊತ್ತು. ಹಲೋ ಮೇಡಮ್, ತಪ್ಪಮ್ಮ ತಪ್ಪು, ಯಾವಾಗ್ಲೂ ಇದೇ ಹೇಳ್ದಂಗ್ ಕೇಳ್ಬೇಕು. ಇದೇ ಹೇಳ್ದಂಗಲ್ಲ, ಈಗ ಇದೇನ್ ಹೇಳ್ತಿದ್ದೆ ಗೊತ್ತಾ? ಇವರೆಲ್ಲ ಸೇರ್ಬೇಕಾದ ಜಾಗಕ್ಕೆ ಸರಿಯಾಗಿ ಸೇರಿದ್ರು, ನೀನ್ ಮಾತ್ರ ಸೇರಲ್ಲ ಇವತ್ತು. ಓಹೋ, ಏನ್ ನಿತ್ಯ ಯೋಗಾನಂದ ಸ್ವಾಮಿ ಭವಿಷ್ಯ ಹೇಳ್ತಾನೆ. ಏಯ್ ನಡಿಯೇ, ಸುಮ್ಮನೆ ಸರ್, ನಮ್ಗೆ ಬೇಕಾಗಿರುವಂತ ಎಲ್ಲಾ ಕಾಸ್ಮೆಟಿಕ್ ಐಟಮ್ಸ್ ಇವರಲ್ಲಿ ಸಿಗತ್ತೆ ಸರ್.
ಇವ್ರಿಗೆ ಬೇಕಾಗಿರೋ ಐಟಮು ಈ ಗಂಡ್ಸಿಗ್ ಬೇಕಾಗಿರೋ ಐಟಮು ಎಲ್ಲ ಇವರಲ್ಲೇ ಸಿಗೋದು. ಮತ್ತೆ ಡಬಲ್ ಮೀನಿಂಗ್ ನಲ್ಲಿ ಮಾತಾಡ್ತಾ ಇದ್ದಾನೆ. ಡಬಲ್ ಮೀನಿಂಗ್ ಏನಿದೆ ಇದ್ರಲ್ಲಿ ಸರ್? ನನ್ನ ಐಟಮ್ ಅಂತಲ್ಲ ಅದೆಲ್ಲಿದೆ ಹೇಳಿ ಸರ್. ಅಲ್ಲಿ ನೋಡ್ರಿ, ನಿಮಗೆ ಬೇಕಾಗಿರೋ ಐಟಮ್ ಅಲ್ಲಿದೆ. ಓಕೆ ಓಕೆ ಓಕೆ. ಏಯ್, ಏನ್ ಹಾಗ್ ನೋಡ್ತಾ ಇದ್ಯಾ? ಏನ್ ಕಾಣಿಸ್ತು ರೇ? ಈ ಮಿಯೋಗೆ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ. ಪ್ರಿಯಾ, ಈ ವಯಸ್ಸಲ್ಲಿ ನೋಡ್ತಾ ಇದ್ರೆ ಕಣ್ಣುಗಳಿದ್ದು ವೇಸ್ಟ್. ನೋಡಿದ್ರೆ ಏನ್ ಸಿಗುತ್ತೆ? ನೇತ್ರಾನಂದ ಅಲ್ವಾ ಸರ್. ಹುಡುಗರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಅವ್ರೇನಾದ್ರೂ ನೋಡಿದ್ರೆ ಅದನ್ನ ನಾಲ್ಕು ಜನ ಕೇಳಿ ಖುಷಿ ಪಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ವಿಷಯಗಳನ್ನ ನಾವ್ ನೋಡಿದ್ದೇನ ಫ್ರೆಂಡ್ಸ್ ಹತ್ರ ಹೇಳಿ ಖುಷಿ ಪಡ್ತೀವಿ. ಹ್ಮ್, ಕರೆಕ್ಟ್. ಏನಂತ ಹೇಳ್ಕೊಂಡು ಖುಷಿ ಪಡ್ತೀರಾ? ಸಪೋಸ್ ಒಂದ್ ಹುಡುಗಿನ ನೋಡಿ ನಕ್ರೆ ಸೆಲ್ ನಂಬರೇ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಸೆಲ್ ನಂಬರ್ ಕೊಟ್ಲು ಅಂತ ಇಟ್ಕೊಳ್ಳಿ, ರೆಸ್ಟೋರೆಂಟ್ಗೆ ಬಾ ಅಂದ್ಲು ಅಂತ ಹೇಳ್ತೀನಿ. ರೆಸ್ಟೋರೆಂಟ್ಗೆ ಬಾ ಅಂದ್ರೆ? ಹೀಗೆ ಕೈ ಇಟ್ಕೊಂಡು ಹ್ಯಾಪಿಯಾಗಿ ಫೀಲ್ ಮಾಡಿದೆ ಅಂತ ಹೇಳ್ತೀನಿ. ಆಮೇಲೆ ಕೈ ಕೊಟ್ಲು ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಮೂತ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಮುತ್ತೆ ಕೊಟ್ಲು ಅಂತ ಇಟ್ಕೊಳ್ಳಿ, ಆಗ ಫೂಮ್ ಫೂಮ್ ಡಿಂಗ್ ಡಾಂಗ್ ಫೂಮ್ ಫೂ ಎಲ್ಲ ಆಗೋಯ್ತು ಅಂತ ಹೇಳ್ತೀನಿ. ಅಂದ್ರೆ ನಾವಿಬ್ರು ಈ ತರ ಮೀಟ್ ಆಗಿದೀವಲ್ಲ, ಇದನ್ನ ಫ್ರೆಂಡ್ಸ್ ಹತ್ರ ಏನ್ ಹೇಳ್ತೀಯಾ? ಇದನ್ನ ಮಾಮೂಲಿಯಾಗಿ ಹೇಳೋದಿಲ್ಲ, ಇದಕ್ಕೆ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಎಲ್ಲ ಸೇರಿಸಿ ಸ್ವಲ್ಪ ಸ್ಪೈಸಿಯಾಗಿ ಹೇಳ್ತೀನಿ. ಏರ್ಪೋರ್ಟ್ ಪ್ಲೀಸ್. ಪ್ರಿಯಾ, ರೈಟ್ ಟೈಮ್ ಆಯ್ತು, ಬೇಗ ಹತ್ಕೋ. ನೋ ನೋ ನೋ, ನಾಟ್ ಅಲೌಡ್, ಓನ್ಲಿ 3. ಹಾಗಾದ್ರೆ ನೀವು ಹೇಳಿರಿ ಸರ್, ನೀವು ಹತ್ತಿ. ಸರಿ ಬನ್ನಿ ಸರ್ ನೀವು. ಏನು ಬೇಡ, ನೀವು ಹೊರಡಿ, ನಾವು ಹಿಂದೆನೆ ಬರ್ತೀವಿ. ಸರಿ, ಬೇಗ ಬಂದ್ಬಿಡಿ. ಬಾಯ್. ಬರುತ್ತೆ ಒಂದ್ ತಕ್ಷಣ ಅವಳ ಹಿಂದೆನೆ ಓಡೋಕೆ. ಸುಮ್ಮನೆ ನಿಂತಿದ್ಯಲ್ಲ. ಹತ್ತು ಹತ್ತು, ಫ್ಲೈಟ್ ಮಿಸ್ ಆಗ್ಬಿಡುತ್ತೆ. ಸಿಕ್ಸ್ ಅವರ್ಸ್ ನಿನ್ನ ಜೊತೆ ಸ್ಪೆಂಡ್ ಮಾಡಿದ್ದೀನಿ, ಇದ್ರಲ್ಲಿ ಒಬ್ಬನೇ ಕರ್ಕೊಂಡು ಹೋಗ್ತಿದ್ಯಾ, ಹೊಸ ಊರು, ಭಯ ಆಗ್ತಿದೆ ಸದ್ಯಕ್ಕೆ. ನನ್ನ ಶೀಲಕ್ಕೇನು ತೊಂದರೆ ಇಲ್ಲ ತಾನೆ? ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತ್ಯಾ? ಸಿಗ್ನಲ್ ಬೀಳೋರ್ಗು ವೇಟ್ ಮಾಡಬೇಕು. ನೀನು ಹಾರಾಡ್ಬಿಟ್ರೆ ಹೋಗ್ಬಿಡ್ತಾನೆ ಫಾಸ್ಟ್ ಆಗಿ. ಫ್ಲೈಟ್ ಮಿಸ್ ಆಗೋಯ್ತು, ನೆಕ್ಸ್ಟ್ ಫ್ಲೈಟ್ ಯಾವಾಗಂತ ನೋಡ್ಕೊಂಬರ್ತೀನಿ. ಏನಾಯ್ತು, ನೆಕ್ಸ್ಟ್ ಫ್ಲೈಟ್ ಯಾವಾಗಿದೆ? ನೆಕ್ಸ್ಟ್ ಫ್ಲೈಟು ನಾಳೆ ಬೆಳಗ್ಗೆ ಇರೋದಂತೆ. ಯಾಕೆ ಬೇಜಾರು ಮಾಡ್ಕೋತ್ಯಾ? ಎಲ್ಲ ನಿನ್ನಿಂದಾನೇ ಆಗಿದ್ದು, ನಿನ್ನಿಂದಾನೇ ಫ್ಲೈಟ್ ಮಿಸ್ ಆಗಿದ್ದು. ಅರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತ್ಯಾ? ನಾಳೆ ಬೆಳಗ್ಗೆ ಫ್ಲೈಟ್ ಅಲ್ಲಿ ಹೋದ್ರೆ ಆಯ್ತು, ಅಲ್ಲಿವರೆಗೂ ಮದುವೆ ಮಾಡದೆ ನಿಲ್ಸ್ಕೊಂಡಿರಕ್ಕಾಗತ್ತಾ? ಯಾಕೆ, ನೀನ್ ಇಲ್ದೆ ಹೋದ್ರೆ ಮದುವೆ ನಡೆಯಲ್ವಾ ಅಲ್ಲಿ? ಹೇಗಾಗತ್ತೆ, ತಾಳಿ, ಧಾರೆ, ಸೀರೆ, ಕಾಲುಂಗ್ರ ಎಲ್ಲ ನನ್ನ ಹತ್ರನೇ ಇದೆ. ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ತಂದಿದ್ದೀನಿ, ಟೈಮ್ ಸರಿಯಾಗಿ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಮದ್ವೆ ಹೇಗಾಗತ್ತೆ? ಸರಿ, ಒಂದ್ ನಿಮಿಷ ತಡಿ, ಟೆನ್ಷನ್ ತಗೋಬೇಡ. ಹಲೋ, ಹಾ ಸಚಿನ್, ನಾನು ಕಾನ್ಫರೆನ್ಸ್ಗೆ ಬರೋಕ್ಕಾಗೋದಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ, ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ, ಬರೋಕ್ಕಾಗಲ್ಲ, ನೀನು ಯಾಕಾರ ಮ್ಯಾನೇಜ್ ಮಾಡ್ಕೋ. ಓಕೆ, ಪ್ಲೀಸ್ ಪ್ಲೀಸ್, ಯಾ. ನೀನು ಮದುವೆಗೆ ಸರಿಯಾಗಿರ್ಬೇಕು ತಾನೆ ಅಲ್ಲಿ. ಸರಿ, ನಡಿ ಹೋಗೋಣ. ಅದನ್ನ
ಆರಿಸ್ಬೋದಲ್ಲ. ಅಯ್ಯೋ ಟೆನ್ಷನ್ ಅಮ್ಮ ಟೆನ್ಷನ್, ನಾಳೆ ಸಿಗರೆಟ್ ಸೇದ ಗಂಡ ಸಿಗರೆ ನೀನೇನ್ ಮಾಡ್ತೀಯಾ? ಅಂತ ಅವನ್ನ ಮದ್ವೆ ಮಾಡ್ಕೊಳಲ್ಲ. ಮತ್ತೆ ಇನ್ನೊಂದವನ್ ಮಾಡ್ಕೋತೀಯಾ? ಫಸ್ಟ್ ಅವನು ಸಿಗರೆಟ್ ಸೇದ್ಬಾರ್ದು. ಹೋಗ್ಲಿ, ಗುಂಡ್ ಹಾಕ್ಬೋದಾ? ನೋ ವೇ. ಒಂದ್ ಚೂರು ಹಾಕ್ಬಾರ್ದ? ಪಾರ್ಟಿಗೆ ಹೋದಾಗ ಮಾತ್ರ ಸ್ವಲ್ಪ ತಗೋಬಹುದು. ಓ, ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಾಗ ಬಂದ್ರೆ ನನ್ ಜೊತೆಲೆ ಮಾಡ್ಬೇಕು. ಮಾಡದೇ ಇದ್ರೆ ಡೋರ್ ಕ್ಲೋಸ್. ಮತ್ತೆ ಪಕ್ಕದ ಮನೆಗೆ ಹೋಗಿ ಡೋರ್ ತಟ್ಟಿದ್ರೆ ಡೈವರ್ಸ್. ಓ, ಹೇಗಾದ್ರೂ ಮಾಡಿ ಗಂಡನ ಕಿತ್ಕೊಳಕ್ಕೆ ಯೋಚನೆ ಮಾಡ್ತೀರೋ ಹೊರತು ಸಂಸಾರ ಮಾಡಕ್ಕೆ ಯೋಚನೆ ಮಾಡಲ್ಲ. ಅದಕ್ಕೆ ದಾರೆ ಸೀರೆ ತಾಳಿ ಇದಕ್ಕೆಲ್ಲ ಬಿಲ್ಡಪ್ ಬೇರೆ ಕೇಡು. ಸರಿ, ಅದೆಲ್ಲ ಬಿಡು. ಈಗ ನಾವಲ್ಲಿಗೆ ಹೇಗೆ ಹೋಗೋದು? ಆರಾಡೋಷ್ಟು ಆರಾಡಲು. ಈಗ ಮಗು ತರ ಮಲ್ಕೊಂಡಿದ್ದಾಳೆ ಹುಡುಗಿ. ರಾಶ್ ಆದರೂ ಒಳ್ಳೆ ಆರ್ಟ್ ಇರೋವಳು. ಹಲೋ. ಹಲೋ ಪ್ರಿಯಾ, ನಾವು ಬಂದಾಯ್ತು, ನೀ ಎಲ್ಲಿದ್ಯಾ? ನಾನಾ? ಹಲೋ. ಏನು ಕರಡಿ ನೋಡಿ ಎದ್ರಕೊಂಡಂಗೆ ಎದ್ರಕೋತ್ಯಾ? ಇಷ್ಟೊತ್ತು ಇಲ್ಲೇ ಕಣಮ್ಮ ಮಲಗಿದ್ದು. ಏನಾಯ್ತು? ಹಲೋ, ಅದು ಟ್ರೈನ್ ಮಿಸ್ ಆಯ್ತು, ಟ್ರಕ್ಕಲ್ಲಿ ಬರ್ತಿದ್ದೀವಿ. ಫ್ಲೈಟ್ ಮಿಸ್ ಆಯ್ತು, ಟ್ರೈನು ಮಿಸ್ ಆಯ್ತು, ಎಲ್ಲಿಗಾದ್ರೂ ಮಿಸ್ಸಸ್ ಆಗದೆ ಬರ್ತೀಯಾ? ಶಟ್ ಅಪ್. ಈ ತರಲೆ ಇದಾನಲ್ಲ, ಇವನು ಹೇಗೆ ಹೇಳ್ತಾನೋ ಹಾಗೆ ಆಗುತ್ತೆ. ಏನು ಆಪಾದನೆ ಹೊರಿಸ್ತಾಳಪ್ಪ ಇವಳು? ಸದ್ಯಕ್ಕೆ ಗಾಡಿ ಪಂಚರ್ ಆಗಿದ್ರೆ ಸಾಕು. ಗಾಡಿ ಪಂಚರ್ ಆಗೇ ಹೋಯ್ತು, ಏನ್ ಮಾಡೋದು, ಸಿಂಕ್ ಆಗೋಯ್ತು. ನಡಿ. ಕೀರ್ತಿ, ಹಾಯ್ ಪ್ರಿಯಾ. ಹಾಯ್. ಹೇ ಪ್ರಿಯಾ, ಸಾರಿ ಕಣೆ, ಸದ್ಯ ಬಂದಿಲ್ಲ. ನೀನೆಲ್ಲಿ ಬರಲ್ವೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಟೆನ್ಷನ್ ಮಾಡ್ಕೋಬೇಡಿ ಆಂಟಿ, ಧಾರೆ ಸೀರೆ ಮಂಗಳಸೂತ್ರ ಎಲ್ಲ ಇದರಲ್ಲಿದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಪ್ರಿಯಾ ನಡಿ, ಮೊದಲು ಫ್ರೆಶ್ ಆಗಿ ರೆಡಿ ಆಗು. ಸೀ ಯು ಗರ್ಲ್ಸ್. ಸರ್ ಸರ್ ಸರ್, ಎಲ್ಲಿ ಹೋಗ್ತಿದ್ದೀರಾ? ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು. ಅಲ್ಲ ಸರ್, ನಿಮ್ ಲಗೇಜ್ ಅನ್ನ ನಾವು ಹೊತ್ಕೊಂಡ್ ಬಂದಿದ್ದೀವಿ. ನಮ್ಮ ಹುಡುಗಿನ ನೀವು ಸೇಫ್ ಆಗಿ ಕರ್ಕೊಂಡ್ ಬಂದಿದ್ದೀರಾ. ಮದುವೆ ಮನೆಗೆ ಬಂದಿದ್ದೀರಾ, ಅಚ್ಚೆತಗಳಾಗ್ತಿತ್ತು, ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಬನ್ನಿ ಬನ್ನಿ ಸರ್, ನಡೀರಿ. ಆಲ್ರೆಡಿ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆಯಾ? ಎನ್ಕ್ವೈರ್ ದೇರ್, ಬೇಗ ಪಿಕಪ್ ಮಾಡ್ಕೊಂಡು ಕರ್ಕೊಂಬಾರಯ್ಯ. ಎಸ್, ಹೌದು. ಏ ಮಾಡೋದೇನಯ್ಯ, ದರಿದ್ರ ಹೋಯ್ತು ಅಂತ ಹೇಳಿ ಅವನ್ ಹಾಗೆ ಫ್ಲೈಟ್ ಹಚ್ಚಿ ಇಂಡಿಯಾ ಓಡ್ಸಯ್ಯ. ಓಡ್ಸೋ ಯಾಕ್ರಿ, ಏನಾಯ್ತು? ಶಾಸ್ತ್ರ ಸಂಪ್ರದಾಯ ಪ್ರಕಾರನೇ ಮದುವೆ ಆಗ್ಬೇಕು, ಇಂಡಿಯಾದಿಂದನೇ ಶಾಸ್ತ್ರೀಕರಿಸ್ಬೇಕು ಅಂದ್ಯಲ್ಲ, ಅವನು ಏರ್ಪೋರ್ಟ್ ಅಲ್ಲಿ ಇಳಿತಿದ್ದಾಗೆ ಏನೋ ತರಲೆ ಮಾಡದಂತೆ, ಒದ್ದು ಒಳಗಾಕಿದ್ದಾರೆ. ಎಷ್ಟು ಸಾರಿ ನಾನು ನಿನ್ನ ಪಡ್ಕೊಂಡೆ, ಡೋಂಟ್ ಕೀಪ್ ದಿಸ್ ನಾನ್ಸೆನ್ಸ್ ಇಂಡಿಯನ್ ಸೆಂಟಿಮೆಂಟ್ ಅಂತ. ನನ್ ಮಾತು ಕೇಳಿದ್ಯಾ? ಅಲ್ವೇ, ಉಂಗ್ರ ಹಾಕ್ಸಿ ಪಾರ್ಟಿ ಕೊಟ್ರೆ ಮದುವೆ ಆಗೋಲ್ವಾ? ಪುರೋಹಿತ ಬಂದು ಮಂತ್ರ ಹೇಳಿ ಬೆಂಕಿ ಹಾಕಿ ಈ ಅರ್ಶನದಾರ ಕಟ್ಟಿಸಿದ್ರೆ ನಾನು ಮದುವೆ ಆಗೋದು? ಏ ನಾನ್ಸೆನ್ಸ್, ಇವೆಲ್ಲ ನನಗೆ ಇಷ್ಟ ಆಗಲ್ಲ. ಥ್ರೋ ದಿಸ್. ಏನ್ ಸರ್ ಇದು, ಸಮುದ್ರ ದಾಟಿ ಯಾವ್ದೋ ಊರಿಗೆ ಬಂದ ತಕ್ಷಣ ನಮ್ ಸಂಪ್ರದಾಯನ ಮರ್ತು ಬಿಡ್ತೀರಾ? ಇದಿಲ್ಲೇ ಮದುವೆ ಆಗಲ್ಲ ಅಂತ ಹೇಳ್ತಿರಲ್ಲ, ಇದರ ಅರ್ಥ ಗೊತ್ತಾ ಸರ್ ನಿಮ್ಗೆ? ಇದು ಬರೀ ಅರಸಿನ ದಾರ ಅಲ್ಲ, ಮಂಗಲ ಸೂತ್ರ. ಅರ್ಶನ ಅಂದ್ರೆ ಪವಿತ್ರತೆ, ಸೂತ್ರ ಅಂದ್ರೆ ದಾರ. ಈ ಮಂಗಳ ಸೂತ್ರನ ಅಗ್ನಿ ಸಾಕ್ಷ್ಯ ಕಟ್ಟಿದ್ರೆ ಸಂಬಂಧ ಅಗ್ನಿಯಷ್ಟೇ ಪವಿತ್ರವಾಗಿರುತ್ತೆ. ಇದರಲ್ಲಿ ಎರಡು ಬೊಟ್ಟಿದೆ, ಯಾಕೆ ಗೊತ್ತಾ? ಹೆಣ್ಣು ತವ್ರ ಮನೆಗೆ ಹೋದಾಗ ಅತ್ತೆ ಮನೆನ, ಅತ್ತೆ ಮನೆಗೆ ಹೋದಾಗ ತವ್ರ ಮನೆನ ಮರಿಬಾರ್ದು ಅಂತ. ದಾರೆ ಆದ್ಮೇಲೆ ಹೆಣ್ಣು ಗಂಡು ಒಬ್ರ ಮೇಲೆ ಒಬ್ರು ಅಕ್ಕಿ ಸುರ್ಕೋತಾರೆ, ಯಾಕೆ ಗೊತ್ತಾ? ಆ ಮನೆಯಲ್ಲಿ ಸೇರಿ ಸಂಪತ್ತು ಅದೇ ರೀತಿ ಸುರಿದು ಸುಖವಾಗಿರ್ಲಿ ಅಂತ. ಗಂಡು ಹೆಣ್ಣು ಸಪ್ತಪದಿ ಯಾಕೆ ತುಳಿತಾರೆ ಗೊತ್ತಾ? ಮೊದಲನೇ ಹೆಜ್ಜೆ ಅನ್ನಪಾನಕ್ಕೋಸ್ಕರ, ಎರಡನೇ ಹೆಜ್ಜೆ ಸುಖ ಸಂತೋಷಕ್ಕೋಸ್ಕರ, ಮೂರನೇ ಹೆಜ್ಜೆ ಒಟ್ಟಿಗೆ ಮಾಡೋ ವ್ರತಕ್ಕೋಸ್ಕರ, ನಾಲ್ಕನೇ ಹೆಜ್ಜೆ ಸಂತಾನಕ್ಕೋಸ್ಕರ, ಐದನೇ ಹೆಜ್ಜೆ ಐಶ್ವರ್ಯ ಸಂಪತ್ತಿಗೋಸ್ಕರ, ಆರನೇ ಹೆಜ್ಜೆ ಶಾಂತಿ ನೆಮ್ಮದಿಗೋಸ್ಕರ, ಏಳನೇ ಹೆಜ್ಜೆ ಏನೇ ಕಷ್ಟ ಸುಖ ಬಂದರೂ ಇಬ್ಬರೂ ಒಂದೇ ಮನಸ್ಸಲ್ಲಿ ನಡೀತಾರೆ ಅನ್ನೋ ಸಂಕೇತಕ್ಕೋಸ್ಕರ.
ಹೀಗೆ ಏಳು ಹೆಜ್ಜೆ ನಡೆದು ಆರನೇ ಪ್ರಾಣವಾಗಿ ಐದು ಇಂದ್ರಿಯಗಳನ್ನ ಒಟ್ಟಾಗಿ ಇಟ್ಕೊಂಡು ನಾಲ್ಕು ದಿಕ್ಕುಗಳು ಸಾಕ್ಷಿಯಾಗಿ ಮೂರು ಗಂಟಾಕಿ ಎರಡು ಜೀವಗಳು ಒಂದಾಗೋದೆ ಮದುವೆ. ತಗೊಳ್ಳಿಮ್ಮ. ಥ್ಯಾಂಕ್ಸ್ ಅಪ್ಪ. ಛೇ 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 ಛೇ, ಮದುವೆಯಾಗಿ 15 ವರ್ಷಗಳಾದ್ರೂ ಮದುವೆಗೆ ಇಷ್ಟೆಲ್ಲ ಅರ್ಥ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿನಗೆ ಗೊತ್ತಾಗಿದ್ರೆ ಸಾರಿ ಕೇಳು. ಅವನಿಗೆ ಅರ್ಥ ಆಗಿಲ್ಲ ಸರ್. ಇವನೇ ಅಲ್ಲ, ಇವತ್ತು ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಅಂದರೆ ಅರ್ಥ ಆಗಿಲ್ಲ. ಡೈವರ್ಸ್ ಮಾತ್ರ ಗೊತ್ತು. ಒಂದು ನಿಮಿಷ ಇರಿ, ಬಂದೆ. ಹಲೋ, ಏನಾಯ್ತು? ಟೆನ್ಷನ್? ತಲೆನೋವಯ್ಯ. ಗುಂಡು ಹಾಕು. ಗುಂಡು ಹಾಕಿದ್ರೆ ತಲೆನೋವು ಹೋಗುತ್ತಾ? ಯಾಕೆ? ನಿಮ್ಮಪ್ಪ ಕಂಟಿನ್ಯೂಸ್ ಗುಂಡು ಹಾಕ್ದ, ಆಸ್ತಿ ಹೋಯ್ತು. ನಿಮ್ ತಾತ ಕಂಟಿನ್ಯೂಸ್ ಗುಂಡು ಹಾಕ್ತಾನೆ ಇದ್ದ, ಪ್ರಾಣನೇ ಹೋಯ್ತು. ನೀನ್ ಗುಂಡು ಹಾಕಿದ್ರೆ ತಲೆನೋವು ಹೋಗಲ್ವಾ? ಹೋಗಲೇ. ಮಿಸ್ಟರ್ ಸೂರ್ಯ, ಸಿಗರೇಟ್ ಇದ್ರೆ ಕೊಡ್ತೀರಾ? ಸಿಗರೇಟ್ ಸೇತದನ್ನ ಬಿಟ್ಬಿಟ್ಟಿದ್ದೀನಿ. ಯಾಕೆ? ನನ್ನ ಮನಸ್ಸಿಗೆ ಇಷ್ಟವಾದ ಹುಡುಗಿಗೆ ಅದಿಷ್ಟ ಇಲ್ಲ, ಅದಕ್ಕೆ. ಸೂರ್ಯ, ಐ ಆಮ್ ಸೋ ಸಾರಿ. ನಾನು ನಿಮ್ಮ ಹತ್ರ ತುಂಬಾ ರ್ಯಾಶ್ ಆಗಿ ನಡ್ಕೊಂಡೆ. ಮೊದಲು ನಿಮ್ಮನ್ನ ನೋಡಿದಾಗ ನೀವು ಎಲ್ಲ ಗಂಡಸರ ತರ ಫ್ಲರ್ಟ್ ಮಾಡ್ತಿದ್ದೀರಾ ಅನ್ಕೊಂಡೆ. ಬಟ್ ನಿಮ್ ಮಾತು ಕೇಳಿದ್ಮೇಲೆ ನಿಮ್ ಬಗ್ಗೆ ಗೊತ್ತಾಯ್ತು. ಅದಕ್ಕೆ ಹೇಳೋದು, ಹೃದಯ ಹೇಳ್ದ ಕೇಳಬೇಕು, ಇದು ಹೇಳ್ದಂಗಲ್ಲ ಅಂತ. ಅದು ನಂಗೆ ಮುಂಗೂಪ ಜಾಸ್ತಿ. ನನ್ನಿಂದ ನಿಮ್ ಪ್ರೋಗ್ರಾಮ್ ಎಲ್ಲ ಅಪ್ಸೆಟ್ ಆಯ್ತು. ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸೋ ಸಾರಿ. ಚಾಚಾ, ಹಾಗೇನೂ ಇಲ್ಲ. ನನಗೆ ನಿನ್ನಲ್ಲಿ ಇಡಿಸಿದ ವಿಷಯನೇ ಆ ಕೋಪ. ಇರೋ ವಿಷಯನ ಹಾಗೆ ಮಾತಾಡ್ತೀಯಲ್ಲ, ಅದೇ ನನಗೆ ಇಷ್ಟ. ಏರ್ಪೋರ್ಟಲ್ಲಿ ನೀನು ಸುಮ್ಮನಿದ್ದಿದ್ರೆ ನಾವಿಬ್ರು ಸೇರಿ ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಹ್ಯಾಪಿ ಮೂಮೆಂಟ್ಸು ಇರ್ತಿರ್ಲಿಲ್ಲ. ನೀವು ಹೇಳ್ತಿದ್ದು ನಿಜ ಅನ್ನಿಸ್ತಿದೆ. ದೇರ್ ಇಸ್ ಎ ರೀಸನ್ ಫಾರ್ ಎವ್ರಿಥಿಂಗ್. ಪ್ರಿಯಾ, ಮದುವೆ ಹೆಣ್ಣು ಗಂಡನ ಮನೆಗೆ ಹೊರಡಕ್ಕೆ ರೆಡಿ ಆಗಿದ್ದಾಳೆ. ನೀನು ಅವಳ ಜೊತೆ ಹೋಗ್ಬೇಕಂತೆ. ನಡಿ, ಬೇಗ ನಡಿ ಪ್ರಿಯಾ. ಯಜಮಾನ್ರೆ, ವಿಷಯ ಗೊತ್ತಾಯ್ತಾ? ಏನು? ಮಲ್ಲಿಕಾರ್ಜುನ ಏನೋರ್ ಮಗ ಸೂರ್ಯಂಗೆ ಸಿಟಿಲಿ ಹೆಣ್ಣು ಹುಡುಕ್ತಾ ಇದಾರಂತೆ. ಅದಕ್ಕೇನೀಗ ಏನ್ ಹೀಗೆ ಹೇಳ್ತಾ ಇದ್ದೀರಾ? ಮಲ್ಲಿಕಾರ್ಜುನ ಅವ್ರಿಗಿರೋದು ಒಬ್ಬನೇ ಮಗ, ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ. ನಮ್ಮನೇಲಿ ಒಂದು ಹೆಣ್ಣಿರುವಾಗ ಬೇರೆ ಹೆಣ್ಣು ಆ ಮನೆ ಸೊಸೆ ಆಗೋದಕ್ಕೆ ನಾವು ಬಿಡಕ್ಕಾಗತ್ತಾ? ಏನು, ಏನ್ ಹೇಳ್ತಿದೀಯ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ನಮ್ ನಂದಿನಿ ಅಮ್ಮವ್ರಿಗೆ ಮಲ್ಲಿಕಾರ್ಜುನ ಮಗನ ಕೊಟ್ಟು ಮದುವೆ ಮಾಡಿ ಅಂತ ನೀವೇ ಹೋಗಿ ಕೇಳಿ. ಏಯ್, ಮಲ್ಲಿಕಾರ್ಜುನಿಗೂ ನಮಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಿರೋ ವಿಷಯ, ಅಂತದಲ್ಲಿ ನಾವ್ ಅಲ್ಗೋಗಿ ನೋಡಿ. ಈ ವಿಷಯದಲ್ಲೆಲ್ಲ ಜಿತ್ ಮಾಡೋದು ಒಳ್ಳೇದಲ್ಲ. ಅಷ್ಟಕ್ಕೂ ಯಜಮಾನ್ರಿಗೆ ಏನ್ ಹಕ್ಕಿಲ್ವಾ? ಇವ್ರು ಯಾರು? ಮಲ್ಲಿಕಾರ್ಜುನಯ್ಯನವರ ಸ್ವಂತ ಭಾವ. ಇವರೇ ಹೋಗಿ ಹೆಣ್ಣು ಕೊಡ್ತೀವಿ ಅಂತ ವರ್ಷೆ ಪ್ರಕಾರ ತಾಂಬೂಲ ತಗೊಂಡೋಗಿ ಕೇಳಿದ್ರೆ ಅವ್ರಿಲ್ಲ ಅನ್ನಕ್ಕಾಗತ್ತಾ? ಏಯ್, ನಾವ್ಯಾಕೆ ಹೊರತ್ರ ಕೇಳ್ಬೇಕು? ಏನಪ್ಪ, ಏನು ಗೊತ್ತಿಲ್ಲದಂಗೆ ಮಾತಾಡ್ತೀಯಲ್ಲ. ಇಡೀ ಊರಲ್ಲಿ ದೊಡ್ಡ ಕುಟುಂಬ ಅಂತಿರೋದು ನಿಮ್ಮಿಬ್ಬರದೆ. ಅದರಲ್ಲಿ ಮಲ್ಲಿಕಾರ್ಜುನಯ್ಯನವ್ರು ನೋಡಿದ್ರೆ ಇಡೀ ಊರಿನ ಜನನೇ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ನಿಮ್ಮ ಅಪ್ಪನೇನ್ ಕಮ್ಮಿ ಅಲ್ಲ, ಅದೇ ಜನ ಭಯದಿಂದ ನಮಸ್ಕಾರ ಮಾಡ್ತಾರೆ. ಇವರಿಬ್ರು ಸೇರಿದ್ರೆ ಇಡೀ ಊರೇ ಭಯ ಭಕ್ತಿಯಿಂದ ನಮಸ್ಕಾರ ಮಾಡುತ್ತೆ. ಅವ್ರು ಹೇಳ್ತಿರೋದು ಸರಿ ತಾನೆ. ನಮ್ಮ ಹುಡುಗಿ ಜೀವನ ಚೆನ್ನಾಗಿರುತ್ತೆ ಅಂದ್ಮೇಲೆ ನಾವೇ ಹೋಗಿ ಒಂದ್ ಮಾತು ಅವ್ರನ್ನ ಕೇಳ್ಬೋದಲ್ವಾ? ಪದ್ಧತಿ ಪ್ರಕಾರ ಹೆಣ್ಣು ಕೇಳೋದಕ್ಕೆ ಗಂಡ ಮನೆ ಕಡೆಯವರು ಬರಬೇಕು, ಆದ್ರೆ ನೀವು ಬರಲಿಲ್ಲ, ಅದಕ್ಕೆ ನಾನೇ ಬಂದಿದ್ದೀನಿ. ಹಳೆದನ್ನೇ ಮನಸ್ಸಲ್ಲಿಟ್ಕೊಂಡು ಇವತ್ತು ನಾವು ಈ ಸಂಬಂಧನ ಬೆಳೆಸಲಿಲ್ಲ ಅಂತಂದ್ರೆ ಶಾಶ್ವತವಾಗಿ ಈ ಎರಡೂ ಕುಟುಂಬಗಳು ಬೇರೆ ಆಗ್ಬಿಡ್ತವೆ. ಅದಕ್ಕೆ ಎಲ್ಲ ಮರೆತು ಊರ್ ಜನನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ನನಗೂ ನಿನಗೆ ಏನೋ ಸಂಬಂಧ ಇದೆ ಅಂತ ಮಾತಾಡಕ್ ಬಂದಿದ್ಯಾ? ಅದಕ್ಕಿತ್ತೋಗಿ ಎಷ್ಟೋ ವರ್ಷ ಆಯ್ತು. ಗಿಣಿಯಾಗಿ ಸಾಕಿದ್ ನನ್ನ ತಂಗಿನ ಮರಳು ಮಾಡಿ ಮದುವೆ ಮಾಡ್ಕೊಂಡು ಸಾಯಿಸಿದ್ದಲ್ದೆ
ಇವಳು ಬೇರೆ ತಂದು ಮನೇಲಿ ಇಟ್ಕೊಂಡೆ, ನಿನ್ನಂತ ಅವನ ಜೊತೆ ಈ ಮನೆ ಸಂಬಂಧನ? ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಅವನ ನಡತೆಯಿಂದ. ಇವತ್ತು ನನ್ನ ತಂಗಿ ಪುಣ್ಯತಿಥಿ, ಗಂಡ ಅನ್ನಿಸ್ಕೊಂಡು ಅವನು ಅದನ್ನ ಮರೆತು ಮೆರಿತಾ ಇದೆಯಲ್ಲ. ಇವತ್ತು ನಾನು ಉಪವಾಸ ಇದ್ದು ನನ್ನ ತಂಗಿ ತಿಥಿ ಪೂಜೆ ಮಾಡ್ತಿದ್ದೀನಿ. ಇಂಥ ಸಮಯದಲ್ಲಿ ಮೇಳ ಸಮೇತ ಬಂದು ವಿಷಯ ಪ್ರಸ್ತಾಪ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಬಂದವ್ರನ್ನ ಒಳಗ್ ಬನ್ನಿ ಅಂತ ಒಂದು ಮಾತು ಹೇಳ್ದೆ, ಇಲ್ಲೇ ನಿಲ್ಸಿ ಮಾತಾಡ್ತಿದ್ಯಲ್ಲ ನೀನು. ನೀನ್ ಮಾಡ್ತಿರೋದೇನ್ ಚೆನ್ನಾಗಿದ್ಯಾ? ನನ್ ತಂಗಿ ನಿನ್ ಮನೇಲಿ ಕೊನೆ ಉಸಿರು ಹೇಳ್ದಾಗ್ಲೆ ನಿನ್ನ ತೊಂಡ ತೊಂಡ ಕತ್ತರಿಸ್ಬೇಕಾಗಿತ್ತು. ಆದ್ರೆ ನಿನ್ನಿಂದ ಒಂದ್ ಕುಟುಂಬ ಇದೆ ಅಂತ ಸುಮ್ನಿದ್ದೆ. ಅವತ್ತು ನಾನ್ ಮಾಡದೇ ಇದ್ದಿದ್ದನ್ನ ಇವತ್ತು ಮಾಡಿಸ್ಬೇಡ, ಬದುಕ ಹೋಗು. ನೀನ್ ನನ್ನನ್ನ ಕತ್ತರಿಸ್ತಿದ್ಯೋ ಇಲ್ಲ ನಾನೇ ನಿನ್ನ ತುಂಡು ತುಂಡು ಮಾಡ್ತಿದ್ದು ಅದ್ರ ಚರ್ಚೆಗೆ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಮರ್ಯಾದೆ ಆಗಿ ನನ್ನ ಮಗಳನ್ನ ನಿನ್ ಸೊಸೆಯಾಗಿ ಮಾಡ್ಕೋ. ಈ ಮಲ್ಲಿಕಾರ್ಜುನ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಯೋಗ್ಯತೆ ಬೇಕು, ಅದು ನಿನ್ ವಂಶಕ್ಕೆ ಇಲ್ಲ. ಮಲ್ಲಿಕಾರ್ಜುನ ತಪ್ಪು ಮಾಡ್ಬಿಟ್ಟೆ, ಈ ವಿಷ ಕಂಠನಿಗೆ ಅವಮಾನ ಮಾಡಿ ತಪ್ಪು ಮಾಡ್ಬಿಟ್ಟೆ. ನಾನು ಇಟ್ಟ ಹೆಜ್ಜೆ ಹಿಂದೆ ತೆಗೆಯೋಳಲ್ಲ. ಗಂಡು ಕೇಳೋಕ್ ಬಂದು ಮಲ್ಲಿಕಾರ್ಜುನನ ಮುಂದೆ ತಲೆ ತಗ್ಸಿ ಬರಿಗೈಲ್ ವಾಪಸ್ ಹೋದ ಈ ವಿಷ ಕಂಠ ಅಂತ ಮುಂದೆ ಯಾರು ಮಾತಾಡಬಾರ್ದು. ಸಾವಿತ್ರಮ್ಮ, ರಾವ್ ಬಹದ್ದೂರ್ ಶಿವಪ್ಪ ನಾಯಕರ ಮಗ ವಿಷಕಂಠ ನಾಯಕನಾದ ನಾನು ನನ್ನ ಮಗಳಾದ ಚೀಸೌ ನಂದಿನಿ ಎಂಬ ಕನ್ಯಾರತ್ನವನ್ನು ಇದೇ ಹಳ್ಳಿಯಲ್ಲಿ ವಾಸವಾಗಿರುವ ಸಾವಿತ್ರಮ್ಮನವರ ಮಗನಿಗೆ ಕೊಡಲು ಒಪ್ಪಿ ನಿಶ್ಚಿತಾರ್ಥವಾಗಿ ಈ ತಾಂಬೂಲ ತಟ್ಟೆಯನ್ನು ಕೊಡುತ್ತಿದ್ದೇನೆ. ತಗೊಳ್ಳಿ. ಮಲ್ಲಿಕಾರ್ಜುನ, ನಾನು ಬರಿಗೈನಲ್ಲಿ ಹೋಗ್ತಿಲ್ಲ. ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ನಿಶ್ಚಿತಾರ್ಥ ಮಾಡ್ಕೊಂಡೇ ಹೋಗ್ತಿದ್ದೀನಿ. ನೀನ್ ತುಂಬಾ ಒಳ್ಳೆಯವನು, ಹಾಗಂತ ಊರೇ ಮಾತಾಡುತ್ತೆ. ಆದ್ರೆ ಅದೇ ಊರೇ ನಾನ್ ತುಂಬಾ ಕೆಟ್ಟವನು ಅಂತನೂ ಹೇಳುತ್ತೆ. ನಿನಗೆ ಇಷ್ಟು ರೋಷ ಇರಬೇಕಾದ್ರೆ ನನಗೆಷ್ಟಿರಬೇಕು? ಇದ್ರ ಫಲ ಖಂಡಿತ ಚೆನ್ನಾಗಿರಲ್ಲ. ನಡಿರೋ. ಏ ಕಮಲಿ, ಆ ಮಲ್ಲಿಕಾರ್ಜುನ ದಯೆಯಿಂದ ಊರವ್ರ ಬಟ್ಟೆಲ್ಲ ಒಗೆದು ಜೀವನ ಮಾಡೋಕೆ ದಾರಿ ಆಗತ್ತೆ. ಹೋಗಿ ಹೋಗಿ. ಏ ಕಮಲಿ, ಇದು ವಿಷಕಂಠನು ಮನೆ ಬಟ್ಟೆ, ಬರೀ ವಿಷಾನೆ ತುಂಬಿರೋ ವಿಷಕಂಠನು ಮನಸ್ತರ ಬಟ್ಟೆ ತುಂಬಾ ಬರೀ ಕೊಳೆನ ತುಂಬೈತೆ. ಅಲ್ಲ, ಈ ಬಟ್ಟೆಲಿರೋ ಕೊಳೆಯನ್ನು ನಾನು ತೊಳಿತೇನೆ, ಆದ್ರೆ ಅವ್ರ ಮನಸ್ಸಲ್ಲಿರೋ ಕೊಳೆನ ಯಾವ ದೇವ್ರು ತೊಳಿತಾನೋ ಏನ್ ಕತ್ತೇನೋ. ತಗೋ. ಅವ್ರ ಯೋಗ್ಯತೆನೆ ತಿಳ್ಕೊಳ್ದೆ ದೊಡ್ಡ ಯಜಮಾನ್ರ ಮನೆಗೆ ಹೋಗಿ ಹೆಣ್ ಕೊಡ್ತೀನಿ ಅಂತ ಅವಮಾನ ಮಾಡಿಸ್ಕೊಂಡ್ ಬಂದ್ರಲ್ಲ, ಇದ್ ಬೇಕಿತ್ತ ಅವ್ರಿಗೆ? ನೋಡೆ, ದೇವ್ರ ಜಾತ್ರೆ ಮಾಡ್ತೀನಿ, ಪಲ್ಲಕ್ಕಿಲಿಟ್ಟು ಉತ್ಸವ ಮಾಡ್ತೀನಿ ಅಂತ ಎರಡೂ ಕೈ ಮುಕ್ಕೊಂಡು ಬೇಡ್ಕೊಂಡ್ರುವೆ ಗುಣ ಇರೋರ್ ಮನೆ ತಾನೇ ದೇವ್ರೋಗೋದು. ಸರಿ ಸರಿ, ಬಿಟ್ಟಾತು, ದೊಡ್ಡವರಿಸಿಯ ನಮ್ಗೆ ಯಾಕೆ? ಅದು ಸರಿ, ನಮ್ಮನೆ ಬರ, ಏನ್ ಮಾಡಕ್ಕಾಗತ್ತೆ? ದೇವ್ರ ಬಟ್ಟೆನೂ ಒಗಿಬೇಕು, ದೇವ್ರ ಬಟ್ಟೆನೂ ಒಗಿಬೇಕು. ಆ ಮಲ್ಲಿಕಾರ್ಜುನ ದೇವ್ರು ನಮ್ಮಪ್ಪ ದೇವ್ವನ, ಈಗ ಈ ದೇವ್ವ ನಿನ್ ಕೈ ಮುರಿಯತ್ತೆ. ಕರೆಯ ನಿನ್ ದೇವ್ರನ್ನ, ಅದೇನ್ ಮಾಡ್ತಾ ನೋಡ್ತೀನಿ. ಈಗೇನಂತ ಕೊಂಪೆ ಮುಳುಗೋಯ್ತು ಅಂತ ಊರ್ನೋರ್ನೆಲ್ಲ ಸೇರ್ಸಿ ಪಂಚಾಯತಿ ಕರೆಸಿದಾರೆ ಈ ಮಲ್ಲಿಕಾರ್ಜುನಯ್ಯ. ಸುಮ್ನೆ ಏನು ಗೊತ್ತಿಲ್ದಂಗ್ ಮಾತಾಡ್ಬೇಡ ವಿಷ್ಕಂಠಯ್ಯ, ನಿನ್ನ ಮಗ ತೆಪ್ಪ ಮಾಡವನೆ, ಅದಕ್ಕೆ ತಾನೇ ನಾವೆಲ್ಲ ಇಲ್ಲಿ ಸೇರಿರೋದು. ಸುಮ್ನೆ ಸೈಡಲ್ಲಿ ನಿಂತ್ಕೊಂಡು ಯಜಮಾನ್ರ ಹೇಳ್ದಂಗ್ ಕೇಳ್ಬಿಡು. ಅವ್ರು ಕೂತ್ಕೊಂಡು ಲೇವಾದೀವಿ ಮಾಡ್ತಾರೆ, ನಾವು ಕೈ ಕಟ್ಕೊಂಡು ನಿಂತ್ಕೊಂಡಿರ್ಬೇಕೇನು? ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಸಭೆಯಲ್ಲಿ ಕೈ ಕಟ್ಕೊಂಡು ನಿಂತ್ಕೋಬೇಕು, ಅದೇ ಪದ್ಧತಿ. ಏನದು ಕಿತ್ತಾಗಿರೋ ಪದ್ಧತಿ? ಚಾರ್ಟ್ಸ್ ಬಂದ್ರೆ ಕಾಲ್ ಮುರ್ತಾಕ್ಬಿಡ್ಬೇಕು. ಇರೋ, ಅವ್ರು ಏನ್ ಹೇಳ್ತಾರೋ
ಅದು ನೋಡೇ ಬಿಡೋಣ. ನದಿಯಲ್ಲಿ ಬಟ್ಟೆ ಹೋಗಿದ್ದ ಕಣಕಂಗ್ ಹೊಡೆದು ಕೈ ಮೂಡ್ದು ಹಾಕಿದಾನೆ ನಿನ್ ಮಗ. ಜೀವನಕ್ಕೆ ದಾರಿಲ್ಲ ಅಂತ ಅವನು ಅವನ ಹೆಂಡತಿ ಬಂದಿದ್ದಾರೆ. ಇದಕ್ಕೆ ಉತ್ತರ ಕೊಡಿ. ಏನ್ ಉತ್ತರ ಕೊಡದ? ಅವನ್ ವಯಸ್ಸು ಹುಡುಗ, ಆ ವಯಸ್ಸಲ್ಲಿ ಕೈ ಮುರಿದು ಬಿಟ್ಟ. ಏನ್ ತಲೆನ ತೆಗ್ದಿದ್ದಾನೆ? ಒಂದ್ 10,000 ಬಿಸಾಕ್ತೀನಿ, ಎತ್ಕೊಂಡು ಹೋಗ ಕೇಳಿ. ಮೂರ್ತಿಗಳೇ, ಅವನೊಂದ್ 20,000 ಕೊಡಿ. ಯಾಕೆ? ನಿನ್ ಮಗನ್ಗೆ ಎರಡು ಕೈ ಮುರಿದಾಕ್ತೇವೆ, ಅದಕ್ಕೆ ಈ 20,000. ಏನ್ ಹೇಳ್ತಿದ್ಯಾ? ಕೈ ಕಾಲು ಮುರಿದಾಕಿ ಮುಖದ ಮೇಲೆ ಕಾಸು ಎಸೆಯಕ್ಕೆ ಇದೇನ್ ಕಸಾಯಿಖಾನೆ ಅಂದ್ಕೊಂಡಿದ್ಯಾ? ಕಾಡು ಮನುಷ್ಯ ತರ ಹೊಡೆದಾಕಿದ್ದಾನೆ ನಿನ್ ಮಗ. ಹೇಳಿದ್ರೆ ಕಾಸು ಬಿಸಾಕಿ ಫೈಸಲ್ ಮಾಡೋಂತ್ಯಾ? ಮೂರೊಂದು ಕೊಳೆ ಬಟ್ಟೆಗಳನ್ನೆಲ್ಲ ಹೋಗಿ ಒಬ್ಬ ಪರದೇಸಿ ಸಪೋರ್ಟ್ ಮಾಡ್ಕೊಂಡು ಈ ವಿಷ ಕಂಟನಿಗೆ ಅವಮಾನ ಮಾಡೋ ಪ್ರಯತ್ನ ಮಾಡಿದ್ಯೋ? ಚೆನ್ನಾಗಿರೋಲ್ಲ. ಯಾರು ಕೊಲೆ ಬಟ್ಟೆ ಹೋಗಿಯ ಪರದೇಶಿ? ದೇವಸ್ಥಾನದ ಗೋಡೆ ಕೊಲೆ ಆದ್ರೇನೆ ವರ್ಷಕ್ಕೊಂದ್ಸಲ ಸುಣ್ಣ ಬಣ್ಣ ಬೆಳೀತಾರೆ. ಊರೆಲ್ಲ ಕ್ಲೀನ್ ಆಗಿರ್ಬೇಕು ಅಂತಾನೆ ವರ್ಷ ಪೂರ್ತಿ ಜನರು ಬಟ್ಟೆನ ಒಗಿತಾನೆ ಅವನು. ಅಂತವ್ನು ಇರೋದ್ರಿಂದಾನೆ ನಿನ್ನಂತವ್ರು ಮರ್ಯಾದೆಯಿಂದ ಓಡಾಡ್ತಿರೋದು. ಜಾತಿ ಮತ ಅನ್ನೋ ಭೇದ ಇಲ್ದೆ, ಸಾವುಕಾರು ಬಡವರು ಅನ್ನೋ ತಾರತಮ್ಯ ಇಲ್ದೆ, ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಒಟ್ಟಾಗಿ ಬಾಳ್ತಿರೋ ಊರು ಇದು. ಕೀಳು ಮೇಲು ಅನ್ನೋದೆಲ್ಲ ಇಲ್ಲಿಲ್ಲ. ಯಾರೇ ಆದ್ರೂ ನ್ಯಾಯ ಒಂದೇ. ಮಲ್ಲಿಕಾರ್ಜುನ, ಕೊನೆದಾಗಿ ಏನ್ ಹೇಳ್ತೀಯ? ಇವನ್ ಕೈ ವಾಸಿ ಆಗೋವರೆಗೂ ಇವನ್ ಸಂಸಾರಕ್ಕೆ ಏನೇನ್ ಬೇಕು ಎಲ್ಲಾ ವ್ಯವಸ್ಥೆನೂ ನಿನ್ ಮಗನೇ ಮಾಡಬೇಕು. ಅಲ್ಲಿವರೆಗೂ ಈ ಊರಲ್ಲಿರೋ ಎಲ್ರು ಗಲೀಜ್ ಬಟ್ಟೆನು ನೀನು ಮಗನೇ ಒಗ್ದಾಕ್ಬೇಕು. ಅದೇ ಈ ಮಲ್ಲಿಕಾರ್ಜುನ ಕೊಡ್ತಿರೋ ಶಿಕ್ಷೆ. ಮಲ್ಲಿಕಾರ್ಜುನ, ನೀನು ಬೇರೆ ಏನನ್ನೋ ಮನ್ಸಲ್ಲಿಟ್ಕೊಂಡು ನನ್ನ ಮಗನ ಮೇಲೆ ಸೇಡ್ ತೀರ್ಸ್ಕೊಳ್ತಿದ್ಯಾ? ನಿನ್ನ ಮಗ ಆದ್ರೇನು ನನ್ನ ಮಗ ಆದ್ರೇನು ಯಾರೇ ಮಾಡಿದ್ರು ಶಿಕ್ಷೆ ಒಂದೇ. ತಪ್ಪು ಮಾಡಿದವನಿಗೆ ಹಿಂಗ್ ಮಾಡಿದ್ರೇನೆ ಬುದ್ಧಿ ಬರೋದು. ಮಲ್ಲಿಕಾರ್ಜುನ ಬೇಡ, ಊರ್ ಜನರ ಮುಂದೆ ನನ್ನ ವಂಶಕ್ಕೆ ಅವಮಾನ ಮಾಡಬೇಡ. ಒಂದಷ್ಟು ಕೇಳು, ಕೊಡ್ತೀನಿ. ಇದೇ ನಿನ್ ಕೊನೆ ಮಾತ? ಮಲ್ಲಿಗೆ ಹೂ ವಾಸನೆ ಬೇಕಾದ್ರೆ ಬದಲಾಗ್ಬೋದು, ಈ ಮಲ್ಲಿಕಾರ್ಜುನ್ ಮಾತು ಬದಲಾಗಲ್ಲ. ಹೇಳದ್ ಮೇಲೆ ಮುಗೀತು. ನಮ್ಮನ್ನ ನೋಡಿ ಎದ್ರುಕೊಂಡು ಕೈ ಕಟ್ಕೊಂಡು ನಿಂತ್ಕೊಂತಿದ್ದಾರೆ ಮನೆ ಮುಂದಗಡೆ. ಇವತ್ತು ನಮ್ಮ ಹುಡುಗ ಕೈ ಚಾಚಿ ಕೊಳೆ ಬಟ್ಟೆ ಕೇಳಕಾಗೈತಲ್ಲ ಆಚೆ. ಅಷ್ಟೇ ಅಲ್ಲ, ಇನ್ ಈ ಊರಲ್ಲಿ ನಮ್ಮ ಮಾನ ಮರ್ಯಾದೆಯ ಹರಾಜಾಗೋಯ್ತು. ಜನ ಇನ್ಮೇಲೆ ನಮ್ಮನ್ನ ಕಿತ್ತೋಗಿರೋ ಕೆರೆ ತರ ನೋಡ್ತಾರೆ. ಹೆಣನು ಸುಡ್ತಿರ್ಬೇಕಾದ್ರೆ ಸರ್ಕಂತ ಮೇಲ್ ಬರ್ತೆ. ಅಂತದ್ರಲ್ಲಿ ಜೀವ ಇರೋರು ನಾವು. ಇಷ್ಟೆಲ್ಲ ನಮ್ಮನ್ನ ಉರ್ಸಿದ್ರು ಕೂಡ ರೋಷ ಇಲ್ದರ ತರ ಕೈ ಕಟ್ಕೊಂಡು ನಿಂತ್ಕೊಂಡಿರ್ಬೇಕಣ್ಣ ನೀನು. ಹೂ ಅಣ್ಣ, ಏಯ್ ಚೀಟಿ ಹೊಸ್ಕಾಕೋಕೆ ಮಲ್ಲಿಕಾರ್ಜುನ ಏನು ಮೊಳಕೆ ಅಲ್ಲ, ಬೆಳೆದು ನಿಂತ ಆಲದ ಮರ. ಅದನ್ನ ಬೇರ್ ಸಮೇತಾನೆ ನಾನು ಕಿತ್ತಾಕ್ಬೇಕು. ಕಿತ್ತಾಕ್ತೀನಿ. ಸದಾನಂದಗೌಡರು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ನೋಡು, ನಿನಗಿಷ್ಟವಾಗೋ ಅಡಿಗೆ ಮಾಡಿದ್ದೀನಿ, ಬೇಗ ಬಾ, ಊಟ ಮಾಡ್ತೀಯಂತೆ. ಹೌದೌದು, ಇದು ತುಂಬಾ ಇಂಪಾರ್ಟೆಂಟ್. ಈಗ ನಿನ್ ಕೇಳಿದ್ರ ಮಾ, ನಾನು ಅಪ್ಪನ ಮಾತಾಡ್ಸ್ಕೊಂಡ್ ಬರ್ತೀನಿ. ಹೌದೌದು, ಇದು ತುಂಬಾ ಇಂಪಾರ್ಟೆಂಟ್. ಅಪ್ಪ, ಬಾಪ ಸೂರ್ಯ. ಇವನೇ ನನ್ನ ಮಗ ಸೂರ್ಯ, MBBS ಮುಗಿಸಿದ್ದಾನೆ. ಈಗಿನ ಕಾಲದ ಹುಡುಗರು ಹಳ್ಳಿನ ಮರೆತು ಪಟ್ಟಣ ಸೇರ್ತಿದ್ದಾರೆ. ಅದಕ್ಕೆ ಇವನು ಹಳ್ಳಿಲೇ ಇದ್ದು ಜನರ ಸೇವೆ ಮಾಡಬೇಕು ಅಂತಾನೆ ನನ್ನ ಆಸೆ. ಅದಕ್ಕೆ ಇವನಿಗಾಗಿ ಒಂದು ಆಸ್ಪತ್ರೆ ಕಟ್ಸಿದ್ದೀನಿ. ಇವರು ಸದಾನಂದ ಗೌಡರು ಅಂತ. ನಮಸ್ಕಾರ. ನಮಸ್ಕಾರ. ಇವ್ರ ಮಗಳನ್ನೇ ನಿನ್ ಗೊತ್ತು ಮಾಡಿರೋದು. ಸೂರ್ಯ, ನೀನ್ ಹೋಗಿ ಊಟ ಮಾಡು. ಹ್ಞೂ ಸರಿಪ್ಪ. ಈ
ಇದ್ಯಾಕಣ ಮದುವೆ ವಿಷಯ ತೆಗೆದ್ರೆ ಸಂತೋಷವಾಗಿರೋದ್ ಬಿಟ್ಟು ಡಲ್ ಆಗಿದ್ಯಾ? ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ, ಅದೆಂಗ್ ಹೇಳೋದು ಗೊತ್ತಾಗ್ತಿಲ್ಲ. ಅಷ್ಟೇ ತಾನೆ, ದೊಡ್ಡ ಯಜಮಾನ್ರಿಗೆ ಹೇಳಿದ್ರೆ ಎಲ್ಲ ಮುಗ್ದೋಗುತ್ತೆ. ಅದಾಗಲ್ಲ ಕಣ. ಯಾಕಣ ಆಗಲ್ಲ? ಇಲ್ಲ ಕಣ, ಅವ್ರಿಗೆ ವಿಷಯ ಗೊತ್ತಾಗ್ಬಾರ್ದು, ನಾವೇ ಏನಾದ್ರೂ ಮಾಡ್ಬೇಕು. ಹಾಗಾದ್ರೆ ನೀವು ಪ್ರೀತಿಸ್ತಾರೋ ಹುಡುಗಿ ಮನೆಗೆ ಫೋನ್ ಮಾಡಿ ಅವ್ರನ್ನ ಇಲ್ಲಿ ಬರ ಕೇಳಿ ಸಂಬಂಧ ಕುದುರಿಸದೆ ಮುಗ್ದೋಯ್ತಪ್ಪ. ಇಲ್ಲ ಸುಂದ್ರ, ಅವಳ ಫೋನ್ ನಂಬರ್ ಅಡ್ರೆಸ್ ಕೇಳೋದನ್ನ ಮರ್ತ್ಬಿಟ್ಟೆ. ಸರೋಯ್ತು, ಈ ಕಾಲದಲ್ಲಿ ಫೋನ್ ನಂಬರ್ ಅಡ್ರೆಸ್ ತಗೊಳ್ದೇ ಇರೋ ಏಕೈಕ ಪ್ರೇಮಿ ಅಂದ್ರೆ ಅದು ನೀವೇನಪ್ಪ? ಗುರಾಯಿಸ್ಬೇಡಿ, ನೀವಂತೂ ದೊಡ್ಡ ಯಜಮಾನ್ರ ಮಾತು ಮೀರಲ್ಲ. ಎಂಗೇಜ್ಮೆಂಟ್ ದಿವಸ ಅವ್ರು ಫಿಕ್ಸ್ ಮಾಡಿರೋ ಹುಡುಗಿ ಬಾಯಲ್ಲೇ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಸಿದ್ರೆ ಆಗೋಯ್ತು. ಒಬ್ಬ ಮನೆ ಕೆಲಸದವನೇ ಇಂದಿರಾ ಗಾಂಧಿನ ಸುಟ್ಕೊಂಡಿದ್ದು. ಬರೀ ಕೆಲಸದವನಾಗಿದ್ರೆ ಮುಖ್ಯ ಅಲ್ಲ, ವಿಶ್ವಾಸ ವಿಶ್ವಾಸದಿಂದ ಇರೋದೇ ಮುಖ್ಯ. ಸರಿ ಅಣ್ಣ, ಇನ್ಮೇಲೆ ಹಂಗೆ ಇರ್ತೀನಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟ ಕೇಳ್ಬಿಟ್ಟೇನು? ಲೈ, ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಏನದು ಬಾಸ್ತರ ಪೋಸ್ಟ್ ಕೊಟ್ಕೊಂಡು ನಿಂತಿದ್ಯಾ ಲೂಸು? ಯಾರೋ ನೀನೆ. ಏನೋ ಶುಭ ಕಾರ್ಯ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಬಿಟ್ರೆ ಏನ್ ಮನೆ ಕೆಲ್ಸವನು ಅನ್ನೋದೇ ಮರ್ತ್ಬಿಟ್ಯಾ ನೀನು? ಬಾಬಾ ಲೂಸು, ಕೆಲ್ಸ ನೋಡ್ ಬಾರ. ಕೆಲಸದವನ ಗೊತ್ತಾಯ್ತಲ್ಲ, ಇನ್ನ ಕೀಳುಕು. ಅಂದ್ರೆ ನೀನು ಮನೆ ಕೆಲಸ್ತವನೇನಾ? ಕೆಲಸದವನ್ ಅಂದ್ಬಿಟ್ಟು ಏನು ಪಂಚಾಯತ್ ಮೇಲೆ ಕಟ್ತಾ ಇದ್ಯಾ? ನಾನೇನ್ ಈ ಊರ್ ಪಾಳೆಗಾರ ಅಂತ ಹೇಳ್ಕೊಂಡ ನೀನಾಗ ನೀನ್ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡಕ್ ಆಗುತ್ತೆ? ಹೋಗ್ ಹೋಗ್ ಕೆಲ್ಸ ನೋಡೋ, ಕೆಲ್ಸ ನೋಡೋಗ ಹೋಗ. ಎಲ್ಲ ಒಂದ್ ಲೆಕ್ಕದವನು ಲೆವೆಲ್ ಮೇಂಟೈನ್ ಮಾಡಕ್ಕೆ ಬಿಡಲ್ಲ ಅಂತ. ಏನಾಯ್ತು ಏನ ಕಿತ್ಕೊಂಡ ಅವಳು ವೇಲು? ಬಡ ಪಳೇ ತಗೋಬಿಟ್ಟಿ, ಇವಾಗ ಮಾತಾಡು. ಲೈ, ಇಷ್ಟು ಉದ್ದ ಇದೆಯಾ? ಹುಡುಗಿನ ಚುಡಾಯಿಸ್ತೀಯಾ? ಚರ್ಮ ಚರ್ಮ ಸುಲ್ದಾಕ್ಬಿಡ್ತೀನಿ. ಮಾಡ್ತೀನಿ ನಿನ್ಗೆ. ನೀವು ಇಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೋತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಗಡ್ಬಿಡಿಲ ಆಗೋಯ್ತು. ನನ್ನ ಮಗಳು ತುಂಬಾ ಪುಣ್ಯ ಮಾಡಿದ್ಲು. ನಿಮ್ ಮಗಳು ನಮ್ಮನೆ ಸೊಸೆ ಆಗೋಕೆ ನಾವು ಪುಣ್ಯ ಮಾಡಿದ್ವಿ, ಅದಕ್ಕೆ ಇಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಂಡಿದ್ದೆ. ಶುಭಸ್ಯ ಶೀಘ್ರಂ, ಶುಭ ಕಾರ್ಯ ಆದಷ್ಟು ಬೇಗ ಆದ್ರೆ ಒಳ್ಳೇದಲ್ವೇ? ಹೌದೌದು. ಮದುವೆನ ನಮ್ಮ ಮನೇಲೆ ಮಾಡ್ಬಿಡೋಣ. ನಿಮ್ ಕಡೆ ಅವ್ರನ್ನೆಲ್ಲ ನಮ್ಮ ಊರಿಗೆ ಕರ್ಕೊಂಬಂದ್ಬಿಡಿ. ಮದುವೆನ ಜಾಮ್ ಜಾಮ್ ಅಂತ ಜೋರಾಗಿ ಮಾಡ್ಬಿಡೋಣ. ಸುಂದ್ರ, ಈಗ ಇವ್ರನ್ನ ಬಿಟ್ರೆ ಮಾತಾಡ್ತಾನೆ ಇರ್ತಾರೆ, ಈಗೇನ ಮಾಡೋದು? ಹುಡುಗಿ ನೋಡ್ಲೇಬೇಕಲ್ಲ. ಹುಡುಗಿ ಯಾವ ರೂಮಲ್ಲಿ ಅವಳೆ ಅಂದ್ಬಿಟ್ಟು ಯಾರು ಗೊತ್ತಣ? ನೀನೇನಾರ ಒಂದು ಐಡಿಯಾ ಕೊಡು. ಅಳಿಂದ್ರೇನೋ ಕೇಳ್ತಿದ್ದಾರೆ. ಏನಿಲ್ಲ ಅಣ್ಣ, ಮನೆ ನೋಡ್ಬೇಕು ಅಂದ್ರು ಅಷ್ಟಲ್ಲಿ ನೀವು. ಓ, ಮತ್ತೆ ಹೋಗಿದ್ದೆ. ಲೋ, ಅಳಿಂದ್ರನ ಕರ್ಕೊಂಡೋಗಿ ಮನೆ ಎಲ್ಲ ತೋರ್ಸೋಗ. ಸರಿ ಯಜಮಾನ್ರೆ, ಬನ್ನಿ ಅಣ್ಣ ತೋರಿಸ್ತೀನಿ. ಬನ್ನಿ 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 ಬನ್ನಿ. ಇದು ಅಡ್ಗೆ ಮನೆ, ಅಡ್ಗೆ ಕೆಲ್ಸ ಎಲ್ಲ ಆಗೋದು ಇಲ್ಲೇಯಾ? ನಾವೇನ್ ಶೇವಿಂಗ್ ಕೆಲ್ಸ ಮಾಡೋ ಜಾಗ ಅನ್ಕೊಂಡು? ಲೈ, ನಡೆಯೋ ರೂಮ್ ತೋರ್ಸು. ಬನ್ನಿ ಬನ್ನಿ ಅಣ್ಣ. ಇದು ದೇವ್ರ ಫೋಟೋ, ಎಲ್ಲ ದೇವ್ರಗಳ್ನು ಇಲ್ಲೇ ಕುಂಡ್ರಿಸಿದೀವಿ. ಪೂಜೆ ಭಜನೆ ಎಲ್ಲ ನಡೆಯೋದು ಇಲ್ಲೇಯಾ? ಏಯ್, ಯಾವ್ದಾವ್ದು ಎಲ್ಲೆಲ್ಲಿ ನಡಿಬೇಕೋ ಅಲ್ಲೆಲ್ಲೇ ನಡೆಯುತ್ತೆ. ಕೊರಿಬೇಡ ಜಾಸ್ತಿ, ನಡಿ, ರೂಮ್ ತೋರ್ಸು. ಬನ್ನಿ ಅಣ್ಣ. ಇವನೇನೋ ಸಿಕ್ಕಾಪಟ್ಟೆ ಬುದ್ಧಿವಂತ ಕೆಲಸಕಾರ ನಂತರ ಅನ್ಕೊಂಡಿದ್ದೆ. ಬನ್ನಿ 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 ಬನ್ನಿ. ಇದು ಬಾತ್ರೂಮು, ಇದು ಇದು ನಡೆಯೋದೆಲ್ಲ ಇಲ್ಲೇಯಾ? ನೀನ್ ಅನ್ನ ತಿನ್ನೋದು ಇಲ್ಲೇಯಾ? ಅಯ್ಯಪ್ಪ, ಅಣ್ಣ ಒಂದ್ ಇಂಪಾರ್ಟೆಂಟ್ ವಿಷಯ. ಏನು? ನೀನು ಒಳಗಾಕ್ಲಾ? ಅದಲ್ಲಣ್ಣ, ನಾ ಇಬ್ರು ಒಂದೇ ಕಡೆ ಹುಡುಕ್ತಾ ಇದ್ರೆ ಹುಡುಗಿ ರೂಮ್ ಸಿಗಲ್ಲ, ಅದಕ್ಕೆ ನೀವ್ ಮೇಲೆಲ್ಲ ಹುಡುಕ್ತಾರಿ. ನಾನ್ ಕೆಳದೆಲ್ಲ ಹೋಗಿ ಕವರ್ ಮಾಡ್ಕೊಂಬತ್ತೀನಿ. ನನ್ ಕೈಗೆ ಏನಾದ್ರು ಹುಡುಗಿ ಸಿಕ್ಬಿಟ್ರೆ ಒಂದ್ ಶಿಳ್ಳೆ ಹೊಡಿತೀನಿ, ನೀವ್ ಬಂದ್ಬಿಡಿ. ಅಕಸ್ಮಾತ್ ನಿಮ್ ಕೈಗೆ ನನ್ನ ಸಿಕ್ಬಿಟ್ರೆ ಒಂದ್ ಶಿಳ್ಳೆ. ಶಿಳ್ಳೆ ಬೇಡ, ನೀವ್ ಮಾತಾಡಿ. ಅಂಕಲ್ ಅಂಕಲ್, ಮದ್ವೆಗೆ ನೀವೇ ತಾನೆ? ಹೌದು. ಅಕ್ಕ ನಿಮ್ಮನ್ನ ಕರೀತಾ ಇದಾರೆ. ಎಲ್ಲಿದ್ದಾರೆ? ಅಲ್ಲಿ.
ನಾನು ಸದಾನಂದ ಗೌಡರ ಎರಡನೇ ಮಗಳು. ನಿಮ್ ಮದ್ವೆ ಆಗ್ಬೇಕು ಅಂತ ಬಂದಿರೋದು ನಮ್ಮ ಅಕ್ಕನ. ಅದು ನಮ್ಮ ಅಕ್ಕ ಈಗಾಗ್ಲೇ ಒಬ್ರನ್ನ ಪ್ರೀತಿಸ್ತಿದ್ದಾಳೆ. ಅವಳಿಗೆ ಮದ್ವೆ ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯ ನಿಮಗ್ ತಿಳಿಸಿ ನೀವೇ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ನನ್ನ ಹತ್ರ ಹೇಳಿ ಕಳಿಸಿದಾಳೆ. ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ನನಗೂ ಈ ಮದುವೆ ಇಷ್ಟ ಇಲ್ಲ. ಆದ್ರೆ ಈ ವಿಷಯನ ನಾ ನಮ್ಮ ಅಪ್ಪನ ಹತ್ರ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸುತ್ತಲ ತೂರ ನ್ಯಾಯ ಹೇಳು ಅವರೇ ತಪ್ಪು ಮಾಡ್ದಂಗೆ ಆಗ್ಬಾರ್ದಲ್ಲ. ಆದ್ರೆ ನಿಮ್ಮ ಅಕ್ಕ ಹೇಳಿದ್ರೆ ನಮ್ಮ ಅಪ್ಪ ಒಪ್ತಾರೆ. ಅವ್ರು ಎಲ್ಲಿದ್ದಾರೆ ಹೇಳಿ. ಏನಾಯ್ತು ಅಂತ ಕೇಳ್ತಿದ್ಯಾ? ಕಣ್ಣಿಗೆ ಆಸಿಡ್ ಹಾಕ್ಬಿಟ್ಟವ್ರೆ ಅವಾಗಿಂದ ಆಸಿಡ್ ಹಾಕೋರೆ ಅಂತ ಅರಿಸ್ತಾ ಇದೀನಿ. ಏನಾಯ್ತು ಅಂತ ಬಂದು ಕೇಳ್ತಾ ಇದೀಯ ಅಯ್ಯಪ್ಪ. ಹುಡುಗಾಟಕ್ಕೆ ಯಾರೋ ಹುಡುಗರು ತಮಾಷಾಗಿ ಮಾಡಿರ್ತಾರೆ, ಅದಕ್ಕೆ ಇಷ್ಟೊಂದು ಆದಂತ ಮಾಡ್ತೀಯ? ಹೋಗೋ ಕೆಲಸ ನೋಡೋಗ. ಏನಾಯ್ತು ನಿಂಗೆ ಅಣ್ಣ? ಈ ಮನೆಯವ್ರು ಸರಿಗಿಲ್ಲಣ, ಆಸಿಡ್ ಹಾಕ್ಬಿಡ್ತಾರೆ. ಈ ಮದುವೆ ನಿಲ್ಸಬೇಕಣ. ಏಯ್ ಅದಾಗೋದಿಲ್ಲ ಕಣ. ಯಾಕಣ? ಮದುವೆ ಅಣ್ಣ ಹತ್ರ ಮಾತಾಡಲ್ವಾ? ಹುಡುಗಿ ರೂಮು ಸಿಗ್ಲಿಲ್ವಾ? ಸಿಕ್ತು, ಹುಡುಗಿನೂ ಮಾತಾಡಿಸ್ದೆ. ಮತ್ತೇನಾಯ್ತಣ? ನಿಮ್ಗೆ ಇಷ್ಟ ಇಲ್ಲ ಅಂತ ದೊಡ್ಡ ಯಜಮಾನ್ ಹೇಳಕ್ಕೆ ಹುಡುಗಿನ ಒಪ್ಸ್ಬಿಡೋದಲ್ಲಣ. ಆಗಲ್ಲ ಕಣ, ಅವಳು ಆ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಅವಳು ಯಾರು ಗೊತ್ತಾ? ಮಹಾರಾಣಿಯವರೇ, ದರಿದ್ರ ಕುಲತಿಲಕ, ತಮ್ಮ ಮೃತಪಾದ ಕಮಲಗಳನ್ನು ನಿಮ್ಮ ತಾಯಿಯ ತೌರ ಮಣ್ಣಿನ ಮೇಲೆ ಇರಿಸುವಂತರಾಗಿರಿ. ಯಾಕ ಪೌರಾಣಿಕ ಭಾಷೆದೊಳಗೆ ಹೇಳಿದ ಅರ್ಥ ಆಗ್ಲಿಲ್ಲನ? ನನ್ನ ನಾಟಕದಾಗ ಪಾರ್ಟ್ ಮಾಡುದ್ರ ಸಂಬಂಧ ಕಾಮಿಡಿಯನ್ ಅಂತ ತಿಳ್ಕೊಂಡೇನ? ವಿಲನ್ ಕಾಮಿಡಿ ವಿಲನ್ ಇಳಿತಳಗ. ನಿನ್ನ ಸಾವಾಸ ಮಾಡಿ ಮಾಡಿ ನಿಮ್ಮ ಮನೆಯವ್ರದ್ದು ಬರೀ ಡೈಲಾಗ ಕೇಳುದಾತು. ಪಾಪಲ್ಟಿನ ಏನು ಸಿಗ್ಲಿಲ್ಲ, ಮುಖ ಏನ್ ನೋಡ್ತಿ ನಡಿ ಅಂದಾಗ ಏನಪ್ಪ ನಡಿ ಹೋಗ. ಯಾಕಮ್ಮ ಗೌರಿ, ಏನಾಯ್ತು, ಯಾಕ ಅಂತ ಇದ್ಯಾ? ನಾನ್ ಏನ್ ಮಾಡ್ಲಮ್ಮ, ದಿನ ಬೆಳಗಾದ್ರೆ ನಿನ್ನ ಅಳಿಯ ಚಿನ್ನದ ಒಡವೆ ತಗೊಂಡ್ ಬಾ, ಚಿನ್ನದ ಒಡವೆ ತಗೊಂಡ್ ಬಂತ ನನಗ್ ಚಿತ್ರ ಹಿಂಸೆ ಕೊಡ್ತಾ ಇದಾರಮ್ಮ. ಸಮಾಧಾನ ಮಾಡ, ನಾನ್ ಮಾತಾಡ್ತೀನಿ. ಯಾಕಳಿ ಅಂದ್ರೆ ಹೀಗೆ ಹಿಂಸೆ ಮಾಡ್ತೀರಾ? ನನ್ನ ಹತ್ರ ಹಣ ಇದ್ದಿದ್ರೆ ಒಡವೆ ಮಾಡಿಸಿ ಆಗ್ತಿರ್ಲಿಲ್ವಾ? ಅಲ್ವಾ ಅತ್ತೆವ್ವ, ಊರೂರು ತಿರ್ಕೊಂಡು ಬಣ್ಣ ಹಾಕೊಂಡು ಡೈಲಾಗ್ ಹೊಡ್ಕೊಂಡು ಡ್ರಾಮಾ ಮಾಡವ್ ನಾನು? ನನ್ನ ಎದುರಿಗೆ ಬಣ್ಣ ಹಚ್ಕೊಳಾರ್ದಂಗ ಡ್ರಾಮಾ ಮಾಡ್ತಿರಲ್ಲ. ಅಷ್ಟು ದೂರದ ಹುಬ್ಬಳ್ಳಿ ಅಂತ ಬಂದು ಇಲ್ಲಿ ಮಗಳನ್ನ ಯಾಕೆ ಮದುವೆ ಮಾಡ್ಕೊಂಡಿನಿ? ಇಲ್ಲಿ 20,000 or 30,000 ಬಂಗಾರದ ಒಡವೆ ಸಿಗ್ತೈತಂತ. ಆಭರಣ ಇರ್ಲಾರ್ದ ಈ ನಿರಾಭರಣ ಸುಂದರಿ ಅಂತ ತಗೊಂಡ್ ನಾ ಏನ್ ಮಾಡ್ಲಿ? ನಿಮ್ಮ ಬಂಗಾರದ ಕಡಿನ ನಿಮ್ ಮನೆ ಆಗಿಟ್ಕೊಂಡು ಕುಂದ್ರಿ ನನ್ನ ಪಾಡಿಗೆ ನಾನು ಹೋಗಾಕ್ ಬಿಡ್ರಿ. ಅಯ್ಯೋ ದೇವ್ರೆ, ನಾನ್ ಏನ್ ಪಾಪ ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಡ್ತಾ ಇದೀಯಾ? ಒಬ್ಬ ಮಗಳು ಬಾಯನ್ನ ಕಿತ್ಕೊಂಡೆ, ಇನ್ನೊಬ್ಬ ಮಗಳ ಬಾಳನ್ನೇ ಹಾಳು ಮಾಡ್ತಿದ್ಯಲ್ಲ. ನಾನು ಯಾರಿಗೇಳಿ ಏನ್ ಮಾಡ್ಲಿ? ಶುರು ಮಾಡಿದ್ರಪ್ಪ ಅವ್ವ ಮಗಳು ಮೂರನೇ ಬೆಲ್ ಹೊಡೆದ ನಾಟಕನ. ಬಸ್ಲಿಂಗಿ ಬಡೇ ಮೇ ಆಗಲ ಮಂಗ ನಾಟ ನೋಡೋದಕ್ಕ ಮಲ್ಲೇನಳ್ಳಿ ಮಹಾಜನಗಳು ಸೇರಿ ಬಿಡ್ತಾರ. ರಾಮಚಂದ್ರ ನೀ ಸುರು ಹಚ್ಕೋ ಇನ್ನ ಬಂದ್ಬಿಟ್ರಪ್ಪ ಮಹಾಜನಗಳು. ಬರ್ರಿಯಪ್ಪ ಮಲ್ಲೇನಳ್ಳಿ ಮರ್ಯಾದೆ ಕಾಪಾಡೋ ಮಹಾಜನಗಳೇ, ನನ್ನ ಮದುವೆಗೂ ಬಂದು ಮೂರು ಸಲ ಉಂಡು ಉಳಿದತನ ಕವರ್ನ್ಯಾಗ ಕಟ್ಕೊಂಡು ಹಾದ್ರಲ್ಲ, ಈಗ ನನ್ನ ಕತಿ ಎಲ್ಲಾರು ಕೇಳಿ ನನಗ್ ಮೋಸ ಮಾಡಿ ಮದುವೆ ಮಾಡಿದಕ್ಕ ಇವ್ರ ಮನೆತನದ ಮರ್ಯಾದಿನ ಹರಾಜ್ ಹಾಕ್ರಿ. ಬಾವಾ ಏನಿದಿಲ್ಲ, ಇವನ್ ಹೆಸರು ಚಿನ್ನಸ್ವಾಮಿ, ನಾಳೆ ಮಾ ಸತ್ತಾಗ ಬಾಯಾಗಿಡಾಕ ಒಂದ್ ಗ್ರಾಮ್ ಬಂಗಾರ ಸಹಿತ ಇವನ್ ಅಂತಕ್ಕಿಲ್ಲ. ಬಾ, ನಾನು ನಿನ್ನ ಸೋದರಿಂದಿಗೆ ಬಂಗಾರ ಬದುಕು ನಡೆಸಿದ ಸಾಹಸದ ಕತಿ ಹೇಳ್ತೀನಿ ಕೇಳು. ಏನೇ ವಿಷಯ ಇದ್ರು ಒಳಕೂತ್ ಮಾತಾಡೋಣ, ಬನ್ನಿ ಬಾವಾ. ಮಗು, ನಾನ್ ನಿನ್ ಜೊತೆ ಪಾರ್ಲಿಮೆಂಟ್ ಮಾಡಿ ಅವಳು ನಾನ್ ನನ್ನ ಜೊತೆ ಕರ್ಕೊಂಡು ಹೋಗಕ್ ಬಂದಿಲ್ಲ. ಭಾವ ಮೈದ್ನ ಅನ್ನೋ ಸೆಂಟಿಮೆಂಟು, ಅವಳು ನನ್ನ ಹೆಂಡತಿ ಅನ್ನೋ ಕಮಿಟ್ಮೆಂಟು, ಎರಡನ್ನು ಕಿತ್ತು ಒಗೆಯಾಕ್ ಬಂದಿರೋದು. ಬಳಬೇಡ ಗೌರಿ. ಗೌರಿ ಬರೀ ಗೌರಿ ಅಂತ ಹೆಸರಿಟ್ಕೊಂಡ್ರೆ ಸಾಲದಪ್ಪ, ಡೌರಿ ಡೌರಿನೂ ಕೊಡ್ಬೇಕು ಹಂಗ. ಓಹೋ ಏನ್ರಪ್ಪ ಪುಕ್ಷಟೆ ಡ್ರಾಮಾ ಸಿಕ್ತು ಅಂತ ನೋಡ್ಕೊಂತ ನಿಂತ್ಬಿಟ್ರೇನ? ನಾ ಒಬ್ಬ ಗಂಡಸು, ನನ್ನ ಕಷ್ಟ ನಾನು ನಿಮ್ ಮುಂದೆ ಹೇಳ್ಕೊಳಕತ್ತೀನಿ, ನೀವು ಕೇಳಕ ತಯಾರಿಲ್ಲ. ಇದ ಡೈಲಾಗ್ ನಾ ಸ್ಟೇಜ್ ಮೇಲೆ ನಿಂತು ಹೊಡೆದಿದ್ರೆ ಚಪ್ಪಾಳಿ ಗೀಡ್ಸಿ ಹೀರೋ ಆಗಿಬಿಡ್ತಿದ್ದೆ. ರಾಮಚಂದ್ರ ಏನಯ್ಯ ನಿನ್ ರೋದ್ನೆ? ಯಾರಪ್ಪ? ಓಹ್ ನೀನು ಕಾಳೇಗೌಡ, ನನ್ನ ಮದುವೆಗೆ ಅಡಿಗೆ ಮಾಡಕ್ ಬಂದ ಹೆಣ್ಮಕ್ಳಿಗೆ ಕಾಲ್ ಹಾಕಿ ಗಾಳ ಹೊಕ್ಕೊಂಡು ನಿಂತ ಮಗ. 11 rupees ಮೂಯಿ ಮಾಡಿ 30 rupees ಊಟ ಮಾಡಿ ಉಳಿದದ್ದನ್ನ ಕವರ್ನ ಕಟ್ಕೊಂಡು ಹೋದ ಮಗ, ನೀ ನನಗ್ ಮಾತಾಡಂಗ ಆಗಿಬಿಟ್ಟಲ್ಲ. ನನ್ನ ಹಣೆ ಬರ, ಯಾರ ಮುಂದೆ ಹೇಳ್ಬೇಕು ನಾ ಈಗ?
ಈಗ ನನ್ನ ಡಿಟೇಲ್ ಸ್ಟೋರಿ ಹೇಳ್ತೀನಿ ಕೇಳ್ರಿ. ನನ್ನ ಮದುವೆ ಆಗ ಇವರು ನನ್ನ ಹೆಂಡತಿ ಮೈ ಮೇಲೆ 20 ತೊಲೆ ಬಂಗಾರ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ರು. ಆಗ್ಲಿಲ್ಲ, ಮುಂದ ಶ್ರೀಮಂತ ಕಾಣ ಕೊಡ್ತೀನಿ ಅಂದ್ರು. ಅವಾಗೂ ಆಗ್ಲಿಲ್ಲ, ಮುಂದ ಮಕ್ಕಳಾಗ್ಲಿ, ಮಕ್ಕಳಾದ್ಮೇಲೆ ಕಿವಿ ಚುಚ್ಚುವ ಕೊಡ್ತೀನಿ ಅಂತ ಹೇಳಿ ಇವರೆಲ್ಲಾರು ಕೂಡಿ ನನ್ನ ಕಿವಿ ಚುಚ್ಚಿದ್ರು. ಈಗ ನನ್ನ ಮಗಳು ದೊಡ್ಡಕ್ಕಾಗಿ ಸಾಲಿಗೆ ಹೋಗಕತ್ತಾಳ. ಹಿಂಗ ಸರ್ಲ್ ಬಿಟ್ಬಿಟ್ರ ನನ್ನ ಮಗಳಿಗೆ ಮದುವೆ ಆಗಿ ನನಗೆ ಮಕ್ಕಳಾದ್ರೂ ಇವರೇನು ನನಗೆ ಬಂಗಾರ ಕೊಡಂಗಿಲ್ಲ. ಅದಕ್ಕೆ ನಾನು ನನ್ನ ಹೆಂಡತಿ ಜೋಡಿ ಬಾಳೆ ಮಾಡಕ್ ತಯಾರಿಲ್ಲ. ನಂದೇನಾರ ತಪ್ಪಿತ್ತು, ನಿಮ್ಮ ಕಾಲನ್ ಚಪ್ಪಲಿ ಕಿತ್ತು ಮಾರಿ ಕಿತ್ತು ಹೋಗ್ರಿ. ಆದ್ರೆ ಬಂಗಾರ ಕೊಡಿಸೋದು ಮಾತ್ರ ಮರಿಬೇಡ್ರಿ. ಭಾವ ಬಂಗಾರ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ಐತಲ್ಲ, ಈಗೈತಲ್ಲೋ, ನೀ ಈಗ ಹ್ಯಾಂಗಿದ್ರು ದೊಡ್ಡ ಶ್ರೀಮಂತರ ಮನೆ ಅಳಿ ಆಗ ಹೊಂಟಿದಿ. ಅವ್ರು ಏನಿಲ್ಲ ಅಂದ್ರು 100 ತೊಲೆ ಬಂಗಾರನರ ನಿನ್ನ ಮೈ ಮೇಲೆ ಹಾಕ್ತಾರ. ಅದ್ರಾಗ ಒಂದು 20 ತೊಲೆ ಬಂಗಾರ ಸಣ್ಣಾಗಿ ಕಡೆ ಸರಿಸ್ಬಿಡು. ಅದನ್ನ ನನ್ನ ಹೆಂಡತಿ ಮೈ ಮೇಲೆ ಹಾಕಿ ಮಿರಿ 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 ಮಿಂಚುವಂಗ ಮಾಡಿ ಅವಳು ಬಾಳ ಬಂಗಾರ ಮಾಡಿ ನಾನು ಬಂಗಾರ ಮನುಷ್ಯನಾಗಿ ಇದ್ದು ಬಿಡ್ತೀನಿ. ಇಲ್ಲ ಅಂದ್ರ ನಾ ನಿಮ್ ಮನೆ ಕಡೆ ತಲೆ ಸಹಿತ ಹಾಕಿಕೊಳ್ಳಂಗಲ್ಲ, ಬರ್ತೀನಿ. ಏಯ್ ಕಾರ್ ನಿಲ್ಸ, ಇಷ್ಟೊತ್ತಾದ್ರೂ ದೇವಸ್ಥಾನ ಬಾಗಿಲು ತೆಗೆದಿದೆ. ಏ ಯಾರಪ್ಪ ಅಲ್ಲಿ? ಯಜಮಾನ್ರೆ. ನಾನು ಯಜಮಾನ್ರೆ. ಚಿನ್ಸ್ವಾಮಿ, ಇದೇನೋ ಇಲ್ಲಿದ್ದೀಯಾ? ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲಯ್ಯ, ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತ ಬಂದೆ ಅಯ್ಯ. ದೇವ್ ಹೊತ್ತಲ್ಲಿ ಹೊತ್ತಲ್ಲಿ ದೇವಸ್ಥಾನದ ಬಾಗಿಲು ತೆಗೆದು ನಮಸ್ಕಾರ. ದೇವ್ರ ಕೈ ಮುಗಿಯಕ್ಕೆ ಹೊತ್ತು ಗೊತ್ತೇನು? ಏಯ್ ಬಾಗಿಲು ಹಾಕೊಂಡು ಹೋಗೋ, ನೀವು ಬನ್ನಿ. ಸರಿ ಅಯ್ಯ. ಅಯ್ಯೋ ದೇವ್ರೇ, ಯಜಮಾನ್ರೆ ಅಮ್ಮನವ್ರ ಆಭರಣಗಳು ಕಳ್ತನ ಆಗ್ಬಿಟ್ಟಿದೆ. ನಿನ್ನೆ ಸಾಯಂಕಾಲ ನಾನೇ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮುಗಿಸಿ ಮನೆಗೆ ಹೋದೆ. ಇವತ್ ಬೆಳಿಗ್ಗೆ ಬಾಗಲ್ ತೆಗೆದು ನೋಡಿದ್ರೆ ಆಭರಣಗಳೇ ಕಾಣ್ತಾ ಇಲ್ಲ. ಏ ಮುತ್ತು ಅಣ್ಣ, ಹೋಗಿ ಚಿನ್ಸ್ವಾಮಿ ಕರ್ಕೊಂಡು ಆಯ್ತಣ್ಣ. ಈ ಬರೋ ಇಲ್ಲ ಯಜಮಾನ್ರೆ, ರಾತ್ರಿ ನಾವು ನೋಡಿದಾಗ ಚಿನ್ಸ್ವಾಮಿ ಇಲ್ಲೇ ಇದ್ದ. ಅವನು ಹೋದ್ಮೇಲೆ ಇದು ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ಒಂದ್ ವೇಳೆ ಚಿನ್ಸ್ವಾಮಿನೇ ಒಡವೆಗಳನ್ನ ಕದ್ಬಿಟ್ನ ಇದ್ರು ಇರ್ಬೋದು ಯಜಮಾನ್ರೆ. ಯಾಕೆಂದ್ರೆ ನಿನ್ನೆ ದಿನ ಅವ್ರ ಬಾವ ಮನೆ ಹತ್ರ ಬಂದು 20,000 ಚಿನ್ನ ಕೊಟ್ರು ಮಾತ್ರ ಅವನ್ ತಂಗಿ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಬಿಟ್ಟು ಬಿಡ್ತೀನಿ ಅವಳ ಅಂತ ಕೂಗಾಡ್ತಿದ್ದಂತೆ. ಹೌದು ಯಜಮಾನ್ರೆ, ನಿನ್ನೆ ಆಗಿದ್ ಗಲಾಟೆನ ನಾನು ನೋಡ್ದೆ. ಬಂಗಾರ ಕೊಡ್ಲಿಲ್ಲ ಅಂದ್ರೆ ಆ ಕಡೆ ತಲೆ ಹಾಕ್ ಮಲ್ಗಲ್ಲ ಅಂತ ಅವನು. ಓ, ಹಾಗಾದ್ರೆ ಆ ಚಿನ್ನಸ್ವಾಮಿನ ಎಲ್ಲ ಒಡವೆಗಳನ್ನ ಕದ್ಬಿಟ್ಟವನೆ. ಇರ್ಬೋದು ಯಜಮಾನ್ರೆ, ರಾತ್ರಿ ನಾವು ಬಂದಾಗ್ಲೇ ಅವನೊಂದ್ ತರ ಇದ್ದ. ಯಜಮಾನ್ರೆ ನೋಡಿದಾರೆ, ಅದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು? ಏ ಜಗಬಿಡ್ರ ಜಗಬಿಡ ಬಿಡ. ಯಜಮಾನ್ರೆ, ಒಡವೆಗಳನ್ನ ಕದ್ದಿದ್ದು ನಾನಲ್ಲ, ನನ್ಗೇನು ಗೊತ್ತಿಲ್ಲ. ನಿನ್ನೆ ರಾತ್ರಿ ಅಮ್ಮನವ್ರ ದರ್ಶನ ಮಾಡೋಕಂತಲೇ ಇಲ್ಲಿಗೆ ಬಂದಿದ್ದು. ದೇವ್ರಿಗೆ ನಮಸ್ಕಾರ ಮಾಡೋರು ಅಷ್ಟೊತ್ತಿಗೆ ಬರ್ತಾರೇನೋ? ಅಷ್ಟೇ ಅಲ್ಲ ಸ್ವಾಮಿ, ದಿನ ದೇವಸ್ಥಾನ ಬಾಗ್ಲ ತೆಗಿಬೇಕಾದ್ರೆ ಆ ಪೂಜಾರಪ್ಪನ ಜೊತೆ ಇವನು ಬರ್ತಾ ಇದ್ದ. ಆದ್ರೆ ಇವತ್ ಮಾತ್ರ ಬರ್ತಾನೆ. ಹೋಗಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದ, ಅಲ್ಲಿಂದಾನೆ ತಾನೆ ಹೇಳ್ಕೊ ಬಂದಿದ್ದು. ಇಲ್ಲ ಯಜಮಾನ್ರೆ, ನಾ ನಮ್ ಭಾವನ್ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಮಾತಾಡ್ಸ್ಕೊಂಡ್ ಬರೋಕ್ ಹೋಗಿದ್ಯೋ ಇಲ್ಲ ಕದ್ದು ಒಡವೆನ ಕೊಟ್ಟು ಬರಕ್ ಹೋಗಿದ್ಯೋ? ಇಲ್ಲ ಯಜಮಾನ್ರೆ, ನಾನ್ ಕದ್ದಿಲ್ಲ ಯಜಮಾನ್ರೆ. ಕದ್ದವನ್ ಯಾರು ತಾನೇ ಮಾಡ್ದೆ ಅಂತ ನಿಜ ಒಪ್ಕೊಳ್ಳೋದಿಲ್ಲ. ನಿನ್ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾನೇ ಬಗೆಹರಿಸಿದ್ನಲ್ಲ, ಅದಕ್ಕೆ ದೇವ್ರ ಒಡವೆ ಯಾಕೆ ಕದಿಬೇಕಿತ್ತು? ನೀನು ವಯಸ್ಸು ಕೂಡ ಲೆಕ್ಕಿಸದೆ ಈ ದೇವಸ್ಥಾನದ ಜವಾಬ್ದಾರಿನ ಕೊಟ್ಟು ತಪ್ಪು ಮಾಡಿದೆ ಅನಿಸುತ್ತೆ. ಎಂತ ಪಾಪದ ಕೆಲಸ ಮಾಡ್ಬಿಟ್ಟೆ ಯಜಮಾನ್ರೆ. ಅದು ನಾನು ಪರಿಸ್ಥಿತಿ ನಿಭಾಯಿಸಕ್ ಆಗದೆ ತಪ್ಪು ಮಾಡ್ಬಿಟ್ಟಿಯಲ್ಲೋ. ಮುತ್ತಾತನ ಕಾಲದಿಂದಲೂ ನಿಮ್ಮ ವಂಶವ್ರು ಈ ದೇವಸ್ಥಾನ ಕಾಪಾಡ್ಕೊಂಡ್ ಬಂದಿರೋದು, ಅದಕ್ಕೆ ನಿಮ್ಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟಲ್ಲಿ ಒಡವೆಗಳನ್ನ ವಾಪಸ್ ತಂದಿಡಬೇಕು, ಇಲ್ಲ ಅಂದ್ರೆ ಈ ಮಲ್ಲಿಕಾರ್ಜುನ್ ಕೋಪಕ್ಕೆ ಬಲಿ ಆಗ್ಬೇಕಾಗತ್ತೆ. ಹುಷಾರ್. ಒಡಬೇಕಾದ ವಿಷಯ ಊರ್ ಜನಕ್ಕೆಲ್ಲ ಗೊತ್ತಾಯ್ತು ಅಂತ ನಮ್ ಚಿನ್ನಸ್ವಾಮಿ ನೆಣಕಬಿಟ್ಟವನೆ. ಹೀಗಿದ್ದಾರೆ
ಕಳ್ಕೊಂಡು ಮಕ್ಕಳ ಅನಾಥರ ಆಗ್ತಾರೆ, ನಿನ್ನ ಕಳ್ಕೊಂಡು ನಾವೆಲ್ಲ ಅನಾಥರ ಆಗ್ಬಿಟ್ಟಿದೀವಲ್ಲೋ. ಆ ತಾಯಿನ ನೋಡಿದ್ರೆ ಸಂಕಟ ಆಗ್ತಿದೆ ಪಾಪ, ಸ್ವಲ್ಪ ಸಮಾಧಾನ ಮಾಡೋ. ನನ್ಗೆ ಅರ್ಥ ಆಗುತ್ತೆ ಯಜಮಾನ್ರೆ, ಹೆತ್ತ ಕರಳಲ್ವಾ, ಸ್ವಲ್ಪ ಹತ್ರನೇ ಸಮಾಧಾನ ಹಾಕೋದು. ನೀವು ಹೊರಡಿ, ನೀವಿಲ್ಲೇ ಇದ್ರೆ ನಿಮ್ಮ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ, ನಾನು ನೋಡ್ಕೋತೀನಿ ಯಜಮಾನ್ರೆ. ಸ್ವಾಮಿ ಹೀಗ್ ಮಾಡ್ಕೊಂಡ್ಬಿಟ್ನಲ್ರಿ, ನಮ್ಮ ಹುಡುಗಿ ಜೀವನನೇ ಹಾಳಾಗ್ಬಿಟ್ರಿ. ನಿನ್ನ ಮಗಳ ಜೀವನದ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ಆವತ್ತು ವೀರಾವೇಶದಿಂದ ಆ ಮಲ್ಲಿಕಾರ್ಜುನನ ಮುಂದೆ ತಟ್ಟೆ ಕೊಟ್ಟು ನಿಶ್ಚಯ ಮಾಡ್ಕೊಂಡು ಬಂದಿದ್ದೆ, ಇವತ್ತು ಅವನ ಮುಂದೆ ನಾನು ತಲೆ ತಗ್ಸೋ ಹಾಗಾಗೋಯ್ತು. ಮಗಳನ್ನ ಕೊಡೋನು 20,000 ಚಿನ್ನ ಕೊಡ್ತಿರ್ಲಿಲ್ವಾ? ಕೇಳಲಿಲ್ವಲ್ಲ, ಒಂದು ಮಾತು ನನ್ನ ಹತ್ರ ಕೇಳಲಿಲ್ವಲ್ಲ. ಅವನ್ ನೇಣ ಹಾಕೊಂಡು ಸತ್ತು ನನ್ನನ್ನು ಜೀವಂತವಾಗಿ ಸಾಯಿಸ್ಬಿಟ್ಟ, ನನ್ನ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಟ್ಟ. ಓ ಅಣ್ಣ, ಪೇಪರ್ ಹೊತ್ತಿದ್ದೀರಾ? ಸರ್ಕಾರ ಬಿದ್ದೈತೆ ಎದ್ದೈತೆ ಅಣ್ಣ. ಮಲಗಿದೆ ಹಾಳಾಗೋಗ್ಲಿ, ಪೇಪರಲ್ಲಿ ನನ್ನ ಭವಿಷ್ಯ ನೋಡೇಳಿ. ಹಂದಿಗಳಿಗೆಲ್ಲ ಭವಿಷ್ಯ ಹೇಳಲ್ಲ, ಪೇಪರ್ ನೋಡೇಳಣ್ಣ. ನಿನಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಾರು ಗಂಡಾಂತರಗಳಿವೆ. ನಿನಗೆ ಡೆಂಗ್ಯೂ ಇದೆ, ಓ ನಿನಗೆ ಚಿಕನ್ ಗುನಿಯ ಬರ್ತಾ ಇದೆ, ನಿನಗೆ ಹೇಳ್ತಿದ್ದೆ ಅನ್ನೋದು ಡೌಟ್ ಇದೆ, ಕೆಳಗಡೆ ಇಲಿ ಕಚ್ಚಿ ಪ್ಲೇಗ್ ಬರೋ ಸಾಧ್ಯತೆನೂ ಇದೆ. ನಿನಗೆ ಫೈನಲ್ ಟಚ್ ಅಂದೇ ಜೋರ. ಓ ಕಾಮಾಲೆ ಬೇರೆ ಇದೆ, ಓ ಫೈಲ್ಸ್ ಕೂಡ. ಹಾರ್ಟ್ ಅಟ್ಯಾಕು ಆಗುತ್ತೆ. ಸಾಕ್ ಸಾಕ್ ಸಾಕಣ, ನಿನ್ನ ಹತ್ರ ಬಂದ್ಬಿಟ್ಟು ನಾನು ರಾಜಕೀಯಕ್ಕೆ ಬಂದಲ್ಲ, ನನ್ನ ಚಪ್ಪಲಿ ನಾನೇ ಮಲ್ಲಿಕಾರ್ಜುನ ಅವರು ಬಂದ್ರೇನು? ಇಲ್ಲ ಇಲ್ಲ, ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಒಂದ್ ವಿಷಯ ತಮಗ್ ತಿಳಿಸೋದಕ್ಕೆ ನನ್ನನ್ನೇ ಕಳಿಸಿದ್ದಾರೆ. ಏನ್ ವಿಷಯ? ಊರ್ ದೇವಿಗೆ ಕೆಲವು ಚಿನ್ನದ ಆಭರಣಗಳನ್ನ ಮಾಡಿಸಿದ್ದಾರೆ, ಅದನ್ನ ಶುಕ್ರವಾರ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ತಮ್ಮ ಮಗಳು ಎಲ್ಲರೂ ಬರಬೇಕು ಅಂತ ವಿನಂತಿಸಿಕೊಂಡಿದ್ದಾರೆ. ಖಂಡಿತವಾಗ್ಲೂ ಬರ್ತೀವಿ. ಆಭರಣ ಕೊಡಿಮ್ಮ. ನಮ್ಮ ಮನೆ ಮಹಾಲಕ್ಷ್ಮಿ ಕೇಳ್ತಿದೆ, ಅವಳೇ ಕೊಡ್ಲಿ. ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಬನ್ನಿ, ನಮಸ್ಕಾರ, ಅಲ್ಲಿ ಕೂತ್ಕೊಳ್ಳಿ. ಲೇ ರಾಮು, ಆ ಕಡೆ ಅವ್ರನ್ನೆಲ್ಲ ಕೂರ್ಸು. ಓಂ ಅಚ್ಯುತಾಯ ನಮಃ, ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ಸ್ವಾಹ. ಹೋಟೆಲ್ ಆಯ್ತಾ? ಯಜಮಾನ್ರೆ, ಇನ್ಸ್ಪೆಕ್ಟರ್ ಬಂದವ್ರೆ, ತಮ್ಮ ಹತ್ರ ಏನೋ ಮಾತಾಡ್ಬೇಕಂತ. ನಡಿ. ನಮಸ್ತೆ ಯಜಮಾನ್ರೆ. ಏನು ವಿಷಯ ಇನ್ಸ್ಪೆಕ್ಟರ್? ಇಂಥ ಟೈಮಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಿಮಗೊಂದು ಒಳ್ಳೆ ವಿಷಯ ತಿಳಿಸೋಣ ಅಂತ ಬಂದೆ. ದೇವಸ್ಥಾನದಲ್ಲಿ ಇದ್ದಿದ್ದ ಒಡವೆಗಳನ್ನ ಈ ಮೂಗು ಇವತ್ತು ಬೆಳಿಗ್ಗೆ ತಾನೇ ಒಡವೆ ಸಮೇತ ಸಿಕ್ಬಿದ್ದ. ಒಡವೆ ಎಲ್ಲ ಸ್ಟೇಷನ್ನಲ್ಲಿದೆ, ನಿಮ್ಮ ಮೂರ್ತಿಯವ್ರನ್ನ ಕಳಿಸಿ ಸೈನ್ ಮಾಡಿ ಆ ಒಡವೆನೆಲ್ಲ ತಗೊಂಡು ಹೋಗಿ ಕೇಳಿ ಯಜಮಾನ್ರೆ. ಅಯ್ಯಯ್ಯೋ, ಹಾಗಾದ್ರೆ ಒಡವೆಗಳನ್ನ ಕದ್ದಿದ್ದು ಚಿನ್ನಸ್ವಾಮಿ ಅಲ್ಲ, ಈ ಮೂಗ ಅಂತ ಆಯ್ತು. ಏನಯ್ಯ ಇದು,
ತಪ್ಪು ಮಾಡಿದವನು ಒಬ್ಬ, ಶಿಕ್ಷೆ ಅನುಭವಿಸಿದವನು ಇನ್ನೊಬ್ಬ ಅನ್ನಂಗೆ ಆಗೋಯ್ತಲ್ಲಯ್ಯ. ಛೇ, ಎಂಥ ಕೆಲಸ ಆಗೋಯ್ತಯ್ಯ. ನಿಜ ಏನು ಅಂತ ಗೊತ್ತಾಗದೆ ಆ ಚಿನ್ನಸ್ವಾಮಿ ಮೇಲೆ ಅನುಮಾನ ಪಟ್ಟು ಅನ್ಯಾಯವಾಗಿ ಕೊಂದ್ಬಿಟ್ವಲ್ಲ. ನನ್ನ ಮಗನಿಗೆ ಕಾರ್ಯ ಮಾಡಿಸ್ಬಿಟ್ಟು ನಿಮ್ ಮಗನಿಗೆ ಮದುವೆ ಮಾಡಿಸ್ತಾ ಇದ್ದೀರಲ್ಲ, ಇದು ನ್ಯಾಯನ? ನೀವು ತಪ್ಪು ತೀರ್ಪು ಕೊಟ್ಟಿದ್ದಕ್ಕೆ ನನ್ನ ಮಗನ್ನ ಸುಡುಗಾಡಿಗೆ ಕಳಿಸಿ ಅವನ್ನ ಕಳ್ಕೊಂಡು ನಿಮ್ ಮುಂದೆ ನ್ಯಾಯ ಕೇಳಕ್ ಬಂದಿದ್ದೀನಿ. ನನಗೆ ಅಳಿಯ ಆಗ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವ್ರ ಮಗನ ಮೇಲೆ ಅನ್ಯಾಯವಾಗಿ ತಪ್ಪು ಹೊರಿಸಿ ಬಲಿ ತಗೊಂಡ್ಬಿಟ್ಟಿಯಲ್ಲ. ನೋಡಿ, ಮದುವೆ ಆದ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ. ಮೂರ್ತಿ ಟೈಮ್ ಮೀರೋದ್ರೆ ನನ್ನ ಮಗಳು ಬಾಳೆ ಹಾಳಾಗುತ್ತೆ. ಏಯ್, ನಿನಗೆ ನಿನ್ನ ಮಗಳು ಮುಖ್ಯ ಆದ್ರೆ ನನಗೆ ನನ್ನ ಮಗಳು ಮುಖ್ಯ ಅಲ್ವಾ? ನಿನಗಾದ್ರೂ ಅಳಿಯ ಆಗೋನು ಕಲ್ ತರ ಬದುಕಿದಾನೆ, ಆದ್ರೆ ನಾನು ನನ್ನ ಅಳಿ ನಾಸ್ತಿನ ನೀರಿನಲ್ಲಿ ಬಿಟ್ಟು ಆ ದುಃಖದಲ್ಲಿದ್ದೀನಿ. ಊರಲ್ಲಿ ಯಾರೇ ತಪ್ಪು ಮಾಡಿದ್ರು ಮಲ್ಲಿಕಾರ್ಜುನಯ್ಯನವ್ರು ಕೇಳ್ತಾರೆ. ಮಲ್ಲಿಕಾರ್ಜುನಯ್ಯನವರೇ ತಪ್ಪು ಮಾಡಿದ್ರೆ ಕೇಳೋರ್ ಯಾರು ಇಲ್ಲ ಅನ್ನೋ ಧೈರ್ಯದಲ್ಲಿ ತಾನೇ ಹೀಗ್ ಮಾಡಿದೀರಾ? ನಮ್ಮ ಯಜಮಾನ್ರ ಅಂತ ತಪ್ಪು ಏನ್ ಮಾಡಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ರೇಗಾಡ್ತಾ ಇಯ್ಯ ನೀನು? ಅನ್ಯಾಯವಾಗಿ ಒಬ್ಬ ನಿರಪರಾಧಿನ ಅಪರಾಧಿ ಅಂತ ತೀರ್ಪು ಕೊಟ್ಟು ಕೊಂದು ಬಿಟ್ರಲ್ಲ ನಿಮ್ ಯಜಮಾನ್ರು, ಅದ್ ತಪ್ಪು ಅಂತ ಅನ್ಸಲ್ಲೇನು? ಸಂಸಾರನೇ ಹಾಳಾಗೋಯ್ತು ಅಂತ ಗೋಳಾಡ್ತಿದ್ದಾಳಲ್ಲ ಈ ಹೆಂಗ್ಸು, ಈಕೆ ಕಣ್ಣೀರ್ಗೂ ದುಃಖಕ್ಕೂ ಉತ್ತರ ಕೊಡ್ತಾರೇನೋ ನಿಮ್ ಯಜಮಾನ್ರು? ಏ ಸ್ವಾಮಿ, ಉತ್ತರ ಯಾವತ್ತೋ ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಏನೇನ್ ಬೇಕೋ ಎಲ್ಲ ಒದಗಿಸಿ ಹಣಕಾಸು ಕೊಟ್ಟಿದ್ದಾರೆ. ಓಹೋ, ಹಂಗ? ನಿನ್ನ ಮಗನ್ನು ಕತ್ತರಿಸಿ ಸಾಯಿಸ್ಬಿಟ್ಟು ಮನೆಗೆ ದುಡ್ಡು ಕಳಿಸ್ತೀನಿ, ತಗೊಂಡು ಸುಮ್ನೆ ಇರ್ತೀಯನೋ? ನನ್ನ ಮಗ ನೀಲ್ಕಂಠ ಆ ಕನಕನ ಕೈ ಮುರಿದಾಗ್ತ ನಾನ್ 10,000 ಕೊಡ್ತೀನಿ ಅಂದೆ, ಸಾಲ್ದಿದ್ರೆ 100,000 ಬೇಕಾದ್ರೂ ಕೊಡ್ತೀನಿ ಅಂದೆ, ಕೇಳಿಲ್ವಲ್ಲ? ತಪ್ಪು ಮಾಡಿದ ಮೇಲೆ ಮುಗಿದು ಶಿಕ್ಷೆ ಅನುಭವಿಸ್ಲೇಬೇಕು, ಕೊಳೆ ಬಟ್ಟೆ ಒಗಿಲೇಬೇಕು, ಇದೇನೆ ತೀರ್ಪು ಅಂದ್ರಲ್ಲ ಮಲ್ಲಿಕಾರ್ಜುನ ಅಯ್ಯ. ಇವತ್ತು ಯಜಮಾನ್ರೆ ತಪ್ಪು ಮಾಡಿ ನಿಂತವ್ರೆ, ಏನಯ್ಯ ತೀರ್ಪು, ಏನಯ್ಯ ಶಿಕ್ಷೆ? ಸಾವಿತ್ರಮ್ಮನ ಮಗ ನೇಣ್ ಹಾಕೊಂಡ ಹಾಗೆ ನಿಮ್ ಮಗನ್ನು ಈಗ ನೇಣ್ ಹಾಕ್ತೀರಾ? ಮಲ್ಲಿಕಾರ್ಜುನಯ್ಯ ಮಾತಾಡಿದ್ರೆ ಊರೇ ಕೈ ಕಟ್ಕೊಂಡು ನಿಂತು ಕೇಳುತ್ತಲ್ಲ, ಇವತ್ತು ಊರೇ ಮಾತಾಡ್ತಾ ಇದೆ, ಮಲ್ಲಿಕಾರ್ಜುನಯ್ಯ ಮಾತ್ರ ಮೌನವಾಗಿದಾರಲ್ಲ. ಹೇಳಿ ಸ್ವಾಮಿ. ಏನು ತಪ್ಪು ಮಾಡ್ಬಿಟ್ನಲ್ಲ ಅಂತ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರೋ, ಇಲ್ಲ ಯಾವ ತರ ತಪ್ಪು ತೀರ್ಪು ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರೋ? ಚಿನ್ನ ಅದ್ರ ಗುಣ ಬೇಕಾದ್ರೆ ಕಳ್ಕೋಬಹುದು, ಆದ್ರೆ ಈ ಮಲ್ಲಿಕಾರ್ಜುನ ಗುಣ ಬದಲಾಗೋದಿಲ್ಲ. ಅಮ್ಮ, ನೀವು ನಿಮ್ ಮಗನ ಕಳ್ಕೊಂಡ್ರಿ, ನನ್ನ ಮಗನ ಜೀವಂತವಾಗಿರ್ಬೇಕಾದ್ರೆ ನಾನ್ ಕಳ್ಕೊತೀನಿ. ನಿನ್ನ ಮಗ ಬದುಕಿದ್ರೆ ನಿನಗೋಸ್ಕರ ಏನೇನ್ ಮಾಡ್ತಿದ್ನೋ ಅದನ್ನೆಲ್ಲ ಅದೇ ಜಾಗದಲ್ಲಿ ನಿಂತು ನನ್ನ ಮಗ ಮಾಡ್ತಾನೆ. ಇವತ್ತಿಂದ ಈ ಕ್ಷಣದಿಂದ ಇವನು ನನ್ನ ಮಗ ಅಲ್ಲ, ನಿನ್ನ ಮಗ. ನೋಡಿ, ನಮ್ಮ ಆಸ್ತಿ ಅಂತಸ್ತು ಹಣ ಎಲ್ಲ ಬೇಕಾದ್ರೂ ಅವ್ರಿಗೆ ಕೊಟ್ಬಿಡಿ, ನನ್ನ ಮಗನ್ ಮಾತ್ರ ಕಳಿಸ್ಬೇಡ್ರಿ, ಕಳಿಸ್ಬೇಡ್ರಿ. ಹೋಗು ಸೂರ್ಯ, ಹೋಗ್ಬೇಡ ಸೂರ್ಯ, ನನ್ನ ಬಿಟ್ಟು
ನನ್ನ ಜೀವನಕ್ಕಿಂತ ಅಪ್ಪನ ಮಾತೆ ಮುಖ್ಯ. ಒಂದು ಸಮುದಾಯಕ್ಕೆ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡ್ರೆ ನಾನು ಮಾದರಿ ಆಗಿರ್ಬೇಕು. ಸುತ್ತಲೂ ಹತ್ತೂರು ಯೋಗಕ್ಷೇಮ ನೋಡ್ಬೇಕಾಗಿರೋ ಜವಾಬ್ದಾರಿ ನಂದು. ಇವತ್ತು ಒಂದು ಸಂಸಾರಕ್ಕೆ ನ್ಯಾಯ ಕೊಡಕ್ಕೆ ಹೋಗಿ ನಾನು ತಗೊಂಡ ತೀರ್ಮಾನ ನಿಮ್ಮ ಮಗಳ ಜೀವನಕ್ಕೆ ತೊಂದರೆ ಆಯ್ತು, ದಯವಿಟ್ಟು ಕ್ಷಮಿಸಿ. ಅಯ್ಯಯ್ಯೋ, ಎಂಥ ದೊಡ್ಡ ಮಾತನ್ನ ಆಡ್ತಿದ್ದೀರಿ ಮಲ್ಲಿಕಾರ್ಜುನ. ನಿಮ್ಮಂತ ಒಳ್ಳೆ ಬೀಗರು ಸಿಕ್ಕಿದ್ರು ಅಂತ ಹೇಳ್ಕೊಳ್ಳೋದೇ ನನಗೆ ಸಂತೋಷ. ನನ್ನ ಮಗಳು ಅವಳಿಗೆ ಸಿಕ್ಕಬೇಕಾದ ಒಳ್ಳೆ ಬಾಳನ್ನು ಕಳ್ಕೊಂಡಿದ್ದಾಳೆ, ಆದ್ರೆ ನೀವು ನಿಮ್ಮ ಮಗನೇ ಕಳ್ಕೊಂಡಿದ್ದೀರಿ. ಅಂಥದ್ರಲ್ಲಿ ನಮ್ಮದು ಯಾವ ದೊಡ್ಡ ವಿಷಯ ಬಿಡಿ. ಅಮ್ಮ ಪ್ರಿಯ ಬಾಮ್ಮ, ಸೇರ್ಬೇಕಾದ ಜಾಗಕ್ಕೆ ಬಂದು ಸೇರಿದ ಮೇಲೆ ಬೇರೆ ಎಲ್ಲಿಗಪ್ಪ ನನ್ನ ಕರಿತಿದ್ದೀರಾ? ಏನಮ್ಮ ಏನ್ ಹೇಳ್ತಾ ಇದ್ದೀನಿ? ಏನೂ ಗೊತ್ತಿಲ್ಲದೆ ಇದ್ದ ನನಗೆ ಈ ಕುಟುಂಬದ ಬಗ್ಗೆ ಸ್ವಲ್ಪ ಸ್ವಲ್ಪನೇ ವಿಷಯ ತಿಳಿಸಿ ನನ್ನ ಮನಸ್ಸಲ್ಲಿ ಈ ಮನೇನೊಂದು ದೇವಸ್ಥಾನ ಮಾಡಿಬಿಟ್ರಿ. ಒಂದು ಹುಡುಗಿಗೆ ನಿಶ್ಚಿತಾರ್ಥ ಆದ್ರೇನೆ ಅರ್ಧ ಮದ್ವೆ ಆಗೋಯ್ತು ಅಂತಾರೆ. ಸಾಲದಕ್ಕೆ ನಾನು ಮತ್ತೆ ಅವರು ಗಂಡ ಹೆಂಡತಿ ಹಾಗೆ ಹಸೆ ಮನೆ ಮೇಲೆ ಕೂತ್ಕೊಂಡಾಯ್ತು. ನನ್ ಮಟ್ಟಿಗೆ ಅವರೇ ನನ್ ಗಂಡ, ಇದೇ ನನ್ ಮನೆ. ಅವ್ರು ಮತ್ತೆ ನನಗೆ ಸಿಕ್ಕಿ ಸಿಗ್ತಾರೆ ಅನ್ನೋ ನಂಬಿಕೆ ಇದೆ. ಅಲ್ಲಿವರೆಗೂ ನನ್ ಮಾವ ಮತ್ತೆ ಅತ್ತೆಗೆ ಸೊಸೆಯಾಗಿ ಇಲ್ಲೇ ಇರ್ತೀನಪ್ಪ. ನನ್ನ ಸೊಸೆಯಾಗಿ ಸ್ವೀಕರಿಸ್ತೀರಾ ಮಾವ? ಏನಮ್ಮ ನೀನು ಎಂತ ಕೆಲಸ ಮಾಡಿದ್ಯಾ? ಇವನನ್ನ ಯಾಕಮ್ಮ ಇಲ್ಲಿ ಕರ್ಕೊಂಡ್ ಬಂದೆ? ಅಣ್ಣನ ಕೊಂದವ್ರ ಮನೆ ಮಗನ ನಮ್ಮ ಮನೆ ಮಗ ಅಂತ ಹೇಳಿ ಕರ್ಕೊಂಡ್ ಬರೋದಕ್ಕೆ ನಿನ್ ಮನ್ಸಾದ್ರೂ ಹೇಗಮ್ಮ ಬಂತು? ಅಣ್ಣ ಇರ್ಬೇಕಾ ಜಾಗದಲ್ಲಿ ಇವನ್ ಇರೋದಕ್ಕೆ ಇವನ್ಗೆ ಏನಮ್ಮ ಯೋಗ್ಯತೆ ಇದೆ? ಇವನ ನೋಡ್ತಾ ಇದ್ರೆ ನನ್ಗೆ ಹೊಟ್ಟೆ ಹೊಟ್ಟೆ ಉರಿತಾ ಇದೆ. ಏಯ್, ಇವನ ಮಗ ಅಂತ ಕರ್ಕೊಂಡ್ ಬರಕ್ಕೆ ನಾನೇನ್ ಬಂಜೆನಾ? ಈ ಮನೆಗೆ ಕೂಲಿ ಕೊಡದೆ ಇರೋ ಒಬ್ಬ ಕೆಲಸದ ಆಳಿರ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಇವನ್ನ ನೋಡ್ತಾ ಇದ್ರೆ ನನಗೂ ಹೊಟ್ಟೆ ಉರಿತಾ ಇದೆ. ನಾನ್ ಹೇಗೆ ನನ್ ಮಗನ್ನ ಕಳ್ಕೊಂಡು ಸಂಕಟ ಅನುಭವಿಸ್ತಿದ್ದೇನೋ ಹಾಗೆ ಆ ಮಲ್ಲಿಕಾರ್ಜುನಯ್ಯ ಅವ್ರ ಮಗನ್ನ ದೂರ ಮಾಡಿಕೊಂಡು ದುಃಖ ಅನುಭವಿಸ್ಬೇಕು, ಅದಕ್ಕೆ ಇವನ್ನ ಕರ್ಕೊಂಡ್ ಬಂದಿದ್ದೀನಿ. ಏಯ್, ನಿನ್ ನೆರಳು ನನ್ ಮನೆ ಹೊಸಲ್ ಮೇಲೆ ಬೀಳ್ಬಾರ್ದು. ಇನ್ಮೇಲೆ ನೀನ್ ಇರ್ಬೇಕಾಗಿರೋ ಜಾಗ ಆ ದನದ ಕೊಟ್ಟಿಗೆ ಹೋಗ. ನಿಮ್ಮ ಅತ್ತೆ ಊಟ ಮಾಡ್ಲೇನಮ್ಮ? ಇಲ್ಲ ಮಾವ, ನಾನು ಎಷ್ಟೋ ಹೇಳಿ ನೋಡಿದೆ, ಏನು ಬೇಡ ಅಂದ್ರು. ಕಾಡಿಗೆ ಹೋದ ಶ್ರೀರಾಮ 14 ವರ್ಷಗಳ ಮೇಲಾದ್ರೂ ತಿರುಗಿ ಬರ್ತಾನೆ ಅಂತ ನಂಬಿಕೆ ಇತ್ತು. ಆದ್ರೆ ನನ್ ಮಗ ಯಾವ ನಂಬಿಕೆಯಲ್ಲಿ ನಾನು ಊಟ ಮಾಡ್ಲಿ? ರಾಜ್ಕುಮಾರನ್ ತರ ನಾನು ಅವನ್ನ ಸಾಕಿದ್ದೆ, ಆದ್ರೆ ಅಲ್ಲಿ ನನ್ ಮಗ ಹೇಗಿದ್ದಾನೋ ಏನ್ ಮಾಡ್ತಾ ಇದ್ದಾನೋ. ನೀವೇನ ನೀ ಕೆಲಸ ಮಾಡ್ತಿದ್ರಾ? ನೂರಾರು ಜನಕ್ಕೆ ಕೆಲಸ ಕೊಟ್ಟಿ ಊರವ್ರಿಗೆಲ್ಲ ಅನ್ನಾಕಿದ್ ಕೈಯಣ್ಣ ಅಂತ ಕೈಯಲ್ಲಿ ನೀವು ಕೆಲಸ ಮಾಡ್ಬೋದಣ? ಬೇಡ, ಹೋಗಿ, ಈ ಕೆಲಸ ಮಾಡೋದಕ್ಕೆ ನಾನಿದ್ದೀನಿ, ನೀವು ಹೋಗಿ ಕೂತ್ಕೊಳ್ಳಿ, ಕೂತ್ಕೊ ಹೋಗಿ ಕೂತ್ಕೊ. ಬೇಡ ಸುಂದ್ರ, ಇದು ನನ್ನ ಕರ್ತವ್ಯ. ಅಣ್ಣ, ನೀವೇನೋ ನಿಮ್ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಬಂದು ನೀವು ಕಷ್ಟ ಪಡ್ತಾ ಇದ್ದೀರಾ. ಆದ್ರೆ ತಾಯಿ ಪಾಪ ಎಮ್ಮ ಏನೇನ ಮಾಡಿದ್ರು, ನಮ್ಗೆಲ್ಲ ಹೊಟ್ಟೆ ತುಂಬಾ ಊಟ ಆಗ್ತಾ ಇದೆ ಎಮ್ಮ, ನೀವು ದೂರ ಹೋದ್ರಿ ಅಂತ ಒಂದೊತ್ತು ಊಟ ಮಾಡ್ತೇನೆ, ಉಪವಾಸ ಇದ್ದಾರಣ್ಣ.
ಯಜಮಾನ್ರೆ, 10 ಗಂಟೆಗೆ ಫ್ಯಾಕ್ಟ್ರಿಲಿ ಬೋರ್ಡ್ ಮೀಟಿಂಗ್ ಇದೆ, ಈಗಲೇ ಹೊರಟ್ರೆ ಸರಿಯಾಗಿರುತ್ತೆ. ಮೂರ್ತಿಗಳೇ, ನಾನು ಯಾವಾಗ ಸಾವಿತ್ರಮ್ಮನಿಗೆ ಮಾತು ಕೊಟ್ಟನೋ ಇವನು ಆ ಮನೆ ಮಗ ಆಗ್ಬಿಟ್ಟ. ಇವನಲ್ಲಿ ಬಂದರೆ ಚೆನ್ನಾಗಿರೋದಿಲ್ಲ, ಇನ್ಮೇಲೆ ಬರಬೇಡ ಅಂತೇಳಿ. ನಾನೇ ನೀ ಮನೆ ಮಗನಾಗಿ ಬಂದಿಲ್ಲ, ಸಾವಿತ್ರಮ್ಮನ ಮನೆ ಮಗನಾಗಿ ಬಂದಿದ್ದೀನಿ. ದೇವಸ್ಥಾನದ ಜವಾಬ್ದಾರಿ ಈಗ ನನ್ನ ಮೇಲಿದೆ, ಅದಕ್ಕೆ ಬಿಗಿದ್ಗೆ ಕೇಳೋಣ ಅಂತ ಬಂದೆ. ಹ್ಞೂ, ನೀವು ಗಾಡಿ ರೆಡಿ ಮಾಡ್ಕೊಳ್ಳಿ. ಅಮ್ಮ ಸೂರ್ಯ, ಹೇಗಿದ್ದೀಯಪ್ಪ? ಚೆನ್ನಾಗಿದ್ದೀನಮ್ಮ. ನೀನು ಯಾಕಮ್ಮ ಊಟ ಮಾಡಿದೆ ಆಟ ಮಾಡ್ತೀಯಂತೆ? ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಹೇಗಪ್ಪ ಯೋಚನೆ ಮಾಡ್ತಾ ಇರೋದು? ನೀನು ಹೇಗಿದೆಯೋ, ಏನು ಮಾಡ್ತಾ ಇದೆಯೋ, ಅದೇ ಚಿಂತೆ. ಅತ್ತೆ ನೀವು ಹೇಳಿದ್ರೇನೆ ಊಟ ಮಾಡೋದು. ತಗೊಳ್ಳಿ. ಏನಮ್ಮ, ಎಲ್ಲೋ ಹೋಗ್ಬೇಕು ಅಂತ ಹೇಳ್ತಿದ್ರಿ, ಶರ್ಟ್ ಹಾಕೊಳ್ದೇನೆ ಹೋಗ್ತಾ ಇದ್ದೀರಾ? ನಾನು ಶರ್ಟ್ ತಗೊಂಡ್ ಬರ್ಲಾ ಮಾವ? ತಗೊಂಬ. ಆಯ್ತು ಮಾವ, ಇದು ಬಂದ್ಬಿಟ್ಟೆ. ಮಾವ, ಹಣೆಗೆ ಏನು ಇಟ್ಕೊಳ್ದೆ ಹೋಗ್ತಿದ್ದೀರಾ? ಒಂದ್ ನಿಮಿಷ ಇರಿ, ವಿಭೂತಿ ತರ್ತೀನಿ. ಸರಿ ಮಾವ, ಅದು ನೀವು ಹೊರಗೆ ಹೋಗಕ್ ಮುಂಚೆ ಒಂದ್ ಲೋಟ ನೀರ್ ಕುಡ್ತಾನೆ ಹೋಗ್ತೀರಾ? ಒಂದೇ ನಿಮಿಷ ಇರಿ, ನಾನು ನೀರು ತರ್ತೀನಿ. ಸರಿ, ತಗೊಂಬಮ್ಮ. ಮುಗಿತೇನಮ್ಮ. ನಿಮ್ಮ ಅತ್ತೆಗೆ ಊಟ ತಿನ್ಸಿದ್ದು? ಇದು ಬರೀ ದೇವಸ್ಥಾನದ ಬೀಗ ಅಲ್ಲ, ಒಂದು ಕುಟುಂಬದ ಗೌರವ. ಇದನ್ನು ಕಾಪಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಕುಟುಂಬದ ಗೌರವ ಹೇಗೆ ಕಾಪಾಡಬೇಕು ಅಂತ ನನ್ನ ತಂದೆ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬರ್ತೀನಿ. ನಮಸ್ಕಾರ. ಏನು ಸಮಸ್ಯೆ? ಯಾರು ಮಗನ ಹೇಳಿದ್ರು? ಮುಂದೆ ಬರ್ರಿ, ಇಳ್ಕೊಳ್ಳಿ ಸಮಯ. ಬೇಬ ಇಳ್ಕೊಳ್ರಿ, ಮಾಮ ಮಾಮ ಇಳ್ಕೊಳ್ಳಿ ಬೇಗ. ಏನೋ ವೀರಭದ್ರ, ಓಪನಿಂಗ್ ಸಕ್ಕತ್ತಾಗೈತೆ. ನೀನ್ ಜೈಲ್ ಇಂದ ರಿಲೀಸ್ ಆದೆ ಅಂತ ಊರೋರ್ಗೆಲ್ಲ ಗೊತ್ತಾಗೋಗೈತೆ. ಆರಾ ತಮಟೆ ಫುಲ್ ಸೆಟಪ್ ನಾಗೆ ಹುಡುಗರು ಗ್ಯಾಂಗೆ ಬತ್ತಾಯ್ತೆ. ಅನುಭವಿಸೋ ರಾಜ. ಏನು ಅಣ್ಣ, ಇಲ್ಲಿ ನಿಂತಿರ್ಬೇಕಾದ್ರೆ ಎಲ್ಲೋ ಹೋಯ್ತಾ ಇದ್ಯಾ? ಅಣ್ಣ ಆದ್ರೇನು, ಗೋಡೆಗೆ ಹಾಕೋ ಸೀಮೆ ಸುಣ್ಣ ಆದ್ರೇನು? ನಮ್ ಬೆಟ್ ಸ್ವಾಮಿ ಅವ್ರ ತಾತ ಗೋವಿಂದ ಸ್ವಾಮಿ ಅವರಪ್ಪ ದಾಡ್ ಪುಟ್ ಸ್ವಾಮಿ ಪಸರ ಬಿಟ್ಟವನೆ. ಅದಕ್ಕೆ ನಮ್ ಗ್ಯಾಂಗ್ ಸಮೇತ ಹೋಗಿ ಅವ್ನಿಗೆ ಹಾರ ಹಾಕಿ ಮರ್ಯಾದೆ ಮಾಡೋಣ ಅಂತ ಹೋಗ್ತಾ ಇದೀವಿ. ಏನೀಗ ಬೆಟ್ ಸ್ವಾಮಿ ಅವರ ತಾತಂಗೆ ಅಪ್ಪನ? ಅಂದ್ರೆ ನೋಡೋ, ಅಣ್ಣಂಗ್ ಆಗ್ದೆ ಇರೋ ಹಾರ ಮಣ್ಣಾಗೋಂಗೆ ಹಾಕೋ. ಹಾಕೋ ಇಲ್ಲಿ ಬುದ್ಧಿ ಐತನ ನಿನ್ಗೆ? ಎಣಕ್ ಹಾಕೋ ಹಾರ ನನಗಾಕು ನನಗಾಕು ಅಂತ ಇದೆಯಲ್ಲ, ಸೈಡ್ಗೆ ಹೋಗೋ, ಎಣ್ಣೆ ಹಚ್ಬಿಡ್ತಾರೆ. ಐ ನೀವ್ ನಿಲ್ಸಿದ್ರೆ ಆಗ್ರೆ ಎಡೆಟ್ಟು
ಎಲ್ರೂ ಅಣ್ಣಂಗ್ ಚೆನ್ನಾಗಿ ಮರವದೆ ಮಾಡಿದ್ರಿ, ತುಂಬಾ ಸಂತೋಷ ಆಯ್ತು. ಈ ಎಲ್ರು ಸೈಲೆಂಟ್ ಆಗಿ ನಿಮ್ ನಿಮ್ ಮನೆಗೆ ಹೋಯ್ತಾ ಇರಿ. ನಾನ್ ನಮ್ಮ ಮಕ್ಕಳ ಮನೆಗೆ ಹೊಂಟೆ. ನೆಟ್ಟ ಕೂತ್ಕೊಳ್ಳ, ಸುಮ್ನೆ ಆ ಕಡೆ ತಿರ್ಕೊಂಡು. ಅಕ್ಕ, ಅಯ್ಯಯ್ಯೋ, ಏನಾಗೋಯ್ತು? ಏನಕ್ಕ ಹಿಂಗಾಗೋಯ್ತು? ನಮ್ ಚಿನ್ನಸ್ವಾಮಿ ಎಂತ ಕೆಲ್ಸ ಮಾಡ್ಬಿಟ್ಟ. ಹೌದು ವೀರಭದ್ರು, ನಮ್ಮನ್ನೆಲ್ಲ ಅನಾಥರನ್ನು ಮಾಡ್ಬಿಟ್ಟು ಹೋಗ್ಬಿಟ್ನಲ್ಲೋ. ಚಿನ್ನಸ್ವಾಮಿ, 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 ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಯಾ? ಆಗಿದ್ದಾಗೋದಕ್ಕ ನೀನೇನ್ ಯೋಚನೆ ಮಾಡ್ಬೇಡ. ಈ ಮನೆ ಗಂಡಿಕ್ಕಿಲ್ಲ ಅಂತ ಅನ್ಕೋಬೇಡ. ನಾನ್ ಬಂದಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ನೀನ್ ಯಾಕೋ ಇಷ್ಟು ಸ್ವರ್ಗೋಗಿದ್ಯಾ? ಯಾವಾಗ್ಲೂ ನಿನ್ ಬಗ್ಗೆನೆ ಯೋಚನೆ ಅಕ್ಕ. ಅದು ಗೌರಿ, ಚೆನ್ನಾಗಿದ್ಯಾ? ಹಾ, ಏನೋ ಇದ್ದೀನಿ. ಯಾರಕ್ಕ ಅದು? ಕಾವೇರಿನಾ? ಅಕ್ಕ, ಯಾರೋ ಸಾಹುಕಾರನ ಕೆಲ್ಸಕ್ಕೆ ಇಟ್ಕೊಂಡಿದ್ಯಂತೆ ಎಲ್ಲವನು. ಅಲ್ಲಿದ್ದಾನೆ ನೋಡು. ಏ, ನಿನ್ ಹೆಸರು ಏಯ್? ಏನ್ ಗುರಾಯಿಸ್ತೀಯಾ ಅಣ್ಣ? ಅಣ್ಣ ಕೇಳ್ತಾ ಇದೀನಲ್ಲ, ಏನ್ ನಿನ್ ಹೆಸರು? ಸೂರ್ಯ. ಸೂರ್ಯ, ಅಲ್ಲಿರ್ಬೇಕಾದ್ರೆ ಇಲ್ಲಿದ್ಯಾ? ಹೆಸರಿಟ್ಟವ್ರೆ ಅಂತ ಸುಡಕ್ ಹೋಗ್ಬೇಡ, ನೀನೇ ಸುಟ್ಟು ಬೂದಿ ಆಗೋಯ್ತ್ಯಾ. ಅಣ್ಣ ಬಂದಿದ್ದೀನಲ್ಲ, ಎಲ್ಲ ಕೂಲ್ ಆಗಿರುತ್ತೆ. ನಾನು ಯಾರು ಗೊತ್ತಾ? ಭದ್ರಾ, ವೀರಭದ್ರ. ಏನಲ್ಲಿ ಹಂಗ್ ನೋಡ್ತಾ ಇದ್ಯಾ? ನಾನು ಚಿನ್ನಸ್ವಾಮಿಗೆ ಸೋದ್ರ ಮಾವ. ಅಣ್ಣ ಬಸ್ನಾಗ ಬಂದು ಫುಲ್ ಟೈರ್ಡ್ ಆಗವ್ರೆ. ಅಣ್ಣಂಗೊಂದ್ ಮಂಚ ಹಾಕ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಇದೇ ನನ್ನ ಅಳಿಯ ಚಿನ್ಸ್ವಾಮಿ ಆಗಿದ್ರೆ ಹೇಳಕ್ ಮುಂಚೆನೆ ಮಂಚ ಹಾಕ್ಬಿಟ್ರು. ಚೆನ್ನಾಗಿದೆ, ಚೆನ್ನಾಗಿದೆ. ಹಂಗೆ ನನ್ ಕಾಲ ಅಮ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನ್ ಪೋಸ್ ಕೊಡ್ತಾ ಇದೀಯಾ? ಹೋಗಕ್ ಕೆಲಸ ನೋಡಕ್. ಯಜಮಾನ್ರೆ, ಚಿಕ್ಕ ಯಜಮಾನ್ರ ಮದ್ವೆ ಆಲ್ಬಮ್ ಸಿಡಿ ತಗೊಂಡಾಗ ಒಳಗ್ ಕೊಡು. ಅಮ್ಮರೇ, ಯಜಮಾನ್ರೆ ಇದನ್ನ ನಿಮ್ ಕೈ ಕೊಡಕ್ ಕೇಳಿದ್ರು. ಬರ್ತೀನಮ್ಮ. ಬನ್ನಿ ಅಳಿಯಂದ್ರೆ. ಆಹಾ, ಆ ಬಾ 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 ಬಾ. ಬಾಯಿ ತುಂಬಾ ಹಳೆ ದೇವ್ರ ಅಂತ ಕರೆದಂಗ, ಕೈ ತುಂಬಾ ದುಡ್ಡು ಕೊಟ್ಟು ಬಿಟ್ಟಿದ್ರ ಎಷ್ಟ್ ಚಂದ ಇರ್ತಿತ್ತ. ಗೌರಿ, ಇಲ್ಲಿ ಬಾಮ. ರೀ ಬನ್ರಿ, ಚೆನ್ನಾಗಿದ್ದೀರಾ? ಅದ್ ಹ್ಯಾಂಗ ಚಂದಿರಾಕಾಗತ್ತ? ಅದೇನಾತ? ಏನ್ರಿ ಅದು? ಆಹಾ, ಹಿಂಗ ಸರ್ಲಿ ಬಿಟ್ರ ಅವ್ವ ಮಗಳು ಇಬ್ರು ಕೂಡಿ ಪರದೆ ಕಟ್ಟಿ ಇಲ್ಲೇ ನಾಟಕ ಆಡಿಬಿಡ್ತೀರಿ. ರಾಮಚಂದ್ರ ಎಚ್ಚರಾಗು, 20 ತೊಲಿ ಬಂಗಾರ ವಿಷಯ ಹೇಳಿದ್ನಲ್ಲ, ಏನಾತ? ಚಿನ್ನ ಚಿನ್ನ ಅಂತ ಯಾಕೆ ಹಿಂಸೆ ಕೊಡ್ತೀರಾ? ಹಣಕ್ಕೆ ನಾನು ಎಲ್ಲೋಗ್ಲಿ, ಇಲ್ಲಿ ಒಂದೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಆಹಾ, ಶಬಾಶ್, ಬಾಳ ಚಂದ ಕತಿ ಕಟ್ಟಿ ಹೇಳ್ತೀರಿ ನೀವೀಗ. ನಿಮಗೇನು ಕಡಿಮೆ ಆಗೈತೆ ಸದ್ಯಕ್ಕೀಗ? ಊರಿಗೆ ಊಟ ಹಾಕುವ ಆ ಅಕ್ಷಯ ಪಾತ್ರನ ತಂದು ಮನೆಯಾಗಿ ಇಟ್ಕೊಂಡು ಕುಂತುಬಿಟ್ಟಿರಿ. ಆ ಎತ್ತೆತ್ತು ಕೊಡುವ ಔಷಧವ್ರ ಹತ್ರ ನಮಗೂ ಸ್ವಲ್ಪ ಕಿತ್ ಕಿತ್ ಕೊಟ್ಟಿದ್ರ ಈ ನನ್ನ ಬಂಗಾರಿನ ಸಿಂಗಾರ ಮಾಡಿ ಸಿಂಗಾರ ಹಾಡು ಹಾಡ್ಬೋದಾಗಿತ್ತಲ್ಲ. ನೀವೇನೋ ನಿಮ್ಮ ಮಗನಿಗೆ ಮಗನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ, ನಿಮ್ಮ ಲೈಫ್ ಚೇಂಜ್ ಆಯ್ತು. ಆದ್ರೆ ನನ್ನ ಲೈಫ ಚೇಂಜ್ ಆಗಲಿಲ್ಲ, ಈ ಚೇಂಜಾ ಸಿಗಲಿಲ್ಲ. ಇಸ್ಪೇಟ್ ಆಡೋಣ ಅಂತ ಕ್ಲಬ್ಗೆ ಹೋದ್ರ ಎಲ್ಲಾರು ನನ್ನ ಜೋಕರ್ನಂಗ್ ನೋಡ್ತಾರ. ಸಿಗರೇಟ್ ಸೇದೋಣ ಅಂತ ಅಂಗಡಿ ಹೋದ್ರ ಅಂಗಡಿ ಅವ ಹೊಗಿ ಮುಖದ ಮೇಲೆ ಬಿಡ್ತಾನ. ತಲಿ ಕೆಟ್ಟು ಗುಂಡ್ ಹಾಕೋಣ ಅಂತ ಬಾರಿ ಹೋದ್ರ ಕುಡಿದೋರೆಲ್ಲ ನನ್ನ ಮೈ ಮೇಲೆ ವಾಂತಿ ಮಾಡ್ಕೋತಾರ. ಮಾತು ಕೊಟ್ಟು ಮರ್ತು ಮನೆ ಹಾಕೊಂಡು ಹುಡುಗಿನ ಮದುವೆ ಹ್ಯಾಂಗ ಮಾಡ್ಕೊಂಡು ಮಳ್ ನನ್ನ ಮಗನ ಅಂತ ಚೀತು ಅಂತ ಉಳಾಕತ್ತಾರ. ಈ ಅವಮಾನನ ನಾ ಯಾರ ಮುಂದೆ ಹೇಳಿ? ಅಲ್ಲ ಅಳಿ ಅಂದ್ರೆ ನನ್ನ ಮಾತು ಹಾಕು.
ಸಾಕಪ್ಪು ಸಾಕು, ನಿಮ್ಮ ಮಾತು ಕೇಳಿ ಕೇಳಿ ನನ್ನ ತಾಳ್ಮೆ ಅನ್ನೋದು ತಾಳಿ ಕೂಟಿ ಹೊಂಟೋಗೈತಿ. ಒಂಟಿ ಜೀವನ ಬೇಸರ ಆಗೈತಿ, ವಯಸ್ಸು ಬೇರೆ ಕೇಳುವಲ್ದು. ನೋಡ್ರಿ, ಇವತ್ತಿಗೆ 6 ದಿವಸ ಟೈಮ್ ಕೊಡ್ತೀನಿ, ಅಷ್ಟೊಳಗ 20 ತೊಲಿ ಬಂಗಾರ ಹಾಕಿ ನಿಮ್ಮ ಮಗಳನ್ನ ನನ್ನ ಮನೆಗೆ ಕಳಿಸ್ಕೊಡ್ರಿ. ಇಲ್ಲ ಅಂದ್ರ ಈ ಅಣ್ಣಗ 60 ತೊಲಿ ಬಂಗಾರ ಹಾಕಿ ಜಾಮ್ ಜೂಮ್ ಅಂತ ಮದುವೆ ಮಾಡಿಕೊಡಾಕ ಮತ್ತೊಂದು ಪಾರ್ಟಿಯವ್ರು ತಯಾರಾಗಿ ಕುಂತಾರ. 6ನೇ ತಾರೀಕಿಗೆ ಮುಹೂರ್ತ, ನಿಮಗೂ ಒಂದು ಲಗ್ನ ಪತ್ರ ಕೊಟ್ಟು ಕಳಿಸಿರ್ತೀನಿ. ಮದುವೆಗೆ ಬಂದ ಅಕ್ಕಿ ಕಾಳು ಹಾಕಿ ಊಟ ಮಾಡಿ ಬರ್ರಿ, ನಾ ಇನ್ನು ಬರ್ತೀನಿ. ಅಲ್ಲ ಹೋಗ್ತೀನಿ, ಅಟ್ಟಿಯಂತ ಕ್ವಾದ್ರೆ ಬಿಟ್ಟಿ ಅಂತ ಚಿತ್ರ ಅಂತ ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ನಿಮ್ಮ ಮಾತು ಕೇಳಿ ಬಂದಾಗ ಸುಡುಗಾಡಕ್ಕೆ ಇದೊಂದು ಗಾಡಿ, ಮದುವೆ ಆದ ಕೂಡಲೇ ಮೊದಲು ಹೊಸ ಕಾರ್ ತಗೊಂಡು ಬರ್ತೀನಿ. ಇಲ್ಲಿ ಮಾಡಿಲ್ಲ ನಿಂತ್ಕೊಳ್ಳಿ, ಬಂಗಾರ ಬಂದು ನನ್ನ ಕೈ ಸೇರೋರ್ಗೂ ಅವ್ವ ಮಗಳು ಅನ್ನೋ ಸೆಂಟಿಮೆಂಟ್ ಜಾಗನೇ ಇಲ್ಲ. ನಡೆಯತ್ಲಾಗ ಅಪ್ಪ ಅಪ್ಪ ನಾನು ಬರ್ತೀನಿ. ಯಾಕ ಒಂದ್ಸಲ ಹೇಳಿದ್ರಲ್ಲ ಹೋಗದ. ಅಕ್ಕ ಏನಾಯ್ತಕ್ಕ, ಯಾಕೆ ಹಿಂಗ್ ಮನೆ ಮುಂದೆ ಗೋಳಾಡ್ತಾ ಕುಂತಿದ್ಯಾ? ಏನು ಅಂತ ಹೇಳಿ ವೀರಭದ್ರು, ಇವಳು ಗಂಡ ಬಂದು ಇನ್ನು 5 ದಿವಸದಲ್ಲಿ 20,000 ಚಿನ್ನ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಅಷ್ಟೊಂದು ಚಿನ್ನ ನಾನ್ ಎಲ್ಲಿಂದ ತರ್ಲೋ? ಹಂಗನ್ನ ಅವನು ಆ ಕಿತ್ತೋಗಿರೋ ಕರಿಮುಖಕ್ಕೆ 20,000 ಚಿನ್ನ ಬೇಕಂತ ಕೇಳಕ್ ಯಾರು ಗಂಡಸ್ ಇಲ್ಲ ಅನ್ಕೊಂಡಿದ್ದಾನೆ? ನಾನ್ ಕೊಡೋ ಏಟ್ಗೆ ಒಂದು ಗೌರಿ ಹತ್ರ ಬರ್ಬೇಕು, ಇಲ್ಲ ಅಂದ್ರೆ ಅವನ ಕೈನೇ ಕತ್ತರಿಸ್ಕೊಂಡ್ ಬರ್ತೀನಿ. ರಾಮಚಂದ್ರ ಎಲ್ಲವನು, ರಾಮಚಂದ್ರ ಡ್ರಾಮಾ ಕಂಪನಿ ಕಟ್ಕೊಂಡು ನಮ್ಮ ಮನೆಯವ್ರ ಜೊತೆ ಡ್ರಾಮಾ ಆಡ್ತೀನಲ್ಲೇ, ಆಗೋಯ್ತಾ ನಿನ್ ನೀವು ಹೋಗ್ರು, ನಾನ್ ನೋಡ್ಕೋತೀನಿ ಅವನ. ಏನೋ ಈ ವೀರಭದ್ರನ್ ರೌದ್ರಾವ್ ತರ ನೋಡಿದ್ಯೇನೋ, ನಮ್ಮ ಅಕ್ಕನ ಮನೆಗೆ ಬಂದು ಡ್ರಾಮಾ ಆಡ್ತೀಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾನಲೆ. ನೀನು ಮದುವೆ ಮಾಡ್ಕೋತಿಯಾ, ಸಂಸಾರ ಮಾಡ್ತೀಯಾ, ಮಕ್ಕಳು ಮಾಡ್ತೀಯಾ, ಆಮೇಲೆ ಸರಿ ಇಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೋತಿಯಾ? ನಾವ ಮದುವೆ ಪಂಕ್ತಿ ಊಟಕ್ಕೆ ಬಂದು ಪಾಯ್ಸನ್ ಹಾಕ್ಬೇಕೇನಲೆ. ನೋಡು ಇದೆಲ್ಲ ಚೆನ್ನಾಗಿರಲ್ಲ. ಇದು ಚೆನ್ನಾಗಿದೆ, ಬ್ರ್ಯಾಂಡ್ ಚೇಂಜ್ ಆದ್ರು ಫ್ರ್ಯಾಂಕ್ ಆಗಿದ್ದೀರಾ. ಐ ಲೈಕ್ ಇಟ್, ಐ ಲೈಕ್ ಇಟ್. ನೀನ್ ಹೇಳೋದು ಕರೆಕ್ಟ್ ಆಗಿದೆಯಣ್ಣ, ನಾನೇ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ನಾವು ಮದುವೆ ಆಗೋದು ಯಾಕಣ್ಣ? ಕಷ್ಟ ಅಂತ ಬಂದ್ರೆ ಕಟ್ಕೊಂಡಿರೋಳ್ದು ಕುತ್ಕೇಲಿರೋದು ಕಿವಿಲಿರೋದು ಮೂಗಲ್ಲಿರೋದು ಮಾರ್ಕೊಳಕ್ ತಾನೆ? ಹಂಗ್ ಮಾರ್ಕೊಳಕ್ಕೆ ಬಂಗಾರನೇ ಕೊಡ್ಲಿಲ್ಲ ಅಂದ್ಮೇಲೆ ನೀನ್ ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲಣ್ಣ. ಸ್ವಲ್ಪ ಜಾಸ್ತಿ ಹಾಕು, ಜಾಸ್ತಿ ಜಾಸ್ತಿ ಜಾಸ್ತಿ. ಅಯ್ಯೋ ಇದೇನ್ ಕಾರ್ಪೊರೇಷನ್ ವಾಟರ್ ತರ ಬಿಟ್ಟು ಬಿಟ್ಟು ಆಗ್ತಾ ಇದೆಯಲ್ಲಣ್ಣ. ಸ್ವಲ್ಪ ಜಾಸ್ತಿ ಕೊಡು ಕೊಡು ಸಾಕು. ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ತಾಯಿ ಆದವಳು ಮನೆ ಮಾರ ಆದ್ರೂ ಕೊಡ್ಬೇಕು. ಅದು ಬಿಟ್ಟು ನಿನ್ ಮೇಲೆ ತಪ್ಪಾಕೋದು ಅಂದ್ರೆ ನಾನು ಕೋಪ ಬರುತ್ತಣ್ಣ. ನಿಂಗೇನು ತಪ್ಪಿಲ್ಲಣ್ಣ. ಬೇಡ ಬೇಡ, ಗ್ಲಾಸ್ ಬೇಡ, ಬಾಟ್ಲೆ ಕೊಡು. ಐದು ದಿವಸ ಟೈಮ್ ಕೊಟ್ಟು ತಪ್ಪಾಡ್ಬಿಟ್ಟೆ, ನಾಳೆ ಒಳ್ಳೆ ಮುಹೂರ್ತ ಇದೆ, ಪಟ ಪಟ ಮದುವೆ ಆಗ್ಬಿಡು ಪ್ಲೀಸ್. ನಿನ್ ಮದುವೆಗೆ ನಾನೇ ಬಾಡಿ ಗಾರ್ಡ್ ಬರ್ಲಾ? ನಾನು ಕುಶ್, ಹೆಸರು ವೀರಭದ್ರ ಅಂತ. ಆ ಪಾಟ್ಲಿ ಹಾಕಿದ ತಕ್ಷಣ ಮಗ ಹಾಪ ಆಗಿ ಹೋಗ್ಬಿಟ್ಟ. ಇನ್ನೇನಿದ್ರು ಮ್ಯಾರೇಜ್ ಸೆಟಪ್ಪ. ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು ಬರಾಕತ್ತಿರಲ್ಲ. ನಾ ಏನ್ರ ಬಬಲಾದಿ ಜಾತ್ರೆ ಸರಾಯ್ ದಾಸೋಯ್ತಿ ನಾನು. ಎದಕ್ ಬಂದದ್ದು? ತದಕಕ್ ಬಂದಿದ್ದು, ಗೌರಿನ್ ಬಿಟ್ಟು ಇನ್ನೊಂದ್ ಮದುವೆ ಆಗ್ತಿ ಅಂತ ಗೊತ್ತಾಯ್ತು, ಅದು ತಪ್ಪಲ್ವಾ? ಹೆಂಗ್ಸೂರಿಗೆ ಪ್ರಾಬ್ಲಮ್ ಅಂದ ತಕ್ಷಣ ಬಂದ್ಬಿಟ್ಟ ಅಪ್ಪ ಹೀರೋ ಸಾಲ್ವ್ ಮಾಡಕ ನಾಟಕದಾಗ ಪಾರ್ಟ್ ಬೇಕಾದ್ರೆ ಕೇಳು ಕೊಡ್ತೀನಿ. ಏನೇ ಪ್ರಾಬ್ಲಮ್ ಇದ್ರು ಮಾತಾಡಿ ಸಾಲ್ವ್ ಮಾಡ್ಬೋದಲ್ಲ. ಓಹೋ ಕಾಂಪ್ರಮೈಸ್? ಊರಿಗೆ ದೊಡ್ಡ ಮನುಷ್ಯ ನಿಮ್ಮಪ್ಪ. ನಿಮ್ಮಪ್ಪ ಮನಸ್ಸು ಮಾಡಿದ್ರೆ ಒಂದ್ ನಿಮಿಷನ್ಯಾಗ ನನ್ನ ಪ್ರಾಬ್ಲಮ್ ಬಗ್ಗೆ ಇರ್ತೈತಿ. ಏನಂತಿ? ಕಟ್ಕೊಂಡವಳಿಗೋಸ್ಕರ ಕಷ್ಟಪಟ್ಟು ದುಡ್ಡು ಸಾಕವನೇ ಗಂಡ್ಸು. ನಿನ್ ಸಂಪಾದನೆ ಅವಳು ಅಲಂಕಾರ ಮಾಡಿ ಸಂತೋಷ ಪಡಿಸ್ಬೇಕ ಹೊರ್ತು ತವ್ರ ಮನೆಯಿಂದ ಅದನ್ನ ತಗೊಂಬ ಇದನ್ನ ತಗೊಂಬ ಅಂತ ಪ್ರಾಣ ತೆಗಿಬಾರ್ದು. ನೀನ್ ಮಾಡ್ತಿರೋ ಸರಿಯಲ್ಲ, ಯೋಚನೆ ಮಾಡು.
ಯೋಚನೆ ಮಾಡಿದೆ, ನನ್ ತಪ್ಪು ಅನಿಸ್ಲಿಲ್ಲ. ನೋಡು, ನಿನ್ನ ಡೈಲಾಗ್ ಕೇಳಿ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳೋ ಆರ್ಟಿಸ್ಟ್ನ ಅಲ್ಲ. ನೋಡು, ಚಿನ್ನ ಹಾಕಿ ಚಂದ ಕಳಿಸ್ಕೊಟ್ರೆ ಚಂದ ಸಂಸಾರ ಮಾಡ್ತೀನಿ, ಇಲ್ಲ ಅಂದ್ರೆ 6ನೇ ತಾರೀಕಿಗೆ ಮದುವೆ, 7ನೇ ತಾರೀಕಿಗೆ ಸೆಕೆಂಡ್ ನೈಟ್. ಅಣ್ಣ ಹೇಳೋದು ಗೊತ್ತಾಗ್ತಾ ಇಲ್ಲ ನಿಮಗ? ಸಿಡ್ಲೋದು ಭೂಮಿ ಮೇಲೆ ಬಿದ್ರೆ ಬದುಕಬಹುದು, ತಲೆ ಮೇಲೆ ಬಿದ್ರೆ ಹುಷಾರ್. ಗೌರಿ, ಈ ಸಲ ಜಾತ್ರೆಯಲ್ಲಿ ಮಾರಮ್ಮನಿಗೆ ಕೋಳಿ ಕೊಡ್ಬೇಕು, ನಮ್ಮ ಬೇಡಿಕೆನ ಈಡೇರಿಸಿದ್ದಾಳೆ. ಅದರಲ್ಲಿದೆ ನೋಡು, ಆ ತಾಯಿನೇ ನಿನ್ ಗಂಡನ ಮನಸ್ಸನ್ನ ಬದಲಾಯಿಸಿ ನಿನ್ನನ್ನು ಕರ್ಕೊಂಡು ಹೋಗಂಗ್ ಮಾಡಿದ್ದಾಳೆ. ತಗೋಮ್ಮ ಜಾನ ಮರಿ. ಗೌರಿ ಬೇಗ ಬಾರ, ಹೊತ್ತು ಮುನಿ ಕತ್ಲಾಗುದ್ರಾಗ ಗೂಡು ಸೇರಿದ್ರಾತ. ನೋಡು, ಗಂಡನ್ ಮಾತು ಕೇಳ್ಕೊಂಡು ಚೆನ್ನಾಗಿ ಸಂಸಾರ ಹೋಗ್ಬಿಟ್ ಬತ್ತಾಯಿ. ಅಯ್ಯೋ, ಏನಳಿ ಅಂದ್ರೆ ಕೊಡೋದು ನಮ್ ಪದ್ಧತಿ ಅಲ್ವಾ? ಪದ್ಧತಿ ನೋಡ್ಕೊಂಡ್ ಕುಂತ್ರ ಪ್ರಕೃತಿ ಉಳಿಬೇಕಲ್ರಿ. ಮನೆಗೆ ಹಿರಿಯ ಅಳಿಯ ನಾನು, ಮತ್ತೆ ಮನಿ ಜವಾಬ್ದಾರಿ ಇಷ್ಟು ವಹಿಸ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ರಿ? ಏನ ನಡ್ರಿ, ಹೋಗೋಣ ಬಡ ಬಡ ಬರ್ರಿ. ಅಮ್ಮ ಹೋಗ್ ಬರ್ತೀನಿ, ಊರ್ ಹೋದ ತಕ್ಷಣ ಒಮ್ಮೆ ಕೊಡಿಸ್ತೀನಿ. ನಮಸ್ಕಾರ ಅಣ್ಣ, ನಾವಿನ್ನು ಊರಿಗೆ ಹೋಗಿ ಬರ್ತೀವಿ. ಪುಟ್ಟ ಮಾಮನಿಗೆ ಟಾಟಾ ಹೇಳಮ್ಮ. ಅಮ್ಮ, ಕಣ್ಕಂಡವ್ರಿಗೆಲ್ಲ ಟಾಟಾ ಹೇಳ್ತೀಯಾ ರೀ? ಯಾರ್ಯಾರಿಗೆ ಟಾಟಾ ಹೇಳಿಸ್ಬೇಕು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ? ಮನೆ ಕೆಲಸ ಮಾಡೋದಕ್ಕೆ ಅಂತ ಬಂದವ್ರಿಗೆ ಹೋಗೋದು ಬರೋದು ಯಾರಾದ್ರೂ ಹೇಳ್ತಾರ? ಇಂಥವ್ನ ಯಾವ ಜಾಗದಲ್ಲಿ ಇಡ್ಬೇಕೋ ಅದೇ ಜಾಗದಲ್ಲೇ ಇಡ್ಬೇಕು. ನಡೀರಿ, ಹೋಗೋಣ. ಜೋಗ ಜಲಪಾತದ ಡೈರೆಕ್ಟ್ ಕರೆಂಟ್ ಹೊಡೆಸ್ಕೊಂಡವ್ರಿಗೆ ಗೊತ್ತು. ಬಾ ಬಾ ಬಾ, ಹತ್ತತ್ನಿ ಹತ್ತಮ್ಮ. ಅವ್ ನೋಡೋ ನೋಟ ನೋಡು, ಎಷ್ಟೋ ದಿವಸಗಳಾದ ಮೇಲೆ ನನ್ ಮಗಳು ಗಂಡನ ಜೊತೆಯಲ್ಲಿ ಸಂಸಾರ ಮಾಡಕ್ ಹೊರಟವಳೆ. ಇವನ್ ದೃಷ್ಟಿನೇ ತಗಲಂಗಿದೆ. ಇವನ್ ಕಾಲ್ ಕೆಳಗಡೆ ಇರೋ ಮಣ್ಣು ತೆಗೆದು ದೃಷ್ಟಿ ತೆಗಿಬೇಕು. ಏನಕ್ಕ ನಿನ್ ಅಳಿಯ ಬಂದು ಗೌರಿನ ಕರ್ಕೊಂಡು ಹೋಯ್ತಾವ್ನ? ಹ್ಞೂ ಕಣೋ, ಅದ್ ಏನ್ ಮಾಟ ಮಂತ್ರ ಮಾಡಿದ್ಯೋ ಗೊತ್ತಿಲ್ಲ, ಅಳಿಯಂದ್ರ ಬಂದು ಏನು ಕೇಳ್ದೆ ಮಗುನ ಗೌರಿನ ಕರ್ಕೊಂಡು ಹೋಗ್ತಿದ್ದಾರೆ. ನೀನ್ ಚೆನ್ನಾಗಿರ್ಬೇಕಣ. ನೋಡು, ಕೈಕಾಲ್ ತೊಳ್ಕೊಂಡ್ ಬಾ, ನಾಟಿ ಕೊಡು, ಸಾರು ಮಾಡಿದ್ದೀನಿ, ತಿಂತಿ ಅಂತೆ. ಬೇಗ ಬಾ. ಏನಯ್ಯ ಇದು? ಒಳ್ಳೆ, ಈ ಅಮ್ಮನ ಹತ್ರ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡೋಣ ಅಂತ ನಾನಿದ್ರೆ ಈ ಅಮ್ಮನೇ ನಾಟಿ ಕೋಳಿ ಸಾರು ಅಂತ ಅವಳಲ್ಲ. ಇದ್ಯಾರ ಕೆಲ್ಸ? ಇವಂದೇ ಇರ್ಬೇಕು. ಏನ ಒಂಥರ ನಟ ಇದ್ಯಾ? ಏನ್ ಮಾಡಿದೆ ಇದಕ್ಕೆಲ್ಲ? ನೀನೇ ಕಾರಣನ? ಏನ್ ಮಾಡಿದ್ಯೋ? ಹೋಗವ್ನ ಕಾಲನ ಗಟ್ಟಿಯಾಗಿ ಇಟ್ಕೊಂಡು ಕೇಳ್ಕೊಂಡ್ಯಾ? ಇಲ್ಲ ನಿಮ್ಮ ಅಪ್ಪನ ಕಾಸನ್ನ ಅವನು ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಯಾ? ನಾನಾಗಿದ್ದಿದ್ರೆ ಅವನ್ ಹಿಡ್ಕೊಂಡು ರಪ್ಪ 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 ಅಂತ ಒಗದು ಬಿಡ್ತಿದ್ದೆ. ಈ ಅಣ್ಣ ವೀರಭದ್ರಂಗೆ ಕೆಲ್ಸ ಇಲ್ದಂಗೆ ಮಾಡ್ಬಿಟ್ಟೆ. ನಿಮ್ಗೇನ್ ಮಾನ ಮರ್ಯಾದೆ ಇದೆಯಲ್ಲ, ಒಬ್ಬ ದೊಡ್ಡ ಮನುಷ್ಯ ಸತ್ತು ಅಲ್ಲಿ ಡೆಡ್ ಬಾಡಿ ಆಗಿ ಕುಂತವ್ನೆ, ಸಂತೋಷಕ್ಕೆ ಸಂತೋಷಕ್ಕೆ ಆಡಕ್ ಕುಂತಿದ್ದೀರಾ? ಸುಮ್ನೆ ನಾನ್ ನೋಡ್ತಾ ಇದ್ದೀವಿ. ಈ ನಮ್ಮಪ್ಪ ಸಾಯಕ್ ಮುಂಚೆ ಒಂದ್ ಟಿವಿ ತಗೋಬೇಕು ಅಂತ ಆಸೆ ಪಟ್ಟ, ಹೋಗ್ಲಿ ಅಂತ ತಗೊಂಡ್ಬಂದು ಒಂದ್ ಸೀರಿಯಲ್ ಆಗಿ ತೋರಿಸ್ದೆ. ಆ ಸೀರಿಯಲ್ ನೋಡ್ತಾ ನೋಡ್ತಾ ಎದೆ ಹೊಡ್ಸತ್ತದ ನಮ್ಮಪ್ಪ. ಅವನ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ಸಂತೋಷಕ್ಕೆ ತೋರಿಸಿದ್ರಿ ಕಡೆಯ. ಅಪ್ಪ ನೀನ್ ನೋಡಪ್ಪ, ನೀನು ಮಗ ಮನೆಯಾಗ ಹೆಣ ಮಾಡಿಕೊಂಡು ನಿದ್ದೆ ಮಾಡಬಾರ್ದು ಕಣ, ಕುಟುಂಬಕ್ಕೆ ಒಳ್ಳೇದಾಗಲ್ಲ. ಅಲ್ಲಿ ಟಿವಿ ನೋಡು. ಸಾವು ಮನೇಲಿ ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ದು ಒಂದ್ ಒಳ್ಳೆ ಫೈಟಿಂಗ್ ಸೀನ್ ಹಾಕ್ರಿ. ಡೇಯ್, ಅಣ್ಣ ಅವ್ರದ್ದು ಒಳ್ಳೆ ಫೈಟ್ ಪಿಕ್ಚರ್ ಹಾಕ್ರ. ಅಯ್ಯೋ ಅಯ್ಯೋ ಅಯ್ಯೋ, ಓಡಿನ ಅಣ್ಣ, ಓಡಿನ ಬಿಡ ಓಡಿನ ಅಯ್ಯೋ.
ಕುಬ್ರಿ ಮಾರಿದ್ದು 9 ಲಕ್ಷ ರೂಪಾಯಿ ಹಣ ಇಲ್ಲಿದೆ, ಇದನ್ನ ಪಾರ್ವತಿ ಕೈ ಕೊಟ್ಟು ಎತ್ತಿಡಕ್ಕೆ. ಸರಿ ಯಜಮಾನ್ರೆ. ಅಮ್ಮ ಅಮ್ಮ ಅಯ್ಯ, ಅದೇನೋ ಪೂಜೆ ಅಂತ ಅಮ್ಮರ ದೇವಸ್ಥಾನಕ್ಕೆ ಹೋಗಿದಾರಯ್ಯ. ಪೂಜೆನಾ? ಇವತ್ತು ದೇವಸ್ಥಾನದಲ್ಲಿ ಅಂತದ್ದೇನು ವಿಶೇಷ? ಅದೇ, ಇವತ್ತು ಚಿಕ್ಕ ಯಜಮಾನ್ರು ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ಅಮ್ಮವರು ಪೂಜೆ ಮಾಡ್ಸಕ್ ಹೋಗಿದ್ವಿ. ಪ್ರತಿ ವರ್ಷನೂ ಸೂರ್ಯ ಎಲ್ಲೇ ಹೋಗಿದ್ರು ಹುಟ್ಟಿದ್ದಿನ ನನ್ನ ಜೊತೆಲೆ ಕಳೆದಿದ್ದ. ಇವತ್ತು ಇದೇ ಊರಲ್ಲಿದ್ರು ಅವನ್ನ ನಾನು ನೋಡಕ್ಕಾಗ್ತಿಲ್ಲ. ಯೋಚನೆ ಮಾಡಿಬಿಡಿ ಅತ್ತೆ, ಅವ್ರು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಸೂರ್ಯ ಚೆನ್ನಾಗಿದ್ದೀಯಪ್ಪ? ಚೆನ್ನಾಗಿದ್ದೀನಮ್ಮ. ಇವತ್ತು ಎಲ್ಲಿ ನಿನ್ನ ನೋಡಕ್ಕಾಗಲ್ವ ಅಂತ ಬಹಳ ಯೋಚನೆ ಆಗಿತ್ತು ಕಣ. ಅಮ್ಮ, ಪ್ರತಿ ವರ್ಷನೂ ನಾನು ಹುಟ್ಟಿದ ದಿನ ನೀನು ಸಂತೋಷವಾಗಿರ್ತಿದ್ದೆ, ಇವತ್ತು ನೀನು ಸಂತೋಷವಾಗಿರ್ಬೇಕಮ್ಮ. ರಾಜ, ನನ್ನ ಚಿನ್ನ ಚೆನ್ನಾಗಿದ್ದೀಯಪ್ಪ? ಅಯ್ಯೋ ನನ್ನ ಕಂದು, ಈ ಪ್ರಸಾದ ತಗೋಪ್ಪ, ಒಳ್ಳೇದಾಗುತ್ತೆ. ಊರವ್ರ ಮುಂದೆ ಸಾವಿತ್ರಮ್ಮನ ಮಗ ಅಂತ ಹೇಳಿ ಇಲ್ಲೀಗ ಕದ್ದು ಮುಚ್ಚಿ ಸಂಬಂಧ ಬೆಳೆಸ್ತಿದ್ದೀರೇನು? ನೋಡಿ, ನಿಮ್ಗೊಳ್ಳೇದಾಗತ್ತೆ. ಇವತ್ತು ಇವನು ಹುಟ್ಟಿದ್ದಿನ, ಒಂದ್ ತುತ್ತು ಪ್ರಸಾದ ತಿನ್ಲಿ. ಓಹೋ, ಆದ್ರೆ ಇವನಕ್ ತುತ್ತು ಕೊಡಕ್ಕೆ ನೀವ್ಯಾರು? ಇವನಿಗೂ ನಿಮ್ಗೂ ಏನ್ ಸಂಬಂಧ? ಮಲ್ಲಿಕಾರ್ಜುನಯ್ಯ ಬನ್ನಿ. ತಾಯಿನೂ ಹೆಂಡತಿನೂ ಮೊದಲು ಕಳಿಸ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋರ್ ತರ ಈವಾಗ ಬರ್ತಿದ್ದೀರೇನು ಸ್ವಾಮಿ? ಆವತ್ತು ನಿಜವಾಗ್ಲೂ ಇವನನ್ನ ಸಾವಿತ್ರಮ್ಮನ ಮನೆ ಮಗನ ಕಳಿಸಿದ್ರು, ಇಲ್ಲ ಒಂದೇ ಊರಲ್ಲಿರ್ತಾನೆ ಯಾವತ್ತು ಬೇಕಾದ್ರೂ ಸಂಬಂಧ ಉಳಿಸ್ಕೋಬಹುದು ಅಂತ ಹೇಳಿ ಎಲ್ಲಾರನು ಯಾಮಾರಿಸಿದ್ರು. ಕೊಟ್ಟಿದ್ದನ್ನ ವಾಪಸ್ ತಗೊಳ್ಳೋಕೆ ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಅಸಹ್ಯ ಅನ್ಸಲ್ವಾ? ನಾವೇನಯ್ಯ ಪಾಪ ಮಾಡಿದ್ದು? ನನ್ನ ಮಗಳನ್ನ ಮದ್ವೆ ಆಗಿ ಕರ್ಕೊಂಡೋಗಿ ಅವಳು ಕೊಡಬಾರ್ದು ಹಿಂಸೆ ಕೊಟ್ಟು ಸಾಯಿಸ್ತೆ. ಇವತ್ತು ನಾವೆಲ್ಲ ಒಟ್ಟಿಗೆ ಇರೋದನ್ನ ನೋಡಿ ನಿನಗೆ ಸಹಿಸಕ್ ಆಗ್ತಾ ಇಲ್ವಾ? ಯಾಕಯ್ಯ ಈಗ ಮಾಡ್ತಿದೀಯ? ನೀ ಚೆನ್ನಾಗಿರಲ್ಲ, ನೀ ಸರ್ವ ರಾಜ ಆಗೋಗ್ತೇ ಸರ್. ಏ ಮುದುಕಿ, ಏ ವಿಷಕಂಠ. ಅಮ್ಮ, ಇನ್ ಯಾವತ್ತು ಇದರ ತಪ್ಪಾಕೊಡುದು. ಮತ್ತೆ ಈ ತರ ಆದ್ರೆ ಈ ಮಲ್ಲಿಕಾರ್ಜುನ ಜೀವ ಸಹಿತ ಉಳಿಯೋದಿಲ್ಲ. ಈ ಭೂಮಿ ಮ್ಯಾಲೆ ಇಲ್ಲ ಶಾಪ ಏನು ಪಾಪ.
ಪಾಪ ಏನು ಮಲ್ಲಿಕಾರ್ಜುನ? ಗದ್ದೆಲ್ ಕೆಲಸ ಮಾಡೋಂತಾನ ಇದ್ಯಾ? ಪ್ಯಾಂಟ್ ಮಡಚಿ ಗದ್ದೆ ಗಿಳಿಯು. ಏನ್ ಹಂಗ್ ನೋಡ್ತಾ ಇದ್ಯಾ? ಓಹೋ, ನನ್ ಡ್ರೆಸ್ ನೋಡ್ತಾ ಇದ್ಯಾ? ಸಿಲ್ಕ್ ಶರ್ಟ್, ಸಿಲ್ಕ್ ಪಂಚೆ ಎಲ್ಲ ನಿಂದೆ. ನೋಡ್ದೆ ಚೆನ್ನಾಗಿತ್ತು, ಹಾಕೊಂಬಂದೆ. ಇಳಿ ಇಳಿ. ಚಪ್ಪಲಿ ಕೆಸರಾಗೋಯ್ತು, ಸ್ವಲ್ಪ ನೀರ್ ಹಾಕಿ ತೊಳಿ. ನಮ್ ಚಿನ್ನ ಆಗಿದ್ರೆ ಚೆನ್ನಾಗಿ ಕಾಲ್ ತೊಳೆದು ಒರೆಸ್ಬಿಡೋಣ. ತೊಳಿ ತೊಳಿ. ಎಷ್ಟೊತ್ತು ಅಂತ ಒಂದೇ ಕಾಲಲ್ಲಿ ನಿಂತ್ಕೊಳ್ಳೋದು? ಲೋ ರಮೇಶ, ಒಂದ್ ಥಮ್ಸ್ ಅಪ್ ಕೊಡು. ಎಲ್ಲೋದೇವನ ಅಂಗಡಿಲಿ ಇಲ್ವಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ಯಾರದು? ನಾನೇ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೀನಾ? ಸರ್ ಸರ್, ಹೆದರ್ಕೋಬೇಡಿ, ನಾನೀಗ ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಅವತ್ತ ಹಾಗೆಲ್ಲ ಆದ್ಮೇಲೆ ಮನೆಗೋಗಿ ತುಂಬಾ ಪಶ್ಚಾತ್ತಾಪ ಪಟ್ಟೆ. ಈಗ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೀನಿ. ಹೇಳಿ ಸರ್, ಏನ್ ಕೊಡ್ಲಿ? ಸರಿ, ನೀನ್ಯಾಕೆ ಇಲ್ಲಿಗೆ ಬಂದೆ? ಸರ್, ಕಟಿಂಗ್ ಶಾಪ್ ಮಾರ್ಬಿಟ್ಟು ಈ ಅಂಗಡಿ ತಗೊಂಡೆ. ನಾನೇ ಈ ಅಂಗಡಿ ಓನರ್ ಇವಾಗ. ಹೌದಾ? ಹೌದು ಸರ್. ಯಾವ್ದಕ್ಕೊಂದ್ಸಲ ತಿರುಗೋ ಸರ್? ಏನ್ ಸರ್, ಶರ್ಟ್ ಹರಿದೋಗಿದೆ ಅಂತ ನೋಡ್ತಾ ಇದ್ದೀರಾ? ನಾನು ಆಗ್ಲೇ ಹೇಳದ್ನಲ್ಲ ಸರ್, ನಾನೀಗ ಸರಿ ಹೋಗಿದ್ದೀನಿ ಅಂತ. ಇರ್ಲಿ ಬಿಡು, ಮೂರ್ ತಿಂಗಳು ಆರ್ ಆರ್ ತಿಂಗಳಿಗೆ ಸಿ ಎಂಗಳೇ ಚೇಂಜ್ ಆಗ್ಬೇಕಾರೆ ನೀನ್ ಚೇಂಜ್ ಆಗಿದ್ರಲ್ಲ ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಅಬ್ಬಾ, ಚೇಂಜ್ ಆಗಲ್ಲ. ಎಕ್ಸ್ಕ್ಯೂಸ್ ಮೀ ಸರ್,
ಈ ಅಡ್ರೆಸ್ ಎಲ್ಲಿ ಬರ್ತೆ ಹೇಳ್ತೀರಾ? ಮತ್ತೆ ಅಡ್ರೆಸ್ಸಾ ಸರ್? ನಾನು ಆಗ್ಲೇ ಹೇಳದ್ನಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂತ. ನನ್ನ ನಂಬಿ ಸರ್. ತಗೊಳ್ಳಿ, ಈ ಅಡ್ರೆಸ್ ಎಲ್ಲಿ ಬರ್ತೆ ಹೇಳಿ. ತಗೊಳ್ಳಿ ಸರ್, ಹೇಳಿ ಎಲ್ಲಿದೆ ಅಂತ ನೋಡಿ ಹೇಳಿ. ಬರಾಕ್ ಒಬಾಮಾ, ವೈಟ್ ಹೌಸ್, ವಾಷಿಂಗ್ಟನ್, ಯುಎಸ್ಎ. ಅಣ್ಣ, ಒಳ್ಳೆ ಟೈಮಿಗ್ ಬಂದು ನನ್ ಬಚಾವ್ ಮಾಡಿದ್ರಿ ನೀವು. ಈ ಅಡ್ರೆಸ್ ಕೇಳ್ಕೊಂಡು ಪ್ರಾಣ ಇಂತನೋಣ ಆವಾಗಿಂದ. ಅಲ್ಲೋ ರಮೇಶ, ನೀನ್ಯಾಕೋ ಎಲ್ಲ ನನಗೆ ಮಲ್ಸ್ಕೊಂಡು ಮೆಟ್ರ ಮೇಲೆ ಕಾಲಿಟ್ಟು ತುಳಿತವಣ್ಣ. ಹೆಂಗಣ್ಣ ಹೇಳೋದು, ಈ ಅಡ್ರೆಸ್ ಹೇಳಿ ಬಚಾವ್ ಆಗ್ರಣ್ಣ ನೀವು. ನಾನ್ ಬಂದು ಅಡ್ರೆಸ್ ಇರೋ ಕಡೆ ಇದೆಯಣ್ಣ. ಅದ್ ನಂಗೆ ಗೊತ್ತಿಲ್ವಾ? ಗೊತ್ತಿದ್ದು ಗೊತ್ತಿದ್ದು ಕೇಳ್ತಾ ಇದೆಯಣ್ಣ. ಜವಾಬ್ದಾರಿ ಇದೆಯಾ ನಿಂಗೆ? ಜವಾಬ್ದಾರಿ ಇದೆಯಾ? ಅಮೆರಿಕದವರು ಒಸಾಮಾ ಬಿನ್ ಲಾಡನ್ ಅಫ್ಘಾನಿಸ್ತಾನದಲ್ಲಿ ಕಚ್ಚಾಡ್ತಾ ಇದಾರೆ. ಈಗ ವರ್ಲ್ಡ್ ವಾರ್ ಶುರು ಆದ್ರೆ ಹೊಟ್ಟೆಗೆ ಏನ್ ತಿಂತ್ಯ? ವೇಸ್ಟ್ ಆಗಿರೋ ಗನ್ನು ಬುಲ್ಲೆಟ್ ಆದ್ರೂ ಹಾಯ್ಕೊಂಡ್ ಹಾಯ್ಕೊಂಡ್ ತಿನ್ಕೊಂಡ್ ಬದುಕೊಂಡ್ ಬಿಡ್ತೀನಿ. ನಾನು ಸರಿ ಮಾಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಣ್ಣ. ನಾನು ಅವ್ರಿಬ್ರನ್ನ ಮೀಟ್ ಮಾಡ್ಬೇಕು, ಮೀಟ್ ಮಾಡಿ ಸಂಧಾನ ಮಾಡ್ಬೇಕು. ಹೇಳು, ಅಮೆರಿಕಕ್ಕೆ ಯಾವ ಬಸ್ ಹೋಗುತ್ತೆ ಅಂತ? ಬಸ್ ಅಮೆರಿಕಕ್ಕೆ ಬಸ್ ಎಲ್ಲ ಹೋಗಲ್ಲಣ್ಣ. ಹಂಗಾರೆ ಬಾಡಿಗೆ ಸೈಕಲ್ ಮಾಡ್ಕೊಂಡು ಹೋಗ್ಬಿಡಣ, ಪೆಟ್ರೋಲ್ ನೀನೇ ಹಾಕಿಸ್ಬೇಕು. ಸೈಕಲ್ ಪೆಟ್ರೋಲ್ ಯಾಕೋ ನಗ್ತಾ ಇದೀಯಾ? ನಗ್ತಾ ಇದೀನ ಅಮ್ಮ, ಪ್ಲೇಗ್ ಬಾರಮ್ಮ. ಆಯ್ ಅಮ್ಮನ ಅಡ್ರೆಸ್ ಗೊತ್ತಾ? ಸತ್ತಬಿಟ್ಯ, ನಾಳೆ ಬಂದು ನಿನ್ನ ಬದುಕಿಸ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿದೆ ನೋಡಿ ಹೇಳ್ತೀರಾ? ಅಪ್ಪ, ನಾನ್ ಸತ್ತೋದ್ರು ನನ್ ಸಮಾಧಿನ ಅಗದಿ ಬಗದಿ ಅಡ್ರೆಸ್ ಕೇಳ್ತಾನೆ. ಅಯ್ಯಯ್ಯೋ, ಬಂದ್ಬಿಟ್ಟ ಬಂದ್ಬಿಟ್ಟ. ಅಯ್ಯಯ್ಯಪ್ಪ. ಏ ಕಾವೇರಿ, ಕಾವೇರಿ, ಅಮ್ಮ ಇಲ್ಲಿ, ಅಮ್ಮ ಅಮ್ಮ. ಸರಿ ಬಿಡು. ನಾನು ತೋರಿಸ್ತೀನಿ ಹಿಂಗೆ ಹಿಂಗೆ. ಏ ಕಾವೇರಿ, ಏನಾಯ್ತು? ಯಾಕೆ ಕೋಪ ಮಾಡ್ಕೋತಿದ್ಯಾ? ಮುಟ್ಟಿದ್ದಕ್ಕೆಲ್ಲ ಕೋಪನ? ನಾನ್ ನಿನ್ ಮಾವ ತಾನೆ. ನನಗೆ ಎಷ್ಟು ಅವಮಾನ ಮಾಡಿದ್ರು ನಾನು ಸಹಿಸ್ಕೋತೀನಿ, ಆದ್ರೆ ಈ ಮನೆ ಮಗಳಿಗೆ ಅವಮಾನ ಮಾಡಿದ್ರೆ ಈ ಸೂರ್ಯ ಸಹಿಸ್ಕೊಳ್ಳೋದಿಲ್ಲ. ಈ ವೀರಭದ್ರನ ಮೇಲೆ ಕೈ ಮಾಡ್ಬಿಟ್ಟೇನೋ, ಈ ಏನಾಯ್ತದೆ ನೋಡ್ತಾ ಇರು. ಸುನಾಮಿ ಬಂದು ಹೊಡೆದ್ರೆ ಏನಾಯ್ತದೋ ಅದನ್ನ ನೀನ್ ಈಗ ನೋಡ್ತೀಯ. ಸುನಾಮಿ ಹೊಡೆದು ಬದುಕಿರೋರ್ ಕತೆ ಕೇಳಿರ್ತೀಯ, ಆದ್ರೆ ಈ ಸೂರ್ಯ ಹೊಡೆದ್ರೆ ಕತೆ ಹೇಳಕ್ ಬದುಕಿರೋಲ್ಲ. Oh!
ಸಾಕು ಸಾಕು ಯಜಮಾನ್ರೆ, ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ, ಇನ್ಮೇಲೆ ಈ ತಪ್ಪು ಮಾಡಲ್ಲ. ಕಾಲೆಲ್ಲ ಕೆಸರಾಗಿದೆ, ಬದುಕೋಗು. ಇವತ್ ಸಾಯಂಕಾಲ ಸೂರ್ಯ ಮುಳುಗಿದ್ಮೇಲೆ ಈ ಸೂರ್ಯನ ಕಣ್ಣಿಗೆ ಬಿದ್ರೆ ಸುಟ್ಟೋಗ್ತೀಯ. ಒಬ್ಬ ಅಣ್ಣನಾಗಿ ನಾನು ನನ್ನ ಕರ್ತವ್ಯ ಮಾಡಿದೆ, ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗದ್ ಬೇಡಮ್ಮ. ಯಾಕೋ ನಾನು ಊರಿಗೆ ಹೋಯ್ತೀನಿ. ಅಕ್ಕೋ ಊರ್ಗ? ಈಗ ಇದ್ದಕ್ಕಿದ್ದಂಗೆ ಹೊರಟಿದ್ಯಲ್ಲೋ, ಯಾಕೋ? ನಾನು ನಿನ್ನಿಲ್ಲಿದ್ರೆ ಅಷ್ಟೇ, ನಿಂಗೇನ್ ಗೊತ್ತಕ್ಕೋ? ರಾತ್ರಿನೂ ನಾನು ಸೂರ್ಯನ್ ನೋಡ್ಬೇಕಾ? ಬೇಡಪ್ಪ ಬೇಡ, ನಂಗೆ ಅರ್ಜೆಂಟ್ ಕೆಲಸ ಐತೆ, ನಾನು ಹೋಯ್ತಾ ಇದ್ದೀನಕ್ಕ. ಏನಾಯ್ತು, ಯಾಕೋ ಕುಣ್ಕೊಂಡು ಹೋಗ್ತಿದ್ಯಾ? ಓ ಅದ, ಸೂರ್ಯನ್ ಸಾಕಕ್ಕೆ ತಲೆ ತಿರುಗಿ ಬಿದೋಗ್ಬಿಟ್ಟೆ ಅಷ್ಟೇ. ಏಯ್ ವೀರಭದ್ರು, ಕಾವೇರಿಗೂ ಒಂದು ಮಾತು ಹೇಳ್ಬಿಟ್ಟು ಹೋಗೋ. ಕಾವೇರಿಗ ಬರ್ತೀನಿ. ಹೋಯ್ತೀನಿ ತಂಗಿಯಮ್ಮ. ಇವನಿಗೇನ್ ತಲೆ ಕೆಟ್ಟೋಯ್ತಾ? ಸಂಬಂಧಾನೇ ತಿರುಗಿ ಸೇಳ್ತವನೆ. ಇವಳಿಗೇನ್ ತಲೆ ಕೆಟ್ಟದ ಅಂತಾಳೆ, ಕೆಟ್ಟರೋ ತಲೆ ಅಲ್ಲ, ಟೇಮು ಬ್ಯಾಡ್ ಟೇಮು. ಇವತ್ತಿನ ಸನ್ನಿ ಕಡೆ ಎದುರುಬಿಟ್ಟಿಯ ವೀರಭದ್ರ? ವೀರಭದ್ರ ಅಲ್ಲಣ್ಣ, ಬರೀ ಭದ್ರ. ನಡಿ ನಡಿ ನಡಿ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು? ಅಮ್ಮ ಪಾರ್ವತಿ ಇಲ್ಲಿ? ಬೋರೇಗೌಡರ ಮನೆ ಮಗು ನಾಮಕರಣಕ್ಕೆ ಹೋಗಿದ್ದಾಳಪ್ಪ, ಇನ್ನೇನ್ ಬಂದ್ಬಿಡ್ತಾಳೆ ಅವಳು. ಪ್ರಿಯಾನು ಕಾಣಿಸ್ತಿಲ್ಲ? ಏನು ಅಂತ ಹೇಳಪ್ಪ, ದಿವಸ ಬೆಳಿಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಉರುಳ ಸೇವೆ ಮಾಡ್ತಾಳೆ. ಯಾಕಮ್ಮ ಹೀಗ್ ಮಾಡ್ತೀಯ ಅಂದ್ರೆ, ನೀವು ಚೆನ್ನಾಗಿರ್ಬೇಕು, ನನ್ ಸೂರ್ಯ ಚೆನ್ನಾಗಿರ್ಬೇಕು ಅಂತಾಳೆ. ಅವಳು ಪಟ್ಟಣದಲ್ಲಿ ಬೆಳೆದವಳು, ಇಲ್ಲಿ ಬಂದು ಕಷ್ಟ ಪಡ್ತಿರೋದನ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ಅವಳು ಜ್ವರ ಬಂದಿದೆ, ಮಾತ್ರೆ ತಗೊಂಡ್ ಮಲಗಿದ್ದಾಳೆ. ನೀನೇ ಅವಳ ಬಗ್ಗೆ ಒಳ್ಳೆ ತೀರ್ಮಾನ ತಗೋಬೇಕಪ್ಪ. ಜೊತೆಲ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ. ಮದ್ವೆ ಆದ್ರೆ ಚಿಕ್ಕ ಯಜಮಾನ್ರು ಸೂರ್ಯನ್ನೇ ಮದ್ವೆ ಆಗೋದು ಅಂತ ಯಜಮಾನ್ರು ಮನೆಯಲ್ಲಿ ಒಂದು ಹುಡುಗಿ ಕಾಯ್ತಾ ಇದೆ. ಬರೋರ್ಗೆಲ್ಲ ಒಳ್ಳೇದು ಮಾಡೋ ಯಜಮಾನ್ರು ಆ ಹುಡುಗಿಗೂ ನ್ಯಾಯ ಕೊಡ್ಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಅದಕ್ಕೆ ಯಜಮಾನ್ರೇ ನಿಮ್ ಮನೆ ಮುಂದೆ ಬಂದು ನಿಂತಿದ್ದಾರೆ. ತಾಳಿ ಕಟ್ಟಕ್ ಮುಂಚೆನೆ ಆ ಮದ್ವೆ ನಿಲ್ಲಿಸ್ಬಿಟ್ರಿ, ಇಲ್ದೆ ಹೋಗಿದ್ರೆ ಚಿಕ್ಕ ಯಜಮಾನ್ರ ಜೊತೆ ಆ ಹುಡುಗಿನೂ ಈ ಮನೆಗೆ ಬಂದಿರೋದಲ್ವಾ? ಹೌದಮ್ಮ, ಎರಡು ಹೆಣ್ಣು ಮಕ್ಕಳು ಹೆತ್ತಿರೋರು ನೀವು. ಒಂದು ಹೆಣ್ಣಿನ ಮನಸ್ಸಿನ ಕಷ್ಟ ಏನು ಅಂತ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಬೇಡ ಅನ್ಬೇಡಿ, ಈ ಮದುವೆಗೆ ಒಪ್ಕೊಳ್ಳಿ. ಚೆನ್ನಾಗಿದೆ ಕಣ್ರಯ್ಯ ನಿಮ್ ವರ್ಸೆ. ಸಾವಿತ್ರಮ್ಮ ಒಪ್ಕೊಂಡ್ಬಿಟ್ರೆ ನೀವು ಮದುವೆ ಮಾಡಿಸ್ಬಿಡ್ತೀರಾ? ಊರಿಗೆ ದೊಡ್ಡ ಮನುಷ್ಯ ಈ ಮಲ್ಲಿಕಾರ್ಜುನಯ್ಯ, ಇವ್ರಿಗೆ ಆಗ್ಬೇಕು ಈ ಬ್ರೋಕರ್ ಕೆಲಸ. ವಿಶ್ಕಂಠಯ್ಯ, ಯಾರ ಎದುರಿಗೆ ಏನ್ ಮಾತಾಡಿ? ಸ್ವಲ್ಪ ಬಾಯಿ ಮುಚ್ಕೊಂಡಿರು, ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ. ಸಾವಿತ್ರಮ್ಮನ ಮಗನಿಗೆ ನನ್ನ ಮಗಳು ಅಂತ ನಿಶ್ಚಿತಾರ್ಥ ಮಾಡಿಕೊಂಡು ಮರುಪರಂಪರೆಯ ಮಹಾರಾಜ ಈ ಮಲ್ಲಿಕಾರ್ಜುನಯ್ಯನವ್ರ ಮುಂದೆ ತಾನೇ ನಾವು ತಟ್ಟೆ ಬದಲಾಯಿಸಿದ್ದು. ಅದನ್ನ ನಿಮ್ ಯಜಮಾನರು ಮರ್ತಿರ್ಬೋದು, ಪಾಪ ಸಾವಿತ್ರಮ್ಮ ಮರ್ತಿರಲ್ಲ. ಅದೇನೋ ಸರಿ, ಆದ್ರೆ ಇವತ್ತು ಸಾವಿತ್ರಮ್ಮನ ಮಗನೇ ಇಲ್ವಲ್ಲ. ಯಾರು ಹೇಳಿದ್ದು? ಯಾರು ಹೇಳಿದಿಲ್ಲ ಅಂತ, ಆವತ್ತು ನಿಮ್ ಯಜಮಾನರು ತಾನೇ ಹೇಳಿದ್ದು. ಇನ್ನು ಮುಂದೆ ಸೂರ್ಯ ನನ್ನ ಮಗ ಅಲ್ಲ, ಸಾವಿತ್ರಮ್ಮನ ಮಗ. ಅವನು ಏನೇನ್ ಕೆಲಸ ಮಾಡ್ತಿದ್ನೋ ಅದನ್ನೆಲ್ಲ ಸೂರ್ಯ ಮಾಡ್ತಾನೆ ಅಂತ ಊರವ್ರ ಮುಂದೆಲ್ಲ ಅವತ್ತು ಜಡ್ಜ್ಮೆಂಟ್ ಕೊಟ್ರಲ್ಲ ನಿಮ್ ಯಜಮಾನ್ರು. ಏನದ್ರ ಅರ್ಥ? ಮಲ್ಲಿಗೆ ಹೂ ವಾಸನೆ ಬದಲಾಗ್ಬೋದು, ಆದ್ರೆ ಮಲ್ಲಿಕಾರ್ಜುನಯ್ಯವ್ರ ಮಾತು ಬದಲಾಗಲ್ವಲ್ಲ. ಅದು ನಿಜ ಅಂತ ನಂಬೋದಾದ್ರೆ ಸೂರ್ಯ ತಾನೇ ಈ ಮನೆ ಮಗ, ಈ ಮನೆ ಮಗನಿಗೂ ನನ್ನ ಮಗಳಿಗೂ ತಾನೇ ನಿಶ್ಚಿತಾರ್ಥ ಆಗಿರೋದು. ಆಗ ನನ್ನ ಮಗಳೇ ಅಲ್ವೇನಯ್ಯ ಈ ಮನೆ ಸೊಸೆಯಾಗಿ ಬರಬೇಕು?
ಏನಯ್ಯ ವಿಷ್ಕಂಠ, ನೀನ್ ಮಾತಾಡ್ತಾ ಇರೋದು ನಿನಗೆ ಸರಿಯಾಗಿದೆಯಾ? ಯಜಮಾನ್ರ ಮನೆಯಲ್ಲಿ ಆ ಹುಡುಗಿ ಕಷ್ಟ ಪಡ್ತಾ ಇರ್ಬೇಕು. ಓಹೋ, ಇವ್ರ ಮನೆಯಲ್ಲಿರೋ ಹೆಣ್ಣು ಕಷ್ಟ ಪಡ್ತಾಳೆ ಅಂತ ಯೋಚನೆ ಮಾಡ್ತಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳ? ವಕಾಲತ್ ವಹಿಸ್ಕೊಂಡ್ ಬಂದ್ಬಿಟ್ಟ ಹೋಗಯ. ಈ ವಿಷಯದಲ್ಲಿ ತೀರ್ಮಾನ ತಗೋಬೇಕಾಗಿರೋದು ನೀನು ಅಲ್ಲ, ನಿಮ್ ಯಜಮಾನ್ರು ಅಲ್ಲ. ತೀರ್ಮಾನ ತಗೋಬೇಕಾಗಿರೋದು ಸಾವಿತ್ರಮ್ಮ ನೀವೇ ಹೇಳಿ, ನಿಂತು ಹೋದ ಮದುವೆ ನಡಿಬೇಕಾ ಇಲ್ಲ ನಿಶ್ಚಿತಾರ್ಥ ಆದ ಮದುವೆ ನಡಿಬೇಕಾ ಹೇಳಿಮ್ಮ. ವಿಷಕಂಠಯ್ಯನವರು ಹೇಳಿದ್ದೆ ಸರಿ, ನಿಶ್ಚಿತಾರ್ಥ ಆಗಿರೋ ಅವ್ರ ಮಗಳು ಮದುವೆನೇ ನಡಿಬೇಕು. ಸಾವಿತ್ರಮ್ಮ ನೀವ್ ಹೇಳ್ತಾ ಇರೋದು ನ್ಯಾಯನ? ಸ್ವಲ್ಪ ನೀವು ಮೂರ್ತಿಗಳೇ, ಯಾಕಿನ್ನು ನಿಂತ್ಕೊಂಡಿದ್ದೀರಾ? ಜಡ್ಜ್ಮೆಂಟ್ ಆಗೋಯ್ತು, ಹೋಗಿ ಹೋಗಿ ಹೋಗಿ. ಪ್ರಿಯಾ ಅವ್ರ ಮನಸ್ಸಲ್ಲಿರೋ ಆಸೆ ಈಡೇರಿಸ್ಬೇಕು ಅಂತಲೇ ಯಜಮಾನ್ರು ಅಲ್ಲಿಗೆ ಹೋಗಿದ್ದು, ಆದ್ರೆ ಆ ಆಸೆ ಬೇರೆ ಹುಡುಗಿ ಪಾಲಾಗಬೇಕು. ನಿನಗೆ ಮಕ ತೋರ್ಸ ಅರ್ಹತೆನೆ ನನಗಿಲ್ವಲ್ಲಮ್ಮ. ಬೆಳಗ್ಗೆ ಇಟ್ಟಿದ್ದ ಕುಂಕುಮ ಅಳಿಸೋದ್ರೇನೆ ಯಾವೆಣ್ಣು ತಡ್ಕೊಳ್ಳೋದಿಲ್ಲ ಅಂತ ಅದರಲ್ಲಿ ಜೀವನ ಪೂರ್ತಿ ನೀನು ಮನಸ್ಸಲ್ಲಿ ನಾಟಿದ ರಂಗೋಲಿ ನನ್ನಿಂದ ಅಳಿಸೋಯ್ತಲ್ಲಮ್ಮ. ಇಲ್ಲ ಮಾವ, ನೀವು ಕಣ್ಣಲ್ಲಿ ನೀರು ಹಾಕೂಡ್ದು. ಆಲದ ಮರ ಬಗ್ಗಿದ್ರೂ ಬಗ್ಬಹುದು, ಆದ್ರೆ ನೀವು ತಲೆ ತಗ್ಗಿಸ್ಬಾರ್ದು. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಮಾವ, ನಾನು ಸಂತೋಷವಾಗಿ ಇರ್ತೀನಿ. ನಾನು ಇಷ್ಟಪಟ್ಟ ಜೀವನ ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಅವರನ್ನೇ ನೆನೆಸ್ಕೊಂಡು ನನ್ನ ಜೀವನ ಕಳಿತೀನಿ. ನಂಗಷ್ಟೇ ಸಾಕು ಮಾವ. ಯಜಮಾನ್ರು ಹೊರಟಿದ್ದಾರೆ, ಗಾಡಿ ರೆಡಿ ಮಾಡು. ಆಯ್ತಯ್ಯ. ಮಲ್ಲಿಕಾರ್ಜುನಯ್ಯ ಹತ್ರ ಹೋಗಿ ವಿಷಕಂಠಯ್ಯ ಬಂದಿದ್ದಾರೆ ಅಂತ ಹೇಳು. ಆವತ್ತು ಇದೇ ಜಾಗದಲ್ಲಿ ನಿಂತು ನನ್ನ ಮಗಳಿಗೆ ನಿನ್ನ ಮಗನನ್ನ ಮದುವೆ ಮಾಡಿಕೊಡು ಅಂತ ಕೇಳಿದೆ, ಆಗಲ್ಲ ಅಂತ ಹೇಳಿ ನೀನ್ ನನ್ನನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಆಗ ನಡೀದೇ ಇದ್ದಿದ್ ಮದುವೆ ಈಗ ನಡೀತಾ ಇದೆ. ನಿನ್ನ ಮಗನಿಗೂ ಸಾವಿತ್ರಮ್ಮನ ಮಗನಿಗೂ ನನ್ನ ಮಗಳಿಗೂ ಮದುವೆ. ಊರಲ್ಲಿ ಯಾವುದೇ ಮದುವೆ ಆದ್ರೂ ನೀವ್ ತಾನೇ ನಿಂತು ನಡೆಸೋದು. ಈ ಮದುವೆನು ಮುಂದೆ ನಿಂತು ನಡೆಸೋಕೆ ದಯವಿಟ್ಟು ನೀವೇ ಬರ್ಬೇಕು. ಬಂದೇ ಬರ್ತೀರಾ ಮಲ್ಲಿಕಾರ್ಜುನಯ್ಯ? ಓ ನಮಸ್ಕಾರ. ನಡೀರಿ ನಡೀರಿ ಕೂತ್ಕೊಳ್ಳಿ. ಓ ಬೀರೇಗೌಡ ಬಾ ಬಾ ಬಾ. ಅರೆ ನೀವೇ ಇಲ್ಲೇ ನಿಂತ್ಕೊಂಡಿದ್ದೀರಾ? ನಿಮ್ ಕಡೆಯವ್ರು ಯಾರು ಇದ್ರೆ ಊಟ ಕರ್ಕೊಂಡೋಗಿ, ನೀವು ಹೋಗಿ ಊಟ ಮಾಡಿ. ನಾರಾಯಣ ಸ್ವಾಹ ಮಾಧವಾಯ ಸ್ವಾಹ. ಅಯ್ಯ ಮೂರ್ತು ಟೈಮ್ ಆಗ್ತಾ ಇದೆ, ಈ ಬಟ್ಟೆ ಹಾಕೊಂಡು ರೆಡಿ ಆಗ್ಬೇಕಂತೆ. ಬರಬೇಕು 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 ಮಲ್ಲಿಕಾರ್ಜುನಯ್ಯ, ನೀವು ಬರೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮಲ್ಲೆನಹಳ್ಳಿ ಪೂರ್ತಿ ಮಾತಾಡ್ತಾ ಇತ್ತು,
ಮಲ್ಲಿಕಾರ್ಜುನಯ್ಯ ಈ ಮದುವೆಗೆ ಬರೋದಿಲ್ಲ ಅಂತ ಮರ್ಯಾದಸ್ತ್ರಲ್ವಾ? ಬಂದ್ಬಿಟ್ಟಿದ್ದೀರಿ, ತುಂಬಾ ಸಂತೋಷ. ಯಜಮಾನ್ರನ್ನ ಮುಂದೆ ಚೇರಲ್ಲೇ ಕೂರ್ಸಿ ಎಲ್ಲ ಕಾಣಿಸ್ಲಿ. ಅಮ್ಮ ನಡೀರಿ. ಅಮ್ಮ ಬಾಗೌರಿ ಬನ್ನಿ ಹೇಳಿ ಅಂದ್ರೆ ಏನತ್ತೆವ? ಇಂಥ ದೊಡ್ಡ ಮದುವೆಗೆ ನನಗ ಹೇಳಿ ಕಳಿಸಿಲ್ಲ ಅಂದ್ರೆ ಎಂಥ ಮಾತಂತೀನಿ ನಾನು? ಇದೇನು ನಮ್ಮನೆ ಮದುವೆನಾ? ನನ್ ಮಗ ಇರ್ಬೇಕಾಗಿರೋ ಜಾಗದಲ್ಲಿ ಬೇರೆ ಒಬ್ಬ ಇದ್ದಾನಲ್ಲ ಅಂತ ನಾನೇ ಸಂಕಟ ಪಟ್ಕೊಳ್ತಾ ಇದ್ದೀನಿ. ಎಂಥ ಮಾತು ಮಾತಾಡ್ತೀರಿ? ಅವ ಬೇರೆದವಾಗಿದ್ರ ನಮ್ ಬಾಳೆ ವ್ಯಾಕ್ ಹಿಂಗಾಕಿತ್ತು. 20 ತೊಲಿ ಬಂಗಾರ ಸಂಬಂಧ ಈಕಿನ್ನ ಬಿಡಾಕ್ ತಯಾರಾದ ನನ್ನ ಬುದ್ಧಿ ಹೇಳಿ ತಿಳಿಸಿ ಆ 50 ತೊಲಿ ಬಂಗಾರ ಈಕಿ ಮ್ಯಾಲ ಹಾಕುವಂಗ ಮಾಡ್ದವನ ಆ ಸೂರ್ಯ. ಅವತ್ತು ಈಕಿ ಜಾಗದಾಗ ಬ್ಯಾರೇದವಳನ್ನ ತರಬೇಕು ಅಂತಿದ್ದ ನನ್ನ ಹೇಳೋ ರೀತಿಯೊಳಗ ಬುದ್ಧಿ ಹೇಳಿ ನನ್ನ ಸಂಸಾರ ಸರಿ ಮಾಡಿದವ್ರು ಯಾರು? ಆ ಸೂರ್ಯಪ್ಪನವರು. ಇದೆಲ್ಲ ನನ್ ತಮ್ಮ ವೀರಭದ್ರನೇ ಮಾಡಿದ ಅನ್ಕೊಂಡಿದ್ದೆ. ಅವ ಮಾಡಿದ ಘನಕಾರ್ಯ ನಿನಗೇನು ಗೊತ್ತವ? ಬಾಯಿಲ್ದ ಮೂಗಿ ಮ್ಯಾಲೆ ಯಾರಿಲ್ದ ಸಮಯ ನೋಡಿ ಬಲತ್ಕಾರ ಮಾಡಕ್ ಹೋಗಿದ್ದ ನಿನ್ ತಮ್ಮ. ಅವತ್ತು ಸೂರ್ಯಪ್ಪನವ್ರು ಇರ್ಲಿಲ್ಲ ಅಂದ್ರೆ ಮಲ್ಲೇನಹಳ್ಳಿಯೊಳಗೆ ನಮ್ಮ ಸಂಸಾರದ ಮಾನ ಮರ್ಯಾದೆ ದುಡ್ಡಿಗೆ ಸೇರ್ ಮಾರ್ತಿತ್ತು. ಇವೆಲ್ಲ ಗೊತ್ತಿಲ್ಲದೆ ನಾನು ಅವರನ್ನ ಎಷ್ಟೋ ಅವಮಾನ ಮಾಡ್ಬಿಟ್ಟೆ. ಆದ್ರೆ ಅವರು ಅದ್ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ದ್ವೇಷ ಸಾಧಿಸದೆ ನಮ್ ಕುಟುಂಬಕ್ಕೆ ಸಹಾಯ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದ್ದಾರೆ. ಅಮ್ಮ ಬಂದಂತೂ ನಿಜ, ನಮ್ಮ ಅಣ್ಣ ಚಿನ್ನಸ್ವಾಮಿ ಬದುಕಿದ್ದಿದ್ರು ನಮಗೆ ಇಷ್ಟೆಲ್ಲ ಸಹಾಯ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರಂತೂ ಅಷ್ಟು ಸಹಾಯ ಮಾಡಿದಾರಮ್ಮ. ಮದುವೆ ಗಂಡನ್ ಕರ್ಕೊಂಬನ್ನಿ. ಎಲ್ಲ ಕಡೆ ಹುಡುಕ್ ನೋಡ್ದೆ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿ ಹೋದ ಅವನು? ತಕ್ಷಣ ಈ ಮೆಡಿಸಿನ್ಸ್ ಎಲ್ಲ ತಗೊಂಬನಿ. ಸರಿ ಡಾಕ್ಟರ್. ಐ ಕಣ್ಗಣಿಸೋಣ ನಿಂಗೆ ಕರ್ಕೊಂಡೋಗ. ದೇವಸ್ಥಾನದಲ್ಲಿ ಇದ್ದಿದ್ದ ಒಡವೆಗಳನ್ನ ಈ ಮೂಗಾನೆ ಕದ್ದಿದ್ದು. ಅರ್ಜುನ ಹೇಳು, ಎಲ್ಲಿ ಹೋದ ನಿನ್ ಮಗ? ನನಗೇನ್ ಗೊತ್ತು? ಏಯ್ ನಿನಗೆಲ್ಲ ಗೊತ್ತು, ಅವನೆಲ್ಲೂ ಹೋಗವನಲ್ಲ, ಈ ರೀತಿ ಮಾಡೋನಲ್ಲ. ಇಲ್ಲ ಯಜಮಾನ್ರೆ, ಪ್ರಿಯಾ ಅಮ್ಮ ಅವ್ರನ್ನ ಚಿಕ್ಕ ಯಜಮಾನ್ರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿದ್ದೆನ್ನ ನಾನೇ ಕಣ್ಣಾರೆ ನೋಡ್ದೆ. ಮಲ್ಲಿಕಾರ್ಜುನ, ಅಲ್ಲಿ ಆ ಹುಡುಗಿನ ಕರ್ಕೊಂಡು ಹೋಗಕ್ ಹೇಳಿ, ಇಲ್ಲಿ ಗಂಡ ಹೆಂಡತಿ ಇಬ್ರು ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ದೀರಾ? ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರೋನು. ಈಗ ನಾನು ನಿನ್ ಕೊಡೋ ಏಟ್ಗೆ ಆ ನಿನ್ನ ಮರಿ ಹುಲಿ ಎಲ್ಲೇ ಇದ್ರು ಬರಬೇಕು, ಬಂದೆ ಬರ್ತಾನೆ. ಏನ ಈ ಮೂಗನ್ ನೋಡಿ, ನೀನ್ ಮೂಗ ಆಗೋದ್ಯಾ? ಇವನು ಹೇಗ್ ಮೂಗ ಆದ ಅಂತ ಹೇಳಸ್ಲ? ಹೇಳ ಹೇಳ ಹೇಳ್ತೀನಿ ಅಣ್ಣ. ಒಳ್ಳೆ ಕಲಾ ದಿವಸ
ಚಿನ್ಸ್ವಾಮಿ ಒಬ್ಬನೇ ನದಿ ತೀರದಲ್ಲಿ ಕೂತಿದ್ದ. ಆಗ ಒಡವೆಗಳನ್ನ ಕದ್ದಿದ್ದು ನಾನಲ್ಲ ಅಯ್ಯ, ಊರಿನವರೆಲ್ಲ ನಾನೇ ಒಡವೆ ಕದ್ದಿದ್ದು ಅಂತ ಮಾತಾಡ್ಕೋತಾ ಇದ್ದಾರೆ. ದಯವಿಟ್ಟು ನೀವಾದ್ರೂ ನನ್ನ ನಂಬಿ ಅಯ್ಯ. ನಾನ್ ನಿನ್ನ ನಂಬ್ತೀನಿ ಚಿನ್ನಸ್ವಾಮಿ. ಅಷ್ಟು ಸಾಕಯ್ಯ. ಯಾಕೆ ಅಂದ್ರೆ ಆ ಒಡವೆಗಳನ್ನ ಕದ್ದಿದ್ದು ಯಾರು ಅಂತ ನನಗ್ ಗೊತ್ತು. ಆ ನಿಮಗ್ ಗೊತ್ತಾ? ಮಲ್ಲಿಕಾರ್ಜುನ ಮುಂದೆ ತಲೆ ತಗ್ಸ್ಬಾರ್ದು ಅಂತ ವೀರಾವೇಶದಲ್ಲಿ ಅವತ್ತು ತಟ್ಟೆ ಬದಲಾಯಿಸ್ಕೊಂಡ್ಬಿಟ್ಟೆ. ಆದ್ರೆ ಹಾಗ ನನ್ನ ಮಗಳ ಜೊತೆ ನಿನ್ನ ಮದುವೆ ಏನಾದ್ರೂ ನಾನು ಮಾಡಿಸ್ಬಿಟ್ರೆ ನನ್ನ ಗೌರವ ಏನಾಗತ್ತೆ? ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡಿದೆ. ದೇವ್ರೆ ಐಡಿಯಾ ಕೊಟ್ಟ. ಆ ಒಡವೆಗಳನ್ನ ಇವನ್ ಕದ್ದ, ಊರವ್ರ ಕೈಗೆ ನೀನ್ ಸಿಕ್ಕಾಕೊಂಡೆ. ದೇವಸ್ಥಾನದ ಒಡವೆಗಳನ್ನ ಕಳ್ಳತನ ಮಾಡಿಸಿದ್ದು ನೀವಾ? ನಾನು ಈಗ ನಮ್ಮ ಯಜಮಾನರಿಗೆ ಈ ವಿಷಯನ ತಿಳಿಸ್ತೀನಿ. ಅವನು ತುಂಬಾ ಒದ್ದೆ ಆಗ್ಬಿಟ್ಟ. ಯಾವ್ದಾದ್ರೂ ಮರಕ್ ನೇತ್ ಹಾಕಿ ಒಣಗಿಸ್ರೋ. ನೀನು ಒಡವೆಗಳನ್ನೆಲ್ಲ ತಗೊಂಡು ಟೌನ್ ನಲ್ಲಿರೋ ಮನೆಯಲ್ಲಿರು. ಆಯ್ತು ಯಜಮಾನ್ರೆ. ನಾನ್ ಹೇಳ್ದಾಗ ಒಡವೆ ಸಮೇತ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೋ. ಆಯ್ತು. ಅಲ್ಲಿವರೆಗೂ ನೀನ್ ಮೂಗ. ಅಯ್ಯೋ ಪಾಪಿ ಚಂಡಾಳ, ಮಾಡೋದನ್ನೆಲ್ಲ ಮಾಡ್ಬಿಟ್ಟು ನನ್ ಮಗನ್ನ ಸಾಯಿಸ್ಬಿಟ್ಟು ನನ್ನ ತಾನೆ ನಾಟಕಲ್ಲ. ನಿನಗೆ ಒಳ್ಳೇದಾಗಲ್ಲ. ಆ ದೇವರ ಸುಮ್ಮನೆ ಈ ಮಲ್ಲಿಕಾರ್ಜುನ ಕೊಟ್ಟ ಮಾತು ತಪ್ಪಾಡ್ದು ಅಂತ ನೀನು ಎಷ್ಟು ಅವಮಾನ ಮಾಡಿದ್ರು ಸಹಿಸ್ಕೊಂಡಿದ್ದೆ? ನನ್ನ ಮಾತು ಮೀರಬಾರ್ದು ಅಂತ ನನ್ನ ಮಗ ಅವಳು ಮನೆ ಮಗನಾಗಿದ್ದ, ನೀನು ಆ ಮನೆ ಮಗನ್ನೇ ಸಾಯಿಸಿ ನಾಟಕ ಆಡ್ತಿದ್ಯಾ? ಇವನು ಮಲ್ಲಿಕಾರ್ಜುನ. ಸುಮ್ಮನಿದ್ರೆ ಶಾಂತ ಶಿವ, ಎದ್ದು ಬಂದ್ರೆ ರುದ್ರ ಶಿವ. Thank you.
ಮಲ್ಲಿಕಾರ್ಜುನ, ನನ್ನ ಕ್ಷಮಿಸ್ಬಿಡು. ಇನ್ಮೇಲೆ ನಾನು ಒಳ್ಳೆಯವನಾಗೆ ಬಾಳ್ತೀನಿ. ನಿಜವಾಗ್ಲೂ ಒಳ್ಳೆಯವನಾಗೋ ಮನುಷ್ಯ ಆದ್ರೆ ಈ ಮಲ್ಲಿಕಾರ್ಜುನ ಕ್ಷಮಿಸ್ತಾನೆ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರೆ. ನೀನು ಆ ಜಾತಿಗೆ ಸೇರ್ತವ, ಆ ದೇವರೇ ಕ್ಷಮಿಸ್ಬೇಕು. ಅಯ್ಯ, ನಿಜ ಏನು ಅಂತ ಗೊತ್ತಿಲ್ಲದೆ ಆ ಪಾಪಿ ಮಾತು ಕೇಳ್ಕೊಂಡು ನಿಮಗೆ ತುಂಬಾ ಹಿಂಸೆ ಮಾಡಿಬಿಟ್ಟೆ. ಅಯ್ಯೋ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಯ್ಯ. ಅಮ್ಮ, ಚಿಕ್ಕವರು ದೊಡ್ಡವ್ರ ಕಾಲಿಗೆ ಬಿದ್ದರೆ ಅದು ಆಶೀರ್ವಾದ, ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬಿದ್ದರೆ ಅದು ಒಳ್ಳೇದಲ್ಲ. ನೀವು ಆ ತಪ್ಪು ಮಾಡಬೇಡಿ. ಮುಂದಿನ ಜನ್ಮ ಅಂತಂದಿದ್ರೆ ನೀವೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ.